ಸಮರ್ಥಯಾಮಿ. ವೈವಸ್ವತ ಮನ್ಮಂತರೇ ಅಷ್ಟಾವಿಂಶತಿ ಅಷ್ಟಾವಿಂಶತಿ ಇಲ್ಲ ಅದಕ್ಕೆ ಸೋಮಚಿತ್ರ ಎಲ್ಲ ಇಟ್ಟಿರಿ, ಅದನ್ನ ಕಲೆಕ್ಟ್ ಆದ್ಮೇಲೆ ಇಲ್ಲ ಅದಕ್ಕೆ ಮೇಲೆ ಸೋಮಸೂತ್ರಕ್ಕೆ ಮೇಲೆ
ಬಳದದ್ದು ಭಾರತದ ಬ್ರಹ್ಮರ್ಷಿಗಳು
ಎಷ್ಟು ವಿಷಯ ಇದೆ ಅಂದ್ರೆ, ಒಂದು ಭಾಗವತ ಸಪ್ತಾಹ 7 ದಿವಸದಲ್ಲಿ ಮುಗಿಬಹುದು. ಭಗವದ್ ಭಕ್ತರ ಕಥೆ 7 ದಿವಸದಲ್ಲಿ ಮುಗಿಯುವಂಥದ್ದು. ಎಂಥೆಂಥ ಎಂಥೆಂಥ ಋಷಿಗಳು ಆಗಲಿ, ರಾಜರ್ಷಿಗಳು, ಬ್ರಹ್ಮರ್ಷಿಗಳು, ಮಹರ್ಷಿಗಳು, ಆ ಋಷಿಗಳ ನೆನಪನ್ನ ನಾವು ಮಾಡಿಕೊಳ್ಳೋದು ಬಹಳ ಕಡಿಮೆ ಸಂದರ್ಭ. ದೇವಸ್ಥಾನದೊಳಗೆ ಅರ್ಚನೆ ಮಾಡಿಸೋ ಮುಂದೆ ನಿಮ್ಮ ಗೋತ್ರ ಯಾವುದ್ರಿ ಅಂತ ಕೇಳಿದಾಗ ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗೌತಮ, ಭರದ್ವಾಜ ಅಂತ ಹೆಸರು ಕೊಡೋದು ಒಂದು ಸಂದರ್ಭ. ಆ ಋಷಿಗಳನ್ನು ನೆನಪು ಮಾಡಿಕೊಳ್ಳೋದು. ಎರಡನೇ ಏನ್ರಿ ಹೆಂಗಂದ್ರೆ, ಒಳ ಅಂತರಂಗದಾಗ ಬೆಳಕು ಕಾಣೋದು ಅಂದ್ರೆ ಏನು? ಕೃಷ್ಣ ಹೇಳ್ತಾನ್ರಿ, ಜ್ಞಾನಿ ಮನುಷ್ಯ ಒಳಗ ಜ್ಞಾನದ ಪ್ರಕಾಶ ಹೊರಹೊಮ್ಮಿತು ಅಂತಂದ್ರ ಏನ್ ಅನುಭವ ಆಗ್ತದ? ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯದೆ. ಅಷ್ಟು ಸುಂದರ, ಅಷ್ಟು ಸುಂದರ. ಇದನ್ನ ಅನುಭವಿಸಿದವರು ಧನ್ಯರು, ಧನ್ಯರು. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯದೆ, ಅದನ್ನು ಕಲ್ಪನಾ ಮಾಡಿಕೊಂಡ್ರೆ ರೋಮಾಂಚನ ಆಗುತ್ತೆ. ಮನುಷ್ಯಗ ಇಡೀ ತನ್ನ ಅಂತರಂಗದೊಳಗ ಬೆಳಕ ತುಂಬಿ ಝಗ್ಗಂತ ಹತ್ತಿದಂಗಾಗ್ತದೆ. ಪ್ರಕಾಶ ಒಳಗ ತುಂಬಿರತಕ್ಕಂತಹ ಬೆಳಕು ಎಲ್ಲ ಶರೀರದ ದ್ವಾರಗಳಿಂದ ತನಗೆ ಕಂಟ್ರೋಲ್ ಇಲ್ಲದಂಗ ಹೊರಹೊಮ್ಮತಾ ಅದನ್ನೋ ಏನೋ ಅನ್ನುವಂಥ ಅನುಭವ. ಒಳಗಿನ ಒಳಗೆ ಹತ್ತಿದ ಝಗ್ಗಂತ ಪ್ರಕಾಶಗೊಂಡ ಬೆಳಕು ಸರ್ವದ್ವಾರೇಷು ಪ್ರಕಾಶ ಉಪಜಾಯತೆ. ಈ ಜ್ಞಾನದ ಪ್ರಕಾಶ ಏನಿದೆ ಅಂತ, ಇದು ಬರೀ ಆ ಒಂದು ವ್ಯಕ್ತಿನ ಉದ್ಧಾರ ಮಾಡುವುದಿಲ್ಲ, ಆ ವ್ಯಕ್ತಿಯ ಸಂಪರ್ಕದೊಳಗೆ ಬಂದಿರತಕ್ಕಂಥ, ಆ ವ್ಯಕ್ತಿಯ ಗ್ರಂಥಗಳನ್ನ ಚಿಂತನೆ ಮಾಡತಕ್ಕಂಥ, ಮನನ ಮಾಡತಕ್ಕಂಥ, ಎಲ್ಲರನ್ನ ಉದ್ಧರಿಸತಕ್ಕಂಥ ಸಾಮರ್ಥ್ಯ ಆ ಬೆಳಕಿಗಿದೆ. ಆದ್ದರಿಂದ ನಮ್ಮ ಪ್ರಾಚೀನರು ಹೇಳಿದರು, ಋಷಿಗಳು ಋಷಿಗಳು ಅಂದ್ರೆ ಯಾರು? ಋಷಯೋ ಅಂತಃಪ್ರಕಾಶ, ಅಂತಃಪ್ರಕಾಶ. ಅಂತರಂಗದಲ್ಲೇ ಅಧ್ಯಾತ್ಮದ ಬೆಳಕನ್ನು ಕಂಡರು, ಆ ಭಗವಂತನ ಪಾರಮ್ಯದ ಅಪರೋಕ್ಷದ ರಸವನ್ನ ಉಂಡರು, ಅವರಿಗೆ ಋಷಿಗಳು ಋಷಿಗಳು. ಈ ಋಷಿಗಳ ಬಗ್ಗೆ ಬಹಳ ವಿಸ್ತಾರವಾದ ವಿವೇಚನೆ. ಎಲ್ಲಕ್ಕಿಂತ ಮೊದಲು ಋಷಿ ಅಂದ್ರೆ ಯಾರು, ಯಾರು ಋಷಿ ಅಂತ ಕರಿಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾದ ವಿವೇಚನೆ ಇದೆ. ಯಾರನ್ನ ಋಷಿಗಳು ಅನ್ನಬೇಕು? ಶಾಸ್ತ್ರದ ಪ್ರಮಾಣಗಳನ್ನು ಉದಾಹರಿಸಿ ನಾನು ಹೇಳ್ತಾ ಇದ್ದೇನೆ. ಹರಿವಂಶ ದೀರ್ಘಾಯುಷೋ ಮಂತ್ರಕೃತ ಈಶ್ವರಾಃ ದೀರ್ಘಚಕ್ಷುಷಃ ಬುದ್ಧ್ಯಾ ಪ್ರತ್ಯಕ್ಷ ಧರ್ಮಾಣಃ ಗೋತ್ರ ಪ್ರಾವರ್ತಕಾಸ್ತಥಾ. ಏನೇನು ವಿಶೇಷಣೆ ಕೊಟ್ರು ಅಂದ್ರೆ, ದೀರ್ಘಾಯುಷಃ ಮಂತ್ರಕೃತ ಈಶ್ವರಾಃ, ಮಂತ್ರದಿಂದ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥವ್ರು, ಸುದೀರ್ಘ ಆಯುಷ್ಯವುಳ್ಳಂಥವರು. ಅಷ್ಟೇ ಅಲ್ಲ, ದೀರ್ಘ ಚಕ್ಷುಷ, ದೀರ್ಘ ದೃಷ್ಟಿ, ದಿವ್ಯ ದೃಷ್ಟಿ. ಕಣ್ಣಿಗೆ ಕಂಡದ್ದನ್ನು ಮಾತ್ರ ಅಲ್ಲ, ಕಣ್ಣಿಗೆ ಕಾಣುವುದರ ಆಚೆಗಿನ ದೃಷ್ಟಿ, ಆಚೆಗಿನ ದೃಷ್ಟಿಯನ್ನ ಕಂಡವರು. ದೀರ್ಘ ಚಕ್ಷುಷ ಬುದ್ಧ್ಯಾ ಪ್ರತ್ಯಕ್ಷ ಧರ್ಮಾಣ, ಬುದ್ಧಿಯಿಂದ ಧರ್ಮಾಧರ್ಮಗಳ ಪರಿಣಾಮವನ್ನ ಪ್ರತ್ಯಕ್ಷೀಕರಿಸಿಕೊಂಡಿರ್ತಕ್ಕಂಥವ್ರು. ನಾವು ಊಹ ಮಾಡ್ತೀವಿ, ಹಿಂಗೆ ಪಾಪ ಮಾಡಿದ್ರೆ ಹಿಂಗೆ ಅದಕ್ಕೆ ಶಿಕ್ಷ ಆಗ್ತದೆ, ಹಿಂಗೆ ಪುಣ್ಯ ಮಾಡಿದ್ರೆ ಹಿಂಗೆ ಅದಕ್ಕೆ ಫಲ ಸಿಗ್ತದೆ. ಅಲ್ಲ, ಊಹ ಅಲ್ಲ, ಬುದ್ಧ್ಯಾ ಪ್ರತ್ಯಕ್ಷ ಧರ್ಮಾಣ, ಧರ್ಮಾಧರ್ಮಗಳ ಫಲವನ್ನು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಮಹಾನುಭಾವರು. ಗೋತ್ರ ಪ್ರವರ್ತಕ ಅಸ್ತಥ, ಅವರಿಗೆ ಗೋತ್ರ ಪ್ರವರ್ತಕರಾಗಿರ್ತಕ್ಕಂಥ ಮುನಿಗಳವರು. ಆಮೇಲೆ ಇದು ಹರಿವಂಶ ಆದರೆ ಸಾಯಣಾಚಾರ್ಯರು, ಅತೀಂದ್ರಿಯಸ್ಯ ವೇದಸ್ಯ ಪರಮೇಶ್ವರ ಅನುಗ್ರಹೇಣ ಪ್ರಥಮತೋ ದರ್ಶನಾತ್ ಋಷಿತ್ವಂ ಅಂತ ಸಾಯಣಾಚಾರ್ಯರನ್ನ ವಿದ್ಯಾರಣ್ಯರು ಅಂತ ಕೆಲವರು ಹೇಳ್ತಾರೆ, ಸಾಯಣ ಮಾಧವಾಚಾರ್ಯರನ್ನ. ಅದನ್ನು ಅಲ್ಲ ಅಂತಲೂ ಕೆಲವರು ಹೇಳ್ತಾರೆ. ಇಲ್ಲಿ ಬಹಳ ಸುಂದರವಾದ ಒಂದು ವ್ಯಾಖ್ಯಾನ, ಪರಮೇಶ್ವರ ಅನುಗ್ರಹೇಣ, ಭಗವಂತನ ಅನುಗ್ರಹದಿಂದ ಅತೀಂದ್ರಿಯವಾಗಿರ್ತಕ್ಕಂಥ ವೇದವನ್ನು ಪ್ರಥಮತೋ ದರ್ಶನಾತ್, ಮೊಟ್ಟ ಮೊದಲು ವೇದಗಳನ್ನು ಕಂಡಿರತಕ್ಕಂಥವ್ರು ಮಾತ್ರ ಋಷಿಗಳು. ಮುಂದೆ ಆ ಮಂತ್ರಗಳನ್ನು ಅನುಸಂಧಾನ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ ಸಿದ್ಧಿ ಪಡ್ಕೊಂಡವರು ಋಷಿಗಳಲ್ಲ. ಯಾರು? ಪ್ರಥಮತೋ ದರ್ಶನಾತ್, ಮೊಟ್ಟ ಮೊದಲು ಆ ಮಂತ್ರವನ್ನು ಕಂಡವರು ಮಾತ್ರ ಋಷಿಗಳು
ಅಂತ ಸಾಯಣಾಚಾರ್ಯರು ಹೇಳ್ತಾರೆ. ಹೀಗೆ ಅನೇಕ ಮಹನೀಯರು ಪ್ರಥಮ ದೃಷ್ಟೃತ್ವ, ಮೊದಲು ಯಾರು ವೇದ ಮಂತ್ರವನ್ನು ಕಂಡು ಹಿಡಿದಿದ್ದಾರಲ್ಲ ಅವರಿಗೆ ಮಾತ್ರ ಋಷಿ ಅನ್ನಬೇಕು ಅಂತ ಅನೇಕರು ಹೇಳ್ತಾರೆ. ಮಧ್ವಾಚಾರ್ಯರು ಮಾತ್ರ ಭಿನ್ನಾಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಈ ವಿಷಯವನ್ನು ನಾನು ಇಲ್ಲಿ ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮಧ್ವಾಚಾರ್ಯರು ಏನು ಹೇಳ್ತಾರೆ ಅಂದರೆ, ಮೊದಲು ಯಹ ಪಶ್ಯತಿ ಸ್ವಯಂ ವಾಕ್ಯಂ ಸ ಋಷಿ, ಋಗ್ಭಾಷ್ಯ ಮಧ್ವಾಚಾರ್ಯರು. ಅದಕ್ಕೆ ಟೀಕಾರಾಯರು ಋಗ್ಭಾಷ್ಯಕ್ಕೆ ಟಿಪ್ಪಣಿ ಬರೀತಾ, ಯಥಾ ಯಹ ಸ್ವಯಂ ಅಧ್ಯಯನೇನ ವಿನೈವ ಯದ್ವಾಕ್ಯಂ ಪಶ್ಯತಿ ಸತಸ್ಯ ವಾಕ್ಯಸ್ಯ ಋಷಿ ಪ್ರಕೀರ್ತಿತಃ. ಅಂದ್ರೆ ಏನರ್ಥ? ಅಧ್ಯಯನ ಮಾಡದೆ ಕೇವಲ ತಪಶಕ್ತಿಯಿಂದ ತುಷ್ಟನಾಗಿರತಕ್ಕಂತಹ ಪರಮೇಶ್ವರನ ಅನುಗ್ರಹದಿಂದ ಯಾರಿಗೆ ಮಂತ್ರಗಳು ಸ್ವಯಂ ಪ್ರತಿಭಾತವಾಗುತ್ತಾವೋ ಅವರೇ ಋಷಿಗಳು. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಟು ದೋಸ್ ಇನ್ ದ ಡೆಪ್ತ್ ಆಫ್ ದೇರ್ ಪೆನನ್ಸ್, ದೋಸ್ ಎನ್ಲೈಟನ್ಡ್ ಮಾಸ್ಟರ್ಸ್, ಅವರು ಇಟ್ ರಿವೀಲ್ಸ್ ಟು ದೆಮ್. ಅವ್ರ ಪ್ರಯತ್ನದಿಂದ ಬರೋದಲ್ಲ ಅದು, ತಪಸ್ಸು ಮಾಡಿದ್ರು ತಪಸ್ಸಿನದೊಳಗೆ ತಪಸ್ಸಿನ ಪ್ರಭಾವದಿಂದಾಗಿ ಅವ್ರಿಗೆ ಮಂತ್ರಗಳು ಹೊಳೆದು ಅಲ್ಲ. ವಿನೈವ ಅಧ್ಯಯನಂ ವಿನೈವ ಪ್ರಯತ್ನಂ ವಿನೈವ, ಭಗವದ್ ಅನುಗ್ರಹದಿಂದ ಅವರ ಯೋಗ್ಯತಾ ಇರೋದರಿಂದ ಅವರಿಗೆ ಆ ಮಂತ್ರಗಳು ಪ್ರತಿಭಾತ ಆಗ್ತವೆ. ಅವರು ಬ್ರಾಹ್ಮಣರು ಹೇಗಾದ, ಆದ್ದರಿಂದ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರಕ್ಕೆ ಋಷಿಗಳಾದರೂ ಕೂಡ ಅವರು ಮಂತ್ರದ್ರಷ್ಟೃಗಳಲ್ಲ, ಅವರಿಗಿಂತ ಮೊದಲು ಗಾಯತ್ರಿ ಇತ್ತು ಅನ್ನೋದು ಅಂತ ಒಪ್ಪೋದು ಅನಿವಾರ್ಯ. ಆದ್ದರಿಂದ ಇನ್ನೊಂದು ದೃಷ್ಟಾಂತವನ್ನು ನಿಮ್ಗೆ ಕೊಡ್ತಾ ಇದ್ದೇನೆ. ಮೈತ್ರಾಯಣಿ ಸಂಹಿತೆಯಲ್ಲಿ ಒಂದು ಕಥೆ, ನಾವಿರ್ತಕ್ಕಂಥ ಈ ಅವಧಿಯ ಒಡೆಯ ವೈವಸ್ವತಮನು, ವೈವಸ್ವತಮನು ಅಂತಾರೆ ಅಂತ ನಾವು ಸಂಧ್ಯಾವಂದನೆ ಹೇಳ್ತೀವಿ. ಅಂಥ ಆ ವೈವಸ್ವತ ಮನುವಿಗೆ ಒಬ್ಬ ಮಗ, ನಾಭಾ ನೀದಿಷ್ಟ ಅಂತ ಎಲ್ಲ ವೇದದ ಹೆಸರುಗಳು ಸ್ವಲ್ಪ ವಿಚಿತ್ರ ಹೆಸರುಗಳು, ಯಾರೂ ಈಗ ಇಡೋದಿಲ್ಲ. ನಾಭಾ ನೀದಿಷ್ಟ ಅಂತ ಮಗ, ವೈವಸ್ವತ ಮನುವಿನ ಮಗ. ಅವನು ಗುರುಕುಲಕ್ಕೆ ಹೋದ, ಸಣ್ಣ ವಯಸ್ಸಿನಲ್ಲಿ ಉಪನಯನ ಮುಗಿಸ್ಕೊಂಡು ಗುರುಕುಲಕ್ಕೆ ಅಧ್ಯಯನ ಮಾಡಲಿಕ್ಕೆ, ವೇದಾಧ್ಯಯನ ಮಾಡಲಿಕ್ಕೆ ಅಂತ ಹೋಗಿ 12 ವರ್ಷಗಳ ಕಾಲ ಅಲ್ಲಿ ಅಧ್ಯಯನ ಮಾಡಿ ದೊಡ್ಡ ವಿದ್ವಾಂಸನಾಗಿ ಮನೆಗೆ ಬಂದ. ಅವನ ಇವನು ಕಿರಿಯ ಮಗ, ಇವನು ಅವನಿಗೆ ಅಣ್ಣಂದ್ರಿದ್ದರು. ಅವರ ಅಣ್ಣಂದ್ರೆ ಏನು ಮಾಡಿದರು ಅಂದರೆ, ಈ ಗುರುಕುಲಕ್ಕೆ ಹೋದವನು ತಿರುಗಿ ಬರೋದ್ರೊಳಗಾಗಿ ತಂದೆ ಆಸ್ತಿಯೆಲ್ಲ ಭಾಗ ಮಾಡ್ಕೊಂಡ್ಬಿಟ್ರು. ಇವನಿಗೆ ಏನೇನೋ ಒಂದು ಕಿಲ್ಬ ಕಾಸು ಇಡಲಿಲ್ಲ. ಗುರುಕುಲಕ್ಕೆ ಹೋಗಿದ್ದಾನೆ, ಯಾವಾಗ ಬರ್ತಾನೋ ಇಲ್ವೋ ಎಲ್ಲ ನಮ್ಮದೇ ಹಂಚ್ಕೊಂಡ್ಬಿಟ್ರು. ಇವನು ತಿರುಗಿ ಬಂದು ನೋಡ್ತಾನೆ, ಮನೆ ಸ್ವಚ್ಛ, ತಂದೆಗೆ ಇದ್ರ ಕಡೆ ಗಮನ ಇಲ್ಲ. ಅವನು ಅಧ್ಯಾತ್ಮ ಪರಾಯಣ ತನಿಸ್ ವೈವಸ್ವತನು, ಏನೇ ಜನಗಳು ಕೊಟ್ಟಿರ್ತಾರಲ್ಲ ಮನೆಗಳು ತಂದು ಇಟ್ಬಿಟ್ಟಿರ್ತಾರೆ ಎಂದು ಆ ಕಡೆ ತಿರುಗಿ ನೋಡ್ಲಿಕ್ಕೆ ಹೋಗಿರಲಿಲ್ಲ. ಮಕ್ಕಳು ಅವು ತಗೊಂಡು ಬಡಬಡ ಹಂಚಿಕೊಂಡು ಅವು ಬರೋದ್ರೊಳಗೆ ಮುಗಿಸ್ಬಿಡೋಣ ಅಂತ ಬಂದ, ನೋಡಿದ, ಕೇಳಿಲ್ಲ ನೋಡಿ. ನಾನು ಯಾವಾಗಲೂ ಹೇಳೋದು, ನೀವು ವೇದಾಂತ ಓದಿದ್ರ ನಿಮ್ಮ ಜೀವನದೊಳಗೆ ಅದು ಪರಿಣಾಮ ಆಗ್ತದೆ. ದುಡ್ಡಿನ ಸಲುವಾಗಿ, ಆಸ್ತಿ ಸಲುವಾಗಿ ಹೊಡೆದಾಡಿ ಮನಸ್ಸಿಗೆ ಬೇಸರ ಮಾಡಿಕೊಂಡು ಅತೀ ಮಟೀರಿಯಲ್ ಆಗಿರೋ ಲಕ್ಷಣ, ಅಧ್ಯಾತ್ಮ ಕ್ಷೇತ್ರದಲ್ಲಿ ಇಳಿದವರು ಸ್ವಲ್ಪ ಅದಕ್ಕಿಂತ ಮ್ಯಾಲಕ್ಕೆ ಹತ್ತಿ ಏನು ತಗೊಂಡೇನು ಮಾಡೋದು ಇದನ್ನು, ಈ ಬೆಳ್ಳಿ, ಈ ಬಂಗಾರ, ಈ ಸೈಟು, ಈ ಜೀವನ, ಈ ಶರೀರ ಬಿದ್ದು ಹೋತು ಅಂದರೆ ಇದು ಯಾವುದಕ್ಕೂ ಏನೂ ಬೆಲೆ ಇಲ್ಲ. ನಮ್ಮ ಪ್ರಯಾಣ ಮತ್ತೆ ಯಾವುದೋ ದಿಕ್ಕಿನ ಕಡೆಗೆ. ಈ ಎಚ್ಚರ ನಿಜವಾಗಿಯೂ ಆಧ್ಯಾತ್ಮ ಓದಿದವರಿಗಿರ್ತದೆ. ಗುರುಕುಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಆಸ್ತಿಯ ಅಂತ ಮಂತ್ರ ಹಂಚಿಕೊಂಡಿದ್ದು ನೋಡಿ ಒಂದ್ಸಲ ಮುಗುಳ್ನಕ್ಕ ಅಷ್ಟೇ. ಮನುಷ್ಯ ಸ್ವಭಾವ ಅದರ ಪ್ರಕಾರ ಮಾಡಿದ್ದಾರೆ, ದೇ ಆರ್ ನಾಟ್ ಎಕ್ಸೆಪ್ಷನ್. ಕೇಳಲೇ ಇಲ್ಲ, ಏನು ಕೇಳಲೇ ಇಲ್ಲ, ತಂದಿ. ಈ ಮಕ್ಕಳ ಚರ್ಯ ಇಲ್ಲ, ದೂರದಿಂದ ಗಮನಿಸ್ತಾ ಇಲ್ಲ. ಎಷ್ಟು 4 ದಿವಸ ಹೋತು, 8 ದಿವಸ ಹೋತು, ತಿಂಗಳು ಹೋತು, ವರ್ಷ ಹೋತು,
ಎಂದೂ ಅಣ್ತಮ್ಮಂದ್ರನ್ನ ನನಗೆ ಆಸ್ತಿ ಏನು ಬರಬೇಕಾಗಿತ್ತು ನನ್ನ ಪಾಲು ಕೊಡ್ರಿ ಅಂತ ಕೇಳಿ ತಂದೆ ಬಹಳ ಆಶ್ಚರ್ಯ ಆಯ್ತು. ಕರು ಕೇಳಿದ ಮಗ, ಏನಪ್ಪ ನಿನಗೇನು ಆಸ್ತಿ ಬೇಡ? ಬೇಡ. ಯಾಕೆ ಬೇಡ? ಇಲ್ಲ ಅವ್ರು ತಗೊಂಡಾರ, ಅವರೇ ತಗೊಳ್ಳಿ. ನಿನಗೆ ಬೇಕು ಅಂತಿಲ್ಲ, ಇದ್ರೆ ತಗೋತೀನಿ, ಇಲ್ಲದೆ ಇದ್ರೆ ಏನು ತೊಂದರೆ ಇಲ್ಲ. ದೇವ್ರ ನಡೆಸ್ತಾನೆ ಜೀವನ, ಈ ಆಸ್ತಿ ನಡೆಸಬೇಕಾಗಿಲ್ಲ. ಬಹಳ ಆನಂದ ಆಗ್ತದೆ. ಆ ಮಕ್ಕಳು ದೊಡ್ಡವರಾಗಿರ್ತದೆ, ಆಸ್ತಿ ಹಂಚಿಕೊಂಡವರು. ಅವ್ರನ್ನ ಕರೆದು ಒಂದು ಪಾಲ ಅವ್ನು ಕೊಡ್ರಿ ಅಂದ್ರೆ ಜಗಳಾಟ, ಆ ತಂದೆ ಸಂಖ್ಯೆನೂ ಜಗಳಾಟ. ಇದು ಆಸ್ತಿ ಜಗಳ ಈ ಕಲಿಕಾಲದಲ್ಲಿ ಎಂದು ನಿಂದು ಇತ್ತು. ದುಡ್ಡಿದ್ದಲ್ಲಿ ಜಗಳ ಅದಕ್ಕೆ ಭಾಗವತದೊಳಗೆ ಹೇಳ್ತಾರ, ಆಸ್ತಿಯೊಳಗ ಬಂಗಾರದೊಳಗೆ ಕಲಿ ಇರ್ತಾನಿತ್ತು, ಜಗಳಕ್ಕೆ ಹುಟ್ಟಾಕ್ತಾನ, ತಾಮಸಿಕ ಭಾವಗಳನ್ನು ಉದ್ರೇಕ ಮಾಡ್ತಾನೆ. ತಂದಿಗೆ ಮಗನನ್ನ ಕೆದಕ್ಕೆ ಕೇಳಿದಾಗ ನಿಷ್ಕಲ್ಮಷ ಸ್ವಚ್ಛ ಅಂತಕರ, ಬೇಕಾಗಿಲ್ಲ ಆಸ್ತಿ, ದೇವರನ್ನು ಕಾಪಾಡ್ತಾನೆ, ಆಸ್ತಿಯನ್ನು ಕಾಪಾಡ್ತದೆ, ಬೇಕಾಗಿಲ್ಲ ಅಂತ ಬಹಳ ಸಂತೋಷ ಆಗಿ ಮಗನ ಹತ್ರ ಕರೆದು ಪ್ರೀತಿಯಿಂದ ಎರಡು ಮಂತ್ರ ಉಪದೇಶ ಮಾಡಿದ. ಹೇಳ್ದ, ಈ ಮಂತ್ರವನ್ನು ನೀನು ಉಪಾಸನೆ ಮಾಡು, ದೇವ್ರು ನಿನಗೆ ಉಪಜೀವನಕ್ಕೆ ತೊಂದರೆ ಮಾಡೋದಿಲ್ಲ. ಶ್ರದ್ಧೆಯಿಂದ ಆ ಮಂತ್ರವನ್ನು ಅದನ್ನು ಉಪವಾಸ ಮಾಡಿ, ಅದನ್ನು ಜಪ ಮಾಡಿ, ಉಪಾಸನೆ ಮಾಡಿ. ಉಪವಾಸ ಅಂದ್ರೂ ಉಪಾಸನೆ ಅಂತಲೇ ಅರ್ಥ, ವಾಯುತಪ್ಪಿ ಬಂದ ಶಬ್ದ. ಆದರೆ ನಿಮಗೆ ಅನೇಕರಿಗೆ ಗೊತ್ತಿರೋ ಹಾಗೆ ಭಗವಂತನ ಹತ್ರ ಇರೋದು ಅಂತ ಅರ್ಥ ಉಪವಾಸ ಅಂದರೆ, ಬರೀ ಆಹಾರ ಬಿಟ್ಟಿರೋದಲ್ಲ. ಆದ್ದರಿಂದ ಉಪವಾಸವು ಉಪಾಸನೆಯೇ. ಅಲ್ಲಿ ನಿಜವಾದ ಅರ್ಥದಲ್ಲಿ ಉಪಾಸನೆಯನ್ನು, ಆ ಮಂತ್ರದ ಉಪಾಸನೆಯನ್ನು ಮಾಡಿ ಅದರಲ್ಲಿ ಸಿದ್ಧಿ ಪಡೆದುಕೊಂಡ. ಮುಂದೆ ಅಂಗಿರಸ ಮಹರ್ಷಿಗಳು ದೊಡ್ಡ ಯಜ್ಞ ಮಾಡಿ ಆ ಯಜ್ಞದಲ್ಲಿ ಆ ದೇವತೆಗಳ ಪ್ರೀತ್ಯರ್ಥವಾಗಿ ಆ ಮಂತ್ರಗಳನ್ನು ಸಿದ್ಧಿ ಪಡ್ಕೊಂಡವ್ರನ್ನ ಹುಡುಕುತ್ತಾ ಇತ್ತು. ಈ ವ್ಯಕ್ತಿ ಗೋಚರಿಸಿದ, ಇವನನ್ನ ಗೌರವದಿಂದ ಆ ಯಜ್ಞಕ್ಕೆ ಬರಮಾಡಿಕೊಂಡು ಅವನಿಂದ ಆ ಮಂತ್ರಗಳನ್ನು ಹೇಳಿಸಿ ಆ ದೇವತೆಗಳಿಗೆ ಆಹುತಿ ಕೊಡಿಸಿದ. ತಕ್ಷಣ ಫಲ ಸಿಕ್ಕಿತು, ಎಲ್ಲ ಕಡೆಗೆ ಹೆಸರು. ಅಂಗೀರಸ ಮಹರ್ಷಿಗಳು ಮಹಾರಾಜನಿಗೆ ಹೇಳಿ ಬಹಳಷ್ಟು ಸಂಪತ್ತನ್ನು ಇವನು ಕೊಡಿಸಿದ್ರು. ಇವನಿಗೆ ಅದ್ರ ಕಡೆ ಲಕ್ಷ ಇಲ್ಲ. ಕಲ್ಪವೃಕ್ಷ ಕಾಮಧೇಯ, ರಾಯರನ್ನು ನಂಬಿದವರಿಗೆ ಜೀವನದ ಕಷ್ಟಗಳು ಲೆಕ್ಕವೇ ಆಗುತ್ತೆ. ನನ್ನ ಸಂಬಂಧಿಕರು, ನನ್ನ ಅಕ್ಕನ ಗಂಡ ಒಬ್ಬರು ಹೇಳೋರು, ಜೀವನದೊಳಗೆ ಕಷ್ಟವ ಖರೆ, ನಮ್ಮ ರಾಯರಿದ್ದಾರಲ್ಲ ಅವ್ರಿಗಿಂತ ದುಡ್ಡು ಏನು ಕಷ್ಟಗಳು. ಅವ್ರಿಗೊಂದು ಅಪ್ಲಿಕೇಶನ್ ಹಾಕಿ ಕಾಣ ಕೂತ್ಬಿಡ್ತೀನಿ, ಅವ್ರ ಭಕ್ತರನ್ನು ಕಾಪಾಡೋ ಜವಾಬ್ದಾರಿ ಅವರು ಅಂಥ ವಿಶ್ವಾಸ. ಹಂಗ ಬೇಕಾದ್ದನ್ನು ಕೊಡಬಲ್ಲಂಥ ಕಾಮಧೇನು ವೇದ ಮಂತ್ರ ತಂದೆಯವರ ಅನುಗ್ರಹದಿಂದ ಸಂಪತ್ತು ಬರ್ತದ ಹೋಗ್ತದೆ. ಮಹಾರಾಜ್ ಸಂಪತ್ತು ಕೊಟ್ಟ, ಯಾರೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ನಾಳೆ ಏನು ಮಾಡುತ್ತೆ. ಆದರೆ ಅಂಥ ಸಂಪತ್ತನ್ನು ಕೊಡಬಲ್ಲಂಥ ಮಂತ್ರ ವಿದ್ಯೆ ತಂದೆಯವರ ಅನುಗ್ರಹ ಕೆಲಸ ನನ್ನ ಸಂಪತ್ತಿನ ಕಡೆಗೆ ಗಮನ ಇತ್ತು. ಅವನಿಗೆ ಬಹಳ ಖ್ಯಾತಿಯನ್ನು ಹೊಂದಿದ, ಎಲ್ಲ ಕಡೆಗೆ ಅವನನ್ನು ಕರೆಸಿ ನೋಡ್ರಿ, ನಿಜವಾದ ವಿದ್ಯಾ ಮನುಷ್ಯನಲ್ಲಿದ್ದರೆ ಅದು ಎಷ್ಟೇ ಕಡಿಮೆ. ಎರಡೇ ಮಂತ್ರ, ಎರಡು ವೇದದ ಮಂತ್ರ, ಎಲ್ಲ ಕಡೆಗೆ ಅವನನ್ನು ಕರೆಸೋ. ಆ ದೇವತೆಗಳಿಗೆ ಆಹುತಿ ಕೊಡಬೇಕಾದ್ರೆ ಸಿದ್ಧ ಪುರುಷ ಇವ ಬಂದು ಅವ ಆ ಮಂತ್ರದಿಂದ ವಿನಿಯೋಗ ಮಾಡಿ ಆ ಮಂತ್ರದಿಂದ ಆಹುತಿ ಕೊಡಿ. ಯಾತಕ್ಕೆ ಈ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಋಗ್ವೇದದ 10ನೇ ಮಂಡಲದಲ್ಲಿ ಈ ಮಂತ್ರಗಳಿವೆ. ನಾಭಾನಿರ್ದಿಷ್ಟ ಔಕ್ತ ಋಷಿ ಅಂತ ಋಗ್ವೇದದಲ್ಲಿ ಉಲ್ಲೇಖ ಇದೆ. ಇಲ್ಲಿ ನೀವು ಗಮನಿಸಬೇಕು, ನಾಭಾನಿರ್ದಿಷ್ಟ ಮೊಟ್ಟ ಮೊದಲು ಈ ಮಂತ್ರಗಳನ್ನು ಕಂಡು ಹಿಡಿದಿರ್ತಕ್ಕಂಥವನಲ್ಲ, ತಂದೆ ಅವನಿಗೆ ಉಪದೇಶ ಮಾಡಿದರು ಅಂತಕ್ಕಂಥದ್ದು ಮೈತ್ರಾಯಣಿ ಸಂಹಿತೆಯಲ್ಲಿ ಬರ್ತಕ್ಕಂಥ ಕಥಾಭಾಗ. ತಂದೆಯವರು ಅವನಿಗೆ ಮಂತ್ರವನ್ನು ಉಪದೇಶ ಮಾಡಿದ್ರೂ ಕೂಡ ಆ ಮಂತ್ರಕ್ಕೆ ಋಷಿ ನಾಭಾನಿರ್ದಿಷ್ಟ. ಯಾಕೆ? ಪ್ರಥಮವಾಗಿ ಅವನು ಕಂಡವನು ಅಂತಲ್ಲ, ಆ ಮಂತ್ರವನ್ನು ಉಪಾಸನೆ ಮಾಡಿ ಸಿದ್ಧಿ ಪಡೆದುಕೊಂಡಿರ್ತಕ್ಕಂಥವನಾದ್ದರಿಂದ ಆ ಮಂತ್ರಕ್ಕೆ ಅವನು ಋಷಿ ಅಂತ ಋಗ್ವೇದದ 10ನೇ ಮಂಡಲದಲ್ಲಿ ಹೇಳಿದ್ದಾರೆ. ಹೀಗೆ ಮಂತ್ರಕ್ಕೆ ಋಷಿ ಆಗಬೇಕಾದ್ರೆ ಆ ಮಧ್ವಾಚಾರ್ಯರು ಹೇಳಿದ ಹಾಗೆ ಆ ಮಂತ್ರವನ್ನು ಪ್ರಪ್ರಥಮತಃ
ಕಂಡುಕೊಂಡಿರುವವನು ಆಗಿರಬೇಕಾಗಿಲ್ಲ. ಮಂತ್ರವನ್ನು ಯಾರಿಂದಲೂ ಉಪದೇಶ ಪಡೆದುಕೊಂಡು ಅದನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡಿ ಅದರಲ್ಲಿ ಸಿದ್ಧಿ ಪಡೆದುಕೊಂಡಿರುವವನು ಕೂಡ ಆ ಮಂತ್ರಕ್ಕೆ ಋಷಿ ಅಂತ ಹೇಳಬಹುದು. ಇದಕ್ಕೆ ಇನ್ನೊಂದು ಕೊನೆ ದೃಷ್ಟಾಂತ ವೇದದ್ದು ಹೇಳಿ ಈ ವಿಷಯ ಮುಗಿಸ್ತೇನೆ. ಋಗ್ವೇದ ಪ್ರಥಮ ಮಂಡಲ 24ನೇ ಸೂಕ್ತ, ಕಸ್ಯ ನ್ಯೂನಂ ಅಂತ ಆರಂಭವಾಗತಕ್ಕಂಥ ವೇದ ಮಂತ್ರ. ಶುನಶೇಪ ಈ ಮಂತ್ರಕ್ಕೆ ಋಷಿ ಅಂತ ಅಲ್ಲಿ ಉಲ್ಲಿಖಿತವಾಗಿದೆ. ಶುನಶೇಪನ ಜೀವನ ವೃತ್ತಾಂತವನ್ನು ನೀವು ನೋಡಿದರೆ ಈ ಮಂತ್ರಕ್ಕೆ ಆದ್ಯ ದ್ರಷ್ಟಾರ ಅಥವಾ ಪ್ರಪ್ರಥಮವಾಗಿ ಈ ಮಂತ್ರವನ್ನು ಒಲಿಸಿಕೊಂಡವನು ಅವನಲ್ಲ ಅನ್ನೋದು ಸ್ಪಷ್ಟ. ಪುರಾಣಗಳಲ್ಲಿ ಹರಿಶ್ಚಂದ್ರನ ಕಥೆ ಬರ್ತದೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಮೂಲ ಐತರೆಯ ಬ್ರಾಹ್ಮಣದಲ್ಲಿ, ಐತರೆಯ ಬ್ರಾಹ್ಮಣದಲ್ಲಿ ಹರಿಶ್ಚಂದ್ರ ಉಪಾಖ್ಯಾನದಲ್ಲಿ ಹರಿಶ್ಚಂದ್ರನ ಕಥೆ ಸ್ವಲ್ಪ ಭಿನ್ನವಾಗಿ ಬರ್ತದೆ. ನೀವು ಟಿವಿನಲ್ಲಿ ಸಿನಿಮಾದಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಹರಿಶ್ಚಂದ್ರ ಅಯೋಧ್ಯೆಯ ಅರಸ, ಸಂತಾನ ಇಲ್ಲ, ಏನು ಮಾಡಿದರೂ ಸಂತಾನ ಇಲ್ಲ. ಮಂದಿ ಡೆಸ್ಪರೇಟ್ ಆಗಿಬಿಟ್ಟಿರ್ತಾರಲ್ಲ, ಬಹಳ ವಿಚಿತ್ರವಾಗಿ ಬೇಡ್ಕೋತಾರೆ, ಹಿಂಗ್ಯಾಕೆ ಬೇಡ್ಕೊಂಡ್ರು ಅಂತ ಅನಿಸ್ತದೆ ಕೇಳಬೇಕು. ಅಂಥ ಒಂದು ರೀತಿಯಲ್ಲಿ ಬೇಡ್ಕೋತಾರೆ ಹರಿಶ್ಚಂದ್ರ. ದೇವರಾತ್ರಿ ವರುಣನ ಹತ್ರ ಬಂದು ಬೇಡ್ಕೋತಾನೆ, ನನಗೊಬ್ಬ ಮಗನನ್ನು ಕೊಡು, ಆ ಮಗನನ್ನು ನಿನಗೆ ಬಲಿ ಕೊಡ್ತೀನಿ. ಮಗ ಹುಟ್ಟೋದೇ ಇಲ್ಲ ಅಂತ ಖಾತ್ರಿ ಅವನು ಹುಟ್ಟಿ ಅದನ್ನು ಹುಟ್ಟಿ ಇಂಥ ಒಂದು ಹರಕೆಯಿಂದಾದ್ರೂ ವರುಣ ಪರೀಕ್ಷೆ ಮಾಡ್ತೀನಿ ರಾಜನ್ನ ಅಂತ ಒಂದು ಮಗನ ಕೊಟ್ಟು ನೋಡಿ ಅಂತ. ಆಗೋದೇ ಇಲ್ಲ ಅಂತ ಮನಸ್ಸಿಗೆ ಅನಿಸಿದಾಗ ಇಂಥ ವಿಚಿತ್ರವಾದ ಹರಕೆಗಳನ್ನು ಹರತಾರೆ. ಹರಕೆ ವರುಣ, ವರುಣನ ಅನುಗ್ರಹ ಆಯಿತು, ರಾಜನಿಗೊಬ್ಬ ಮಗ ಹುಟ್ಟಿದ, ಗಂಡಸು ಮಗ, ರೋಹಿತ ಅಂತ ಅವನ ಹೆಸರಿತ್ತು. ಆ ಮಗನ ನಾಮಕರಣ ಸಮಯಕ್ಕೆ ಎಲ್ಲ ಪ್ರತಿಷ್ಠಿತರನ್ನೆಲ್ಲ ಆಹ್ವಾನ ಮಾಡಿದ, ವಿಜೃಂಭಣೆಯಿಂದ ನಾಮಕರಣ ಮಾಡಿದ. ಆಹ್ವಾನ ಇಲ್ಲದೇ ಇದ್ದರೂ ವರುಣ ಬಂದ. ಬಂದು, ಮಹಾರಾಜ ಏನೋ ಹರಕೆ ಹೊತ್ತಿದ್ಯಲ್ಲ ನೆನಪಿದೆಯಾ ಅಂದ. ಎಂಥ ಮಗುರಿ ಮಗು, ಕಳೆ 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 ಕಳೆ, ಮಗು ಮಂದಹಾಸ ಮಾಡಿದರೆ ರಾಜ್ಯ ಐಶ್ವರ್ಯ ಎಲ್ಲ ಮರೆತು, ಅಷ್ಟು ಮುತ್ತು ಮುಖ. ಆ ಮಗುನ ನೋಡ್ತಾನೆ ಸತಿಪತಿಗಳು, ದಿನ ಕಲಿತಾ ಇತ್ತು, ಅಂಥ ಮುಗ್ಧ ಸೌಂದರ್ಯ. ಆ ಮಗುನ ವರುಣನಿಗೆ ಬಲಿ ಕೊಡಬೇಕು. ಮಹಾರಾಜ ನೋಡು, ನಾನೇನು ಮರ್ತಿಲ್ಲ, ಮಗುಗೆ ಒಂದು ಸ್ವಲ್ಪ ಹಲ್ಲು ಬರಲಿಲ್ಲ, ಆಮೇಲೆ ಬಂದು ತಗೊಂಡು ಹೋಗಿ ಅಂತೆ. ಆಗಲಿ ಅಂದ ವರುಣ. ಸರಿ, ಮಗುಗೆ ಹಲ್ಲು ಬಂತು, ತಿರ್ಗಾ ಬಂದ. ಇವನೇನು ಸಾಲಗಾರಂತಲ್ಲ ಆಡ್ತಾನೆ, ಎಲ್ಲೂ ಹೋಗುತ್ತೆ ಅದು, ಬಿದ್ದು ಬೀಳೋ ಹಲ್ಲಿದ್ದು, ಈ ಬಿದ್ದು ಆಮೇಲೆ ಬರುತ್ತಲ್ಲ ಗಟ್ಟಿ ಹಲ್ಲು, ಅದನ್ನ ಅಂತ ನಾನು ಹೇಳಿದ್ದು. ಈ ಹಲ್ಲಲ್ಲ, ಹಲ್ಲು ಬರಲಿ ಅಂದರೆ ಗಟ್ಟಿ ಹಲ್ಲು ಬರಲಿ ಅಂತ ನಾನು ಹೇಳಿದ್ದು. ನೀನು ತಪ್ಪು ತಿಳ್ಕೊಂಡು ನಾನೇ ಬಿಡಿಸಿ ಹೇಳಬೇಕಾಯ್ತು, ಕ್ಷಮಿಸ್ಬೇಕು, ಅಷ್ಟು ಬಿಡಿಸಿ ಹೇಳಲಿಲ್ಲ, ಗಟ್ಟಿ ಹಲ್ಲು ಬಂದ ಮೇಲೆ ಕೊಡ್ತೀನಿ. ಆಯಿತು ಅಂತ ಅವರು. ಗಟ್ಟಿ ಹಲ್ಲು ಬಂದಿದೆ, ಗಟ್ಟಿ ಹಲ್ಲು ಬಂದ ಮೇಲೆ ಅವನಿಗೆ ಹೇಳ್ತಾನೆ, ನೋಡು ಇದು ಕೃಷ್ಣ ಪಕ್ಷ. ಎಲ್ಲ ಪಿತೃಗಳು ಅವರು ಇವರು ಸರಿ ಮುಹೂರ್ತ ಸರಿ ಇರೋದಿಲ್ಲ, ಈ ಸಮಯದಲ್ಲಿ ಮಂಗಳ ಕಾರ್ಯ ಮಾಡಬಾರ್ದು. ವರುಣ ದೊಡ್ಡ ದೇವತೆ ಅಂಥವನಿಗೆ ಮಗನನ್ನು ಕೊಡೋದು ಅಂದರೆ ಅದೇನು ಸಾಧಾರಣ ವಿಷಯವೇ, ಒಳ್ಳೆ ಮುಹೂರ್ತ ನೋಡಿ ನಾನೇ ನಿಮ್ಗೆ ಹೇಳಿ ಕಳಿಸ್ತೀನಿ, ಸಾಲುಗಾರನಂಗೆ ಮತ್ತೆ ಬರಬೇಡ ಅಂದ. ಸರಿ ಅಂತ ತಿಳ್ಕೊಂಡು ವರುಣ ಒಳ್ಳೆ ಮುಹೂರ್ತದಲ್ಲಿ ಮರಿಬಾರ್ದು, ಮುಹೂರ್ತ ನನಗೆ ಗೊತ್ತು ಹೇಳಿ. ಅಷ್ಟೊತ್ತಿಗೆ ಕೆಲವು ಸಮಯ ಸರಿತು, ಆ ಮಗು ಒಂಚೂರು ದುಡ್ಡಾಗಿತ್ತು. ಈ ವರುಣ ಬರುವುದು ಕೇಳೋದು, ಮಹಾರಾಜ ಏನಾದ್ರು ನೆಪ ಹೇಳಿ ಕಳಿಸೋದು, ಅದನ್ನು ತಿಳ್ಕೊಳ್ಳುವಷ್ಟು ಅವನಿಗೆ ಬುದ್ಧಿ ಬೆಳೆದಿತ್ತು. ನಿತ್ಯ ಮನೆಯೊಳಗೆ ಮಾತಾಡ್ತಿದ್ರು, ಎಂಥ ಮುದ್ದು ಮಗು, ಹಾಂ ಇವತ್ತಲ್ಲಿ ನಾಳೆ ಕೊಟ್ಟು ಬಿಡಬೇಕು, ಅನ್ಯಾಯವಾಗಿ ವರುಣಕ್ಕೆ ಮತ್ತೇನಾದ್ರು ಬೆಳ್ಕೋಬೇಕಾದ ಬರದಾಗಿತ್ತ, ಇದನ್ನೇ ಯಾಕೆ ಬೆಳ್ಕೊಂಡೆ ಅಂತ ಮನೆಯಲ್ಲಿ ಅವ್ರು ಮಾತಾಡೋದು ಮಗುನ ಕಿವಿಗೆ ಬಿದ್ದಿತ್ತು. ಅಂತೂ ನನ್ನನ್ನು ವರುಣನಿಗೆ ಬಲಿ ಕೊಡ್ತಾರೆ ಅಂತ ಅಷ್ಟು ತಿಳಿಲಿಕ್ಕತ್ತಿತ್ತು ಆ ಮಗುಗೆ. ಅವನೇನು ಮಾಡ್ದ, ಒಂದಿವಸ ಮನೆ ಬಿಟ್ಟು ಓಡೋಗ್ಬಿಟ್ಟ, ಮನೆ ಬಿಟ್ಟು ಕಾಡಿಗೆ ಓಡೋದ. ಕಾಡಿಗೆ ಬಂದರೂ ವರುಣನಿಂದ ತಪ್ಪಿಸ್ಕೊಳ್ಳಾರೆ ಅನ್ನೋದು ತಿಳಿದಿತ್ತು. ಏನು ವರುಣನಿಗೇನು ಗೊತ್ತಾಗಲ್ಲ, ಏನು ಕಾಡಲ್ಲಿ ಎಲ್ಲಾದರೂ ಇದ್ದರೆ. ಆದ್ದರಿಂದ ಏನು ಮಾಡಬೇಕು ಅಂತ ಮಗು ಯೋಚನೆ ಮಾಡಿಕೊಂಡು, ರಾಜನ ಮಗ ಅವನು ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಅರಣ್ಯದಲ್ಲಿ ಅಜೀಗರ್ತ ಅಜೀಗರ್ತ ಅಂತ ಒಬ್ಬ ಬ್ರಾಹ್ಮಣ ಅವನ ಮನೆಗೆ ಬಂದ.
ಆ ಬ್ರಾಹ್ಮಣನಿಗೆ ಮೂರು ಜನ ಮಕ್ಕಳು, ದಟ್ಟ ದಾರಿದ್ರ್ಯ, ಮೂರೂ ಹುಡುಗರು ಭಿಕ್ಷಾ ಬೇಡಿದ್ರು ಹೊಟ್ಟು ತುಂಬಲಾರದಂತಹ ಸ್ಥಿತಿ, ಅಷ್ಟು ದಾರಿದ್ರ್ಯ. ಆ ತಂದೆ ತಾಯಿಗೆ ಹೇಳ್ತಾರೆ, ಒಬ್ಬರಿಗೂ ಸಾಕಾಗದಷ್ಟು ಆಹಾರ, ಮೂರು ಮಕ್ಕಳು ಇಬ್ರು ಗಂಡ ಹೆಂಡತಿ ಐದು ಮಂದಿ ಅದರ ಹಂಚ್ಕೋಬೇಕು, ಒಬ್ಬರಿಗಾದ ಸಾಕಾಗದಷ್ಟು ಆಹಾರ. ಅವ್ರು ಹೋಗಿ ಹೇಳ್ತಾನ, ನೋಡ್ರಿ ನಿಮಗೆ ಎಲ್ಲರಿಗೂ ಜನ್ಮಾವಧಿ ಉಂಡ್ರೂ ಹೊಟ್ಟೆ ತುಂಬಲಿಕ್ಕೆ ಸಾಕಾಗುವಷ್ಟು ಆಹಾರ ನಾನು ಕೊಡ್ತೀನಿ. ಸರಿಯಪ್ಪ, ಮುಂದೇನು ನಾವೇನು ಕೊಡ್ಬೇಕು? ದೇರ್ ಇಸ್ ನೋ ಫ್ರೀ ಲಂಚ್, ದೇರ್ ವಾಸ್ ನೆವರ್ ಅಂಡ್ ದೇರ್ ಇಸ್ ನನ್. ಸೊ ಆಯಿತು, ನಮ್ಮೆಲ್ರಿಗೂ ಆಹಾರ ಸಿಗುತ್ತೆ ಅಂದರೆ ಬಹಳ ಸಂತೋಷ, ಪ್ರತಿಯಾಗಿ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತೀವಿ? ಆವಾಗ ಅವನು ಹೇಳ್ತಾನೆ, ಹನುಮಾನ್ಸ ಏನಿಲ್ಲ, ಮೂರು ಮಕ್ಕಳಿದಾರಲ್ಲ ನಿಮಗೆ ಅಂದ ಕೂಡಲೇ ಅವರು ಮಕ್ಕಳ ಕಡೆಗೆ ನೋಡಿಕೊಂಡ್ರು ತಂದೆ ತಾಯಿ. ಆ ಮೂರು ಮಕ್ಕಳಿಗೆ ಶುನಃಪುಚ್ಛ, ಶುನಃಶೇಪ, ಶುನೋಲಾಂಗೂಲ ಅಂತ ಹೆಸರು ಮೂರು ಮಂದಿ. ಆ ಶುನಃಪುಚ್ಛ ಅಂತ ಹಿರೇ ಮಗ, ಆ ಹಿರೇ ಮಗನ ಮೇಲೆ ಕಣ್ಣಿಟ್ಟ ಇವನು ತಂದೆ. ಮೂರು ಮಕ್ಕಳ ಪೈಕಿ ಒಬ್ಬರನ್ನ ನೀವು ನನಗೆ ಕೊಡಬೇಕು, ವರುಣನಿಗೆ ನಾನು ಬಲಿ ಕೊಡಬೇಕು, ಅದಕ್ಕೆ ನಿಮ್ಮ ಮೂರು ಮಕ್ಕಳ ಪೈಕಿ ಒಬ್ಬರನ್ನು ಕೊಟ್ಟುಬಿಟ್ರೆ ನಾನು ನಿಮಗೆ ಜನ್ಮಾವಧಿ ತಿಂದರು ಸಾಕ ತಿಂದ್ರೂ ಎಂದೆಂದೂ ಭಿಕ್ಷಾ ಬಿಡಲಿಕ್ಕೆ ಅವಕಾಶ ಇಲ್ಲ ಅಂತ, ಅಷ್ಟು ನಿಮಗೆ ನಾನು ದ್ರವ್ಯವನ್ನು ಕೊಡ್ತೇನೆ ಅಂತ ಹೇಳಿದಾಗ ಒಂದು ಕಡೆಗೆ ಆಸೆ, ಪಾಪ ಹೊಟ್ಟೆರೆಗೆ ಇಲ್ಲದೇ ಇದ್ದವರಿಗೆ ನಮಗೆ ಅಂದಾಜು ಬರಲಿಕ್ಕೆ ಸಿಕ್ಕಿಲ್ಲ. ಎಷ್ಟೋ ದಿವಸದಿಂದ ಒಂದು ದಿವಸ ಏಕಾದಶಿ ಉಪವಾಸ ಮಾಡಿದರೆ ರಾತ್ರಿ ಕಡುಬು ಗುರುಗುರಿ ಕುಟುಂಬರು ಏನು ಎಲ್ಲ ಭಕ್ಷ್ಯ ಇದ್ದು ಎಲ್ಲರೂ ರೆಡಿ ಮಾಡಿಬಿಟ್ಟಿರ್ತಾನೆ. ರಾಶಿ ಆದ ಕೂಡಲೇ ಮುಂಜಾನೆ ಎರಡಕ್ಕೆ ಏಗಿಸ್ಬಿಡ್ತಾನೆ ಹಿಂದೆ, ಎರಡು ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ ಎರಡು ಗಂಟೆ ಆಯಿತು ಅಂದರೆ ಮರದಿವಸಕ್ಕೆ ಬಿತ್ತು, ಬೇಗ ಬೇಗ ಅಡುಗೆ ಮಾಡಬೇಕು. ಒಂದು ದಿವಸ ಉಪವಾಸಕ್ಕೆ ಹಂಗೆ ಎಷ್ಟು ಉಪವಾಸ ಮಾಡಿದ್ರು ಏನು ಅವ್ರಿಗೆ ಆಗಲಿ, ನಾನು ಒಬ್ಬ ಮಗನ ಕೊಡ್ತೇವೆ, ಯಾರನ್ನು ಕೊಡ್ತೇವೆ ಹಿರಿಯ ಮಗನಿಗೆ, ತಂದೆಗೆ ಹಿರಿಯ ಮಗನ ಮೇಲೆ ಪ್ರೀತಿ, ಶುನಃಪುಚ್ಛನನ್ನ ಹಂಚ್ಕೊಂಬಿಟ್ಟ, ಇವನು ನನಗೆ ಬೇಕು. ಯಾವಾಗ ತಂದೆ ಸೂಚನಾ ಕೊಟ್ಟನು ತಾಯಿ ಕಡಿ ಮಗನ್ನ ಅವಲಂಬಿಸ್ಕೊ, ಕಡಿ ಹಿಟ್ಟು ಕಡ್ಲಿದಲ್ಲ ಕಡಿ ಮಗನ್ ನಾ ಕೊಡೋದಿಲ್ಲ, ಅದು ನಡೀವಿ ನಮ್ಮ ಶುನಃಶೇಪ ಅವನ ಬರ್ತೀನಿ ನಡೀಪ ಅಂತ ಹೇಳ್ದಂಗ, ಅವಾಗ ಕಡಿ ಮಗ ಬೇಕು, ಅಪ್ಪ ಹಿರಿಯ ಮಗ ಬೇಕು, ನಾನಪ್ಪ ಅವನ ನಡುವಿನ ಯಾರ್ಯಾರು ಬೇಡ, ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗೊಂಡು ಕೊರೋನಾಗ ಬಲಿ ಕೊಡಿ ಅಂತ ಕರ್ಕೊಂಡು ಹೊರಟ. ಒಂದು ನೂರು ಹಸುಗಳನ್ನು ಅವರಿಗೆ ದಾನವಾಗಿ ನೀಡಿ ಶುನಃಶೇಪ ರಾಜಧಾನಿಗೆ ಬಂದ. ರಾಜಧಾನಿಯೊಳಗೆ ನಿಂತು ವರುಣನ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿ ಹೇಳ್ದ, ನನ್ನ ಬದಲಿ ಇನ್ನೊಬ್ಬನ ನಾನು ಬಲಿ ಕೊಡ್ತೀನಿ, ನಡೀತದ ಅಂತ ಕೇಳ. ವರುಣ ಕುತೂಹಲ ಅನಿಸ್ತು, ಇವನ್ ಬದಲಿ ಅವನಿಗೆ ಅವನ ಮಹಾನುಭಾವ ನಾನು ಬಲಿ ಅಂತಕೊಂಡಿದ್ದಾನೆ. ಕುತೂಹಲಕ್ಕೆ ವರುಣ ಹೇಳ್ದ, ಆಗ್ಬಹುದು ನೋಡೋಣ ಯಾರು ನಿಮ್ಗೆ ಅಂದ್ರೆ, ವರುಣನ ಮನಸ್ಸಿನಾಗ ಏನು ಯಾರೂ ಒಪ್ಪುವುದಿಲ್ಲ, ಯಾರಾದರೂ ಒಪ್ಪುತ್ತಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ಬಲಿ ಕೊಡು ಅಂತ ಹೇಳ. ಬಹಳ ಖುಷಿಯಾಯ್ತು, ಅಂತೂ ವರುಣ ಒಪ್ಪಿದ್ನಲ್ಲ, ಇಲ್ಲಿ ಶುನಃಶೇಪ ಇದ್ದಾನೆ, ಅಲ್ಲಿ ಅರುಣ ವರುಣ ಒಪ್ಪಿದ್ದಾನೆ, ಆಲ್ ಡನ್ ಅಂದ್ಕೊಂಡು ಮುಂದೆ ಈ ವಿಶ್ವಾಮಿತ್ರ ಹತ್ರ ಬಂದ. ವಿಶ್ವಾಮಿತ್ರದ ನೇತೃತ್ವದೊಳಗೆ ಯಜ್ಞ ಶುರುವಾಯಿತು. ಬಲಿ ಕೊಡಬೇಕಾದ್ರೆ ಆ ಬಲಿಗಂಬ ಅಂತ ಇರ್ತದೆ, ಆ ಸ್ತಂಭಕ್ಕೆ ಕಟ್ತಾರೆ. ಆ ಬ್ರಾಹ್ಮಣ ಕುಮಾರ ಅವನನ್ನು ಯಜ್ಞ ಸ್ತಂಭಕ್ಕೆ ಕಟ್ಟಿ ಶಿರಚ್ಛೇದ ಮಾಡಿ ವರುಣನಿಗೆ ಬಲಿ ಕೊಡ. ಆ ಯಜ್ಞಕ್ಕೆ ಬಂದಿರತಕ್ಕಂಥ ಯಾವ್ಯಾವ ಬ್ರಾಹ್ಮಣರು ಇದಕ್ಕೂ ಸಿದ್ಧ ಇಲ್ಲ, ಅವನು ಕಟ್ಟಲಿಕ್ಕೂ ಸಿದ್ಧ ಇಲ್ಲ, ಕಡಿಲಿಕ್ಕಂತೂ ಮೊದಲೇ ಸಿದ್ಧ ಇಲ್ಲ. ಆವಾಗೇನಾಯ್ತು, ಹುಡುಕ್ಲಿಕ್ಕಂತು ಯಾರನ್ನ ಯಾರನ್ನಾದರೂ ಬೇಕಲ್ಲ, ಅವನು ಹಿಡಿದು ಕಟ್ಟಬೇಕು ಬಲಿ ಕೊಡಬೇಕು. ಎಲ್ಲ ಕಡೆ ಹುಡುಕಿಸ್ಲಿಕ್ಕೆ ಶುರು ಮಾಡಿದಾಗ ನೋಡ್ರಿ ಇಂಥವ್ರು ಇವತ್ತಲ್ಲ ಅವತ್ತು ಇದ್ರು, ನನಗೆ ಬಹಳ ಆಶ್ಚರ್ಯ ಆಗತ್ತೆ. ಆ ಅಜೀಗರ್ತ ಅಂತ ಮೂರು ಮಕ್ಕಳ ತಂದೆ ಅವ ಬಂದ. ಬಂದ ಮಗನ ಅಲ್ಲಿ ನಿಂದಿಸಿದ್ರಲ್ಲ, ಅವನಿಗೆ ಬೇರೆಯವ್ರನ್ನ ಕರ್ಕೊಂಬಂದಿದ್ದ ಖರೆ, ಅಲ್ಲ ರೋಹಿತ ಹೋಗಿ ಶುನಃಶೇಪನ ಕರ್ಕೊಂಬಂದಿದ್ದ. ಆ ಶುನಃಶೇಪ ಅಂತ ಮಧ್ಯಮದವನು ಮಧ್ಯಮ ಮಗ, ಅವನ ತಂದೆ ಅಜೀಗರ್ತ. ಅಜೀಗರ್ತ ಬಂದ ಕೂಡಲೇ ಶುನಃಶೇಪ ಖುಷಿ ಆಯ್ತು, ಅಪ್ಪ ಬಂದರು ಏನೋ ಉಪಾಯ ಮಾಡ್ಕೊಂಡು ಬಂದಿದ್ದಾರೆ, ಬಿಡಿಸ್ಕೊಂಡು ಹೋಗ್ತಾರೆ ಅಂತ.
ಅವನು ನೆಟ್ಟಿಗೆ ಮೊದಲು ಮುಖ ನೋಡಲೇ ಇಲ್ಲ. ನೆಟ್ಟಿಗೆ ಆ ಯಜ್ಞ ಮಾಡೋ ಋಷಿಗಳ ಹತ್ರ ಬಂದು ಹೇಳ್ತಾನೆ, ಇನ್ನೊಂದು 100 ಹಸು ನನಗೆ ದಾನ ಕೊಟ್ಟರೆ ಅವನು ಕಟ್ಟಿ ನಾನು ಕಟ್ಟಿ. ಆಮೇಲೆ ಇವನಿಗೆ ಗೊತ್ತಾಯ್ತು, ಶುನಶೇಪನಿಗೆ ನನಗೆ ಬಿಡುಗಡೆ ಇಲ್ಲ, ಬೇಲಿಯೇ ಬಂದು ಹೊಲ ಮೇಯ್ದ್ರೆ ಹಡದು ತಾಯಿ ತಂದಿನೇ ಮಕ್ಕಳು ಜೀವ ತೊಳಗಿಸಿದ್ರಾದ್ರೆ ಬಂದು ವಿಶ್ವಾಮಿತ್ರರ ಕಾಲಿನ ಬುಡಕು ಬಿದ್ದು ಅಂಗಲಾಚಿಸ ಪ್ರಾಣ ಭಿಕ್ಷ ಬೇಡ, ನನ್ನನ್ನು ಯಾರೂ ಉಳಿಸ್ಲಿಕ್ಕೆ ಸಾಧ್ಯ. ದೇವತೆಗಳು ಬೈಶಾಲ ನನ್ನನ್ನು ಬಲಿಯಾಗಿ, ಮನುಷ್ಯರು ಕೊಡ್ಲಿಕ್ಕೆ ರೆಡಿಯಾಗ್ಯದ. ಆ ದೇವತೆಗಳ ಮನುಷ್ಯರ ಮಧ್ಯದೊಳಗೆ ಇರುವವರು ನೀವು. ನೀವು ಮನಸ್ಸು ಮಾಡಿದರೆ ದೇವತೆಗಳನ್ನು ಒಪ್ಪಿಸಬಲ್ಲರು, ಮನುಷ್ಯರಿಗೆ ಆಜ್ಞೆ ಮಾಡಬಾರ್ದು. ನೀವೊಬ್ಬರೇ ನನಗೆ ಜೀವನ ಮಾಡಲಿಕ್ಕೆ ಸಮರ್ಥ, ದಯಮಾಡಿ ನನಗೆ ಜೀವನ ಮಾಡಿ. ವಿಶ್ವಾಮಿತ್ರರು ಅವನ ಮೇಲಿನ ಕರುಣಾದಿಂದ ಕಸ್ಯ ನ್ಯೂನಂ ಅನ್ನತಕ್ಕಂಥ ವರುಣ ಮತ್ತು ಪ್ರಜಾಪತಿಯ ಒಂದು ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿದೆ. ಮನುಷ್ಯಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಈ ಇದು ಒಂದೇ ಕೊನೆಯ ಉಪಾಯ ಉಳಿದದ್ದು, ಇದು ಫಲದದೇ ಇದ್ರೆ ನನ್ನ ಜೀವ ಹೋಗ್ತದೆ ಅಂತಿದ್ದಾಗ ತನ್ನ ಎಲ್ಲ ಶ್ರದ್ಧಾ ಭಕ್ತಿ ಜೀವವನ್ನೇ ಪಣಕ್ಕಿಟ್ಟು ಆ ಮಂತ್ರವನ್ನು ಜಪ ಮಾಡಿ. ನಾನು ಆವಾಗ ಆವಾಗ ಹೇಳ್ತಿರ್ತೀನಿ, ಮನುಷ್ಯಗ ಕಷ್ಟಕಾಲ ಬಂದಾಗ ಎಲ್ಲ ಮರೆತು ಒಂದು ಗುರಿಯಲ್ಲಿ ತೊಡಗುತ್ತಾನೆ. ಆ ಗುರಿ ಫಲಿಸೋದು ಮಾತ್ರ ಅಲ್ಲ, ಅ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಇನ್ನರ್ ಪರ್ಸನಾಲಿಟಿ ಹ್ಯಾಪನ್ಸ್. ಮನುಷ್ಯನ ಒಳಗೆ ಒಂದು ಪರಿವರ್ತನೆ ಆಗ್ತದೆ. ಯಾಕಂದರೆ ನೀರು, ಸಮಾಜದ ಮರ್ಯಾದೆ, ಅನ್ನ ಎಲ್ಲ ಬಿಟ್ಟು ಅಧ್ಯಯನಕ್ಕೋ ಯಾವುದೋ ಒಂದು ಗುರಿಗೋ ತನ್ನನ್ನು ತಾನು ಮೀಸಲಿಡ್ತಾನೆ. ತನ್ನಲ್ಲಿ ಇಂಥ ಒಂದು ಅದ್ಭುತ ಸಾಮರ್ಥ್ಯ ಇತ್ತು ಅನ್ನೋದೇ ಅವನಿಗೆ ಗೊತ್ತಿರೋದಿಲ್ಲ. ಪ್ರಯತ್ನ ಅನ್ನೋದು ಮನುಷ್ಯನನ್ನು ಹಂಗೆ ಮೇಲಕ್ಕೆ ಎತ್ತದೆ. ಇಟ್ ಬ್ರಿಂಗ್ಸ್ ಎ ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಇನ್ ಹಿಮ್. ಎಂಥ ಪರಿವರ್ತನೆ ಆಯಿತು ಅಂದ್ರೆ ಶುನಶೇಖನ ಮನಸ್ಸಿನೊಳಗೆ ಭಗವಂತನನ್ನು ಧ್ಯಾನ ಮಾಡತಕ್ಕಂಥ ಈ ಮಂತ್ರಗಳಿಂದ ಭಗವಂತನನ್ನು ಧ್ಯೇಯಿಸಿ ಅವನನ್ನು ಸಾಕ್ಷಾತ್ಕರಿಸಿಕೊಳ್ತಕ್ಕಂಥ ಈ ಒಂದು ಹಂತ ಇದೆಯಲ್ಲ ಜೀವನದೊಳಗೆ, ನನಗೆ ಅಕಸ್ಮಾತ್ತಾಗಿ ಒದಗಿರತಕ್ಕಂಥ ಒಂದು ಸುದೈವ, ಇದನ್ನು ನಾನು ಬಿಡುವುದಿಲ್ಲ. ಯಾರಾದರೂ ನಾನು ಬಂದು ಬಲಿ ಕೊಡ್ತಿದ್ರೆ ಕೊಡಿ, ಶಿರಚ್ಛೇದ ಮಾಡ್ತಿದ್ರೆ ಮಾಡಿ, ಭಗವಂತನ ಧ್ಯಾನ ಮಾಡ್ತಾನೆ ಜೀವ ಹೋಗು. ಏನು ಶರೀರ ಒಂದು ದಿವಸ ಬಿದ್ದು ಹೋಗೋದಲ್ಲಿ ಯಾಕೆ ಹೆದರಬೇಕು? ವಿಶ್ವಾಮಿತ್ರರು ಮಂತ್ರ ಕೊಟ್ಟಾರ ಸಾಕು, ಈ ಜೀವನ ಸಾರ್ಥಕ ಅಂತ ಆ ಮನಸ್ಸಿನಲ್ಲಿ ಬಂದು ಎಲ್ಲ ಮರೆತು ಬಿಟ್ಟ. ಆಗ ಅವನು ಬದುಕಲಿಕ್ಕೋಸ್ಕರ ಜಪ ಮಾಡ್ತಾ ಇಲ್ಲ, ಅದನ್ನು ಮೀರಿದ. ಯಾವಾಗ ಮನುಷ್ಯ ಇಂಥ ಕ್ಷುಲ್ಲಕ ಗುರಿಗಳನ್ನು ಮೀರಿ ಆ ಲಕ್ಷ್ಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸ್ತಾನೋ ಆವಾಗ ಪವಾಡ ನಡೆಯುತ್ತದೆ. ಸಾಕ್ಷಾತ್ ವರುಣದೇವರು ಅವನನ್ನು ಅನುಗ್ರಹಿಸ್ತಾರೆ. ಅನುಗ್ರಹಿಸಿ ತಾನೇ ಅವನನ್ನು ಆ ಯಜ್ಞ ಸ್ತಂಭದಿಂದ ಬಿಡುಗಡೆ ಮಾಡ್ತಾರೆ. ನನಗೆ ತಾನೇ ನೀನು ಬರಬೇಕಾಗಿತ್ತು, ನೀನು ಬಂದಿ, ನನಗೆ ಹರಕೆ ಸಂದಿತ್ತು, ಯಾರು ಇವನನ್ನು ಮುಟ್ಟು ಹಂಗಿಲ್ಲ. ವಿಶ್ವಾಮಿತ್ರನ ಇದು ಹರಿಶ್ಚಂದ್ರನ ಹರಕೆ ನನಗೆ ಸಂದಿತ್ತು ಅಂತ ಹೇಳಿ ಆ ವರುಣ ಶುನಶೇಪನನ್ನು ಅನುಗ್ರಹಿಸಿದ. ಶುನಶೇಪನ ಹೆಸರಿನಿಂದ ಆ ಮಂತ್ರಗಳು ಋಗ್ವೇದದ ಪ್ರಥಮ ಮಂಡಲದಲ್ಲಿ ಇವತ್ತಿಗೂ ಶುನಶೇಪ ಆ ಮಂತ್ರಗಳಿಗೆ ಋಷಿ ಎಂಬುದಾಗಿ ಉಲ್ಲಿಖಿತವಾಗಿ ಆ ಮಂತ್ರಗಳಿವೆ. ಯಾಕಕ್ಕೆ ಈ ಕಥೆ ಅಂತ ಹೇಳಿದೆ ಅಂದರೆ ವಿಶ್ವಾಮಿತ್ರರು ಮಂತ್ರಗಳನ್ನು ಶುನಶೇಪನಿಗೆ ಉಪದೇಶ ಮಾಡಿದರು. ಶುನಶೇಪ ಆ ಮಂತ್ರಗಳಿಗೆ ದ್ರಷ್ಟಾರ ಅಲ್ಲ, ಕಣ್ಣು ಹಿಡಿದವ ಅಲ್ಲ, ಆದರೆ ಋಗ್ವೇದದ ಪ್ರಕಾರ ಶುನಶೇಪ ಆ ಮಂತ್ರಕ್ಕೆ ಋಷಿ. ಆದ್ದರಿಂದ ವೇದವನ್ನು ಪ್ರಥಮವಾಗಿ ಪ್ರಪ್ರಥಮವಾಗಿ ಕಂಡುಹಿಡಿದವರು ಮಾತ್ರ ಅದರ ಋಷಿಗಳಲ್ಲ, ಅದನ್ನು
ಉಪಾಸನೆ ಮಾಡಿ ಸಿದ್ಧಿ ಪಡೆದುಕೊಂಡವರು ಕೂಡ ಅದಕ್ಕೆ ಋಷಿಗಳಾಗಬಲ್ಲರು ಅಂತಕ್ಕಂಥ ಮಧ್ವಾಚಾರ್ಯರ ವಾಕ್ಯಕ್ಕೆ ಅನೇಕ ದೃಷ್ಟಾಂತಗಳಿವೆ. ಏನು ದ್ರಷ್ಟ ಸಂಸ್ಕೃತ ಬಲ್ಲವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದಾರೆ. ವೇದ ಮಂತ್ರಗಳನ್ನು ನಿಮಗೆ ಗೊತ್ತಿದ್ದ ಹಾಗೆ ಯಾರೂ ಬರೆದಿಲ್ಲ. ದ್ರಷ್ಟ ಅನ್ನೋ ಶಬ್ದವನ್ನು ಉಪಯೋಗ ಮಾಡ್ತೀವಿ ಸಂಸ್ಕೃತದಲ್ಲಿ. ಅಂದರೆ ಕಣ್ಣು ಹಿಡಿದವ, ಕಣ್ಣು ಹಿಡಿದವ ಅಂದರೆ ಇದ್ದದ್ದನ್ನು ಕಂಡು ಹಿಡಿದನೋ ಇಲ್ಲದ್ದನ್ನು ಕಂಡು ಹಿಡಿದು, ಇದ್ದದ್ದನ್ನು ಕಂಡು ಹಿಡಿದ್ರೆ ಕಂಡು ಹಿಡಿದಂಗೆ ಹೇಗಾಗತ್ತೆ, ಇಲ್ಲದನ್ನು ಕಂಡು ಹಿಡಿಯೋಕ್ಕಾಗಿ ಸಾಧ್ಯ ವಿತರಣೆ ಮಾಡಬಹುದು. ವಾಸ್ತವ ಏನಂದರೆ ಅವರ ಯೋಗ್ಯತೆ ದೊಡ್ಡದಿದ್ದರಿಂದ ಭಗವಂತನ ಅನುಗ್ರಹ ಅಂತಹ ಮುನಿ ಮನೀಷಿಗಳಿಗಾಗ್ತದೆ. ಅವರಿಗೆ ಗೊತ್ತಿಲ್ಲದ ಹಾಗೆ ಆ ಮಂತ್ರಗಳು ಸ್ಫುರಿಸ್ತವೆ, ಅವರದನ್ನು ಉಚ್ಚಾರ ಮಾಡ್ತಾರೆ. ನಮ್ಮ ನಿಮಗೆ ಇದನ್ನು ಊಹ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಒಳಗೆ ಭಗವಂತ ನಿಂತು ವೇದ ಮಂತ್ರಗಳನ್ನು ಆ ಅದ್ಭುತ ಯೋಗ್ಯತೆ ಉಳ್ಳಂತಹ ಋಷಿಗಳ ಬಾಯಿಂದ ನುಡಿಸ್ತಾರೆ. ಅದಕ್ಕೆ ಋಷಿ ಅಂತ ಹೇಳ್ತಾರೆ. ಋಷಿ ಅಂದರೆ ಯಾರ ಹೃದಯದೊಳಗೆ ಭಗವಂತ ನಿಂತು ವೇದ ಮಂತ್ರಗಳನ್ನು ನುಡಿಸಿದಾಗ ಮೊದಲನೇ ಸಲ ಯಾರದೋ ಬಾಯಿಂದ ನುಡಿಸ್ತಾರೆ, ಆಮೇಲೆ ಅವರಿಂದ ಎಷ್ಟೋ ಜನರಿಗೆ ಉಪದೇಶ ಕೊಡಿಸ್ತಾರೆ. ಆ ಉಪದೇಶವನ್ನು ಪಡೆದುಕೊಂಡು ಅನೇಕರು ಅದನ್ನು ಉಪಾಸನೆ ಮಾಡಿ ಅದರಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಹೀಗೆ ನಮ್ಮ ವೇದ ಮಂತ್ರಗಳ ಒಂದು ದೊಡ್ಡ ಪರಂಪರೆ ಬಂದಿದೆ. ಇವರಲ್ಲಿ ಮಂಗಲಾಷ್ಟಕವನ್ನು ಮಾಡಿರ್ತಕ್ಕಂಥ ರಾಜರಾಜೇಶ್ವರಿ ಅನ್ನೋ ಕವಿಗಳು ಈ ಋಷಿಗಳನ್ನು ಎರಡು ಗುಂಪಿನಲ್ಲಿ ವಿಭಾಗಿಸ್ತಾರೆ. ಮಂಗಲಾಷ್ಟಕ ಬರೋರಿಗೆಲ್ಲ ಅದು ಗೊತ್ತಿದೆ. ರಾಜರ್ಷಿಗಳು ಬ್ರಹ್ಮರ್ಷಿಗಳು. ವಿಶ್ವಾಮಿತ್ರ ಪರಾಶರೌರ್ವ ಭೃಗವೋ ಅಗಸ್ತ್ಯ ಪುರಸ್ತ್ಯ ಕ್ರತು ಶ್ರೀಮಾನ್ ಅತ್ರಿ ಮರೀಚಿ ಕೌತ್ಸ ಪುಲಹ ಶಕ್ತಿರ್ವಶಿಷ್ಠೋಂಗಿರಾ ಮಾಂಡವ್ಯೋ ಜವದಗ್ರೀ ಗೌತಮ ಭರದ್ವಾಜಾದಯಸ್ತಾಪಸಾಹ ತಾಪಸಾಹ ಋಷಿಗಳು ಎಂಥವರು? ಶ್ರೀಮದ್ವಿಷ್ಣು ಪದಾಂಬುಜೈಕ ಶರಣಾಹ ಕುರ್ವಂತು ನೋ ಮಂಗಲಂ. ನಿತ್ಯ ಪ್ರಾತಃ ಕಾಲದೊಳಗೆ ಈ ಶ್ಲೋಕಗಳನ್ನು ಅನ್ಬೇಕು. ಸ್ನಾನ ಆಗಬೇಕು ಅಂತಿಲ್ಲ, ಹಾಸಿಗೆಯಿಂದ ಎದ್ದು ಕೂಡಲೇ ಅನ್ರಿ. ಇತರ ಲೌಕಿಕ ವಿಚಾರಗಳು ತಲೆಯೊಳಗೆ ಹೋಗೋದ್ರೊಳಗಾಗಿ ಈ ಋಷಿಗಳು ಮನಸ್ಸಿನಾಗಿ ಬಂದ್ಬಿಟ್ಟು ನಮ್ಮ ಗುರುಕುಲದೊಳಗೆ ವಿದ್ಯಾಪೀಠದೊಳಗೆ ಮುಂಜಾನೆ 5 ಗಂಟೆಗೆ ಎಬ್ಬಿಸಿದ್ರು ಅಂದರೆ ಒಂದು ಪ್ರೇಯರ್ ಹಾಲ್ನೊಳಗೆ ಈ ಥರದ್ದು ಒಂದು ದೊಡ್ಡ ಪ್ರೇಯರ್ ಹಾಲ್ ಅದ. ಎಲ್ಲರೂ ಹಲ್ಲು ಮಾರಿ ತೊಳ್ಕೊಂಡು ಕಾಲು ತೊಳ್ಕೊಂಡು ಅಲ್ಲಿ ಬಂದು ಕೂತ್ಕೊಂಡು ಮಂಗಲಾಷ್ಟಕವನ್ನು ನಿತ್ಯ ಪ್ರಾರ್ಥನಾ ಪದ್ಧತಿಯಲ್ಲಿ ಅವರು ಅಳವಡಿಸಿದ್ದಾರೆ. ಇನ್ನೂ ಸ್ನಾನ ಆಗಿರಲಿಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಆದ್ಯ ಕಾರ್ಯ. ಈಗ ನಾನು ಹೇಳಿದ್ನಲ್ಲ ವಿಶ್ವಾಮಿತ್ರ ಅಂತ ಶುರು ಮಾಡಿಕೊಂಡು ಇವರೆಲ್ಲ ಬ್ರಹ್ಮರ್ಷಿಗಳಿವರು, ಸಾಧಾರಣರೆಲ್ಲ ಇವರು. ಆಮೇಲೆ ಇನ್ನೊಂದು ಕ್ಯಾಟಗರಿ ಅದೇ ರಾಜರ್ಷಿಗಳು ರಾಜರ್ಷಿಗಳು ಅಂತ ಹೇಳಿ. ಡ್ರೈವಿಂಗ್ನಲ್ಲಿ ಕಷ್ಟ, ಮಳೆ ಬರ್ತಾ ಇದೆ, ಸ್ನೋ ಬೀಳ್ತಿರಬಹುದು, ಏನೇನೋ ವಿಘ್ನಗಳು ದಾರಿನಲ್ಲಿ ಬರಬಹುದು, ವಿಘ್ನಗಳು ಬರಬಹುದು ಅಂತ ಇವರು ಶುರುವೇ ಮಾಡೋದಿಲ್ಲ. ಒಳ್ಳೆ ಕೆಲಸ ಓದುವಾಗ ಬ್ಯಾಸರ ಬರಬಹುದು ಆದ್ರಿಂದ ಓದಲ್ಲ, ಓದುವಾಗ ಕೂತು ಕೂತು ಕಾಲು ನೋಯಿಸಬಹುದು, ಎಷ್ಟೋ ಜನರಿಗೆ ಕಣ್ಣು ಕೂಡ ಬಂದಿದೆ ಅಂತೆ ನೋಡು. ಓದ್ದವರು ಒಂಥರ ಇರ್ತಾರೆ, ಮುಖ ಎಲ್ಲೋ ಮಾಡ್ಕೊಂಡು ಹೆಂಗೆಂಗೋ ಓಡಾಡ್ತಿರ್ತಾರೆ, ನಾವೇ ಆರಾಮಾಗಿದ್ದೀವಪ್ಪ ಆ ಥರ ತಲೆ ಕೆಟ್ಟಿಲ್ಲ. ವಿಘ್ನ ಭಯ ನೀಚೆ ವಿಘ್ನಗಳು ಬರುತ್ತೆ ಅಂಥೇಳಿ ದೊಡ್ಡದನ್ನು ಯಾವುದನ್ನು ಯೋಚನೆಯೇ ಮಾಡೋದಿಲ್ಲ. ಅದೊಂದು ಗುಂಪದ. ಎರಡನೇ ಗುಂಪು ಅಂಥದ್ದು ಶುರು ಮಾಡ್ತಾರೆ, ವಿಘ್ನ ಬಂದು ಕೂಡಲೇ ಕಂಗೆಟ್ಬಿಡ್ತಾರೆ. ಓ ಹಿಂಗಾಯ್ತು ಅದಕ್ಕೆ ನಿಲ್ಲಿಸ್ಬಿಟ್ಟು ನಾವು ಕಾಯ್ತಿರ್ತಾರೆ ನಿಲ್ಲಿಸ್ಲಿಕ್ಕೆ. ಜಸ್ಟ್ ಎನ್ ಎಕ್ಸ್ಕ್ಯೂಸ್ ಇಸ್ ಇನ್ನ. ಜಪ ಮಾಡೋ ಕೂತ್ಕೊಂಡಿದ್ದೆ, ಸೊಳ್ಳೆ ಜಾಸ್ತಿ ಅಲ್ಲ ಬಂದು, ಸೊಳ್ಳೆಗಳ ಕಚ್ಚಾಟ ಜಾಸ್ತಿ ಅಪ್ಪ ಬಿಟ್ಬಿಟ್ಟೆ. ಸೊಳ್ಳೆ ಕಚ್ಚಿದ್ರೆ ಸಾಕು ಜಪ ನಿಂತು ಹೋಗುತ್ತೆ. ವಿಘ್ನ ಭಯೇನ ವಿಘ್ನ ಬರುತ್ತೆ, ವಿಘ್ನ ಬಂದು ಕೂಡಲೇ ಕೆಲಸ ನಿಂತು ಹೋಗುತ್ತೆ. ಇದು ಎರಡನೇ ಕೆಟಗರಿ. ಮೂರನೇ ಅವರಿದ್ದಾರೆ ನೋಡಿ ಮಹಾನುಭಾವರು. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಮುಕ್ತಮ ಜನಾನ ಪರಿತ್ಯಜಂತಿ. ವಿಘ್ನೈ ಪುನಃ ಪುನಃ ಪ್ರತಿಹನ್ಯಮಾನ ತಾಡ್ಯಮಾನ ಮತ್ತೆ ಮತ್ತೆ ಬಂದು ವಿಘ್ನಗಳು ಹೊಡೆದ್ರು ಸಹಿತ ಮನಸ್ಸಿನೊಳಗೆ ಒಂದು ಗುರಿ ಒಮ್ಮೆ ಬಂತು ಅಂದರೆ ಜೀವ ಹೋದರೂ ಹೋಗಿ ಓದೀತು, ಗುರಿ ಬಿಟ್ಟು ಬದುಕಲ್ಲ. ಇಚ್ಛಲ ಏನಾಗ್ತದೆ ಮಹಾ ಪ್ರಾಣ ಹೋಗ್ತದೆ ಅಷ್ಟೇ. ಹೇಳಿ ಈ ವಾಸನಾ ಇಟ್ಕೊಂಡು ನಾ ಸಾಯ್ತೀನಿ, ಈ ಆಧ್ಯಾತ್ಮಿಕ ಗುರಿ ಇಟ್ಕೊಂಡು ಜೀವ ಹೋಗ್ತದೆ
ಮುಂದಿನ ಜನ್ಮದೊಳಗೆ ಎಲ್ಲಿ ಹೋದಿತ್ತು, ಮತ್ತೆ ಈ ಜೀವ ಅದೇ ಗುರಿ ಇಟ್ಟುಕೊಂಡು ಶ್ರಮ ಪಟ್ಟಿತ್ತು, ಆ ವಾತಾವರಣದಲ್ಲಿ ಈ ಜೀವ ಹುಟ್ಟಿತ್ತು, ಅದಕ್ಕೆ ಅನುಕೂಲವಾಗುವಂತಹ ಪರಿಸರ ಬಂದಿತ್ತು, ಈ ಗುರಿ ಸಿದ್ಧಿಸಿಯೇ ಸಿದ್ಧಿಸಿತ್ತು. ಈ ಹಠ, ಈ ಛಲ, ಇದು ಯಾರಿಗಿರ್ತದಲ್ಲ ಅವರು ಸಾಧಾರಣರಾದರೂ ಅಸಾಧಾರಣರು. ದೇ ಆರ್ ಆರ್ಡಿನರಿ ಬಾರ್ನ್ ಬಟ್ ಎಕ್ಸ್ಟ್ರಾ ಆರ್ಡಿನರಿ ವೈಲ್ ದೇ ಎಕ್ಸಿಟ್ ದಿಸ್ ವರ್ಲ್ಡ್. ಬಹಳ ಹುಡುಕಾಡಬೇಕಾಗಿಲ್ಲ ಎಕ್ಸಾಂಪಲ್. ಲೌಕಿಕ ದೃಷ್ಟಾಂತ, ನರೇಂದ್ರ ಮೋದಿ, ಚಹಾ ಮರ, ಕೀಳು ಜಾತಿಯಲ್ಲಿ ಹುಟ್ಟಿದ, ಏನ್ರಿ ಎಂಥ ಯೋಗ್ಯತ? ನನಗೇನೋ ಭಾರತದ ಸುದೈವದಿಂದಾಗಿ ಅಂಥ ಒಬ್ಬ ಮಂತ್ರಿ ನಮಗೆ ಭಾರತಕ್ಕೆ ಸಿಕ್ಕಿದ್ದಾರೆ ಅಂತ ಅನಿಸ್ತದೆ. ನಾನು ಸಾಮಾನ್ಯವಾಗಿ ಪಾಲಿಟಿಕ್ಸ್ ಮಾತಾಡೋದಿಲ್ಲ ಉಪನ್ಯಾಸಗಳಲ್ಲಿ, ಆದರೆ ಆ ವ್ಯಕ್ತಿ ಹೇಗೆ ಬೆಳೆದು ಬಂದಿದ್ದಾನೆ, ಎಲ್ಲಿ ಮುಟ್ಟಿದ, ಎಲ್ಲಿದ್ದವ, ಎಂಥ ಸಂಸ್ಕಾರ ಉಳಿಸ್ಕೊಂಡಿದ್ದಾನೆ, ಅದನ್ನೆಲ್ಲ ನೋಡಿದಾಗ ನನಗನ್ನಿಸ್ತದೆ ಭಾರತದ್ದು ಭಾರತೀಯರ ಸುದೈವ ಏನೊಂದು ಪರ್ವಕಾಲ ಬಂದಿದೆ. ಹಂಗ ಯಾವ ಮನುಷ್ಯಗ ದೊಡ್ಡ ಗುರಿ, ಲೋ ಏಮ್ ಇಸ್ ಕ್ರೈಮ್ ಅಂತ ಹೇಳ್ತಾರೆ. ಸಣ್ಣ ಗುರಿ ಇಟ್ಕೋಬೇಡ್ರಿ, ನಿಮ್ಮ ಯೋಗ್ಯತಾ ಸಣ್ಣದಿರಬಹುದು ಆದ್ರೆ ಗುರಿ ದೊಡ್ಡದು ಇಟ್ಕೋರಿ. ಆದ್ರೆ ನಮ್ಮ ಯೋಗ್ಯತಾ ಸಣ್ಣದಿದ್ದ ದೊಡ್ಡ ಗುರಿ ಹೆಂಗ ಇಟ್ಕೋಬೇಕು? ಮೂರ್ಖರ ಮಾಡೋರು ನೀವಲ್ಲ, ನಿಮ್ಮೊಳಗೆ ನಿಂತು ನಿಮ್ಗೆ ತಿಳಿಯಲಾರದ ಅಗೋಚರ ಶಕ್ತಿಗಳು ಎಷ್ಟೆಷ್ಟು ಯಾವ್ಯಾವ ರೀತಿ ಕೆಲಸ ಮಾಡುತ್ತಾವ ನಿಮ್ಗೆ ಊಹಕ್ಕೆ ಸಹಿತ ಗೊತ್ತಾಗಲ್ಲ. ಬರೇ ನನ್ನ ಶಕ್ತಿಯಿಂದ, ನನ್ನ ಸಾಮರ್ಥ್ಯದಿಂದ ಏನಾದರೂ ನಡೆಯೋದಾಗಿದ್ರೆ ಮುಂದಿನ ಉಸಿರು ನಾನು ತಗೋತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಳಗೆ ಹೋದ ಉಸಿರು ಅದು ಮೂಗಿನಿಂದ ಹೊರಗೆ ಬರ್ತದೆ ಅಂತಿಲ್ಲ, ಯಾವುದೋ ರಂಧ್ರದಿಂದ ಹೊರಗೆ ಹೋಗಿಬಿಡಬಹುದು. ಅಸಹಾಯಕರ ನಾವು. ಮುಂದಿನ ಉಸಿರನ್ನು ನಾನು ತಗೊಂಡೇ ತಗೋತೀನಿ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫರ್ಗೆಟ್ ಎವ್ರಿಥಿಂಗ್ ಎಲ್ಸ್, ಇದು ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಇದೆ. ಹಂಗಾರೆ ನಾನು ದೊಡ್ಡ ದೊಡ್ಡ ಸಂಕಲ್ಪ ಹೆಂಗೆ ಮಾಡ್ತೀನಿ, ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಜೀವನದೊಳಗೆ ಹೆಂಗೆ ತಗೋತೀನಿ ಅಂದ್ರೆ ನಿರ್ಧಾರ ತಗೊಳ್ಳಿಕ್ಕೆ ಬರ್ತದೆ ನನಗೆ. ಇದ್ದಾರಲ್ಲ ಮಹಾನುಭಾವರು, ಅವ್ರಿಗೆ ಶುಕ್ರ. ಈ ಒಂದು ನನ್ನ ಹಿಂದೆ ದೊಡ್ಡ ಸಾಗರ, ಜ್ಞಾನ ಸಾಗರ, ಶಕ್ತಿ ಸಾಗರ ಇದು ಅದ ಅನ್ನೋ ಕನ್ವಿಕ್ಷನ್ನಿಂದ ಯಾವ ಮನುಷ್ಯ ಜೀವನದೊಳಗೆ ದೊಡ್ಡ ದೊಡ್ಡ ನಿರ್ಧಾರ ಮಾಡ್ತಾನೆ ಅವನ ಯಾವ ಗುರಿಗಳು ಹುಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ಅಂಥ ಮಹಾನುಭಾವರು ರಾಜರಾಗಿದ್ದರು, ಋಷಿಗಳಾಗಿ ಮೆರೆದರು. ಯಾರ್ಯಾರವರು? ಮಾಂದ ತಾನಮುಷೋಂಬರೀಷ ಸಗರು ರಾಜ ಪೃಥುರ್ ಹರಿಹಯ ಶ್ರೀಮಾನ್ ಧರ್ಮ ಸುತೋ ನದೋ ದಶರಥೋ ರಾಮೋಯಯಾತಿರ್ಯದುಃ ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚ ಉತ್ತಾನ ಪಾದಧ್ರುವೋ ಇತ್ಯಾದ್ಯಾಹ ಅಂದ್ರು. ಅಂದ್ರೆ ಏನರ್ಥ? ಮುಗಿಲ್ರಿ ಲಿಸ್ಟಿನ. ಇನ್ನೂ ಬಹಳ ಮಂದಿ ಇದ್ದಾರೆ ಶ್ಲೋಕದೊಳಗೆ, ಕೋಡಿ ಇಷ್ಟ ಹಿಡಿತಾವ, ಏನ್ ಮಾಡಿದ್ ನಾನು. ಇತ್ಯಾದ್ಯಾಹ, ಜನಕ ಮಹಾರಾಜನ ಹೆಸರಿಲ್ಲ ಅದರೊಳಗೆ. ಎಂಥ ಎಂಥ ಮಹಾನುಭಾವರಿದ್ದಾರಿನ ಇತ್ಯಾದ್ಯಾಹ ಭುವಿಭೂಧರಾಶ್ಚ ಸತತಂ ಕುರುವಂತು ಮಂಗಲಂ. ಇವು ನನಬೇಕು ನಿಮ್ಗ. ಆ ಮಹಾನುಭಾವರ ಉಪಕಾರ ಎಂಥದ್ದು? ನಾವು ಇದನ್ನು ಕೊಡುವ ಮುಂದ, ಋಷಿತರ್ಪಣ ಕೊಡುವ ಮುಂದ, ಶತರ್ಚನಸ್ತೃಪ್ಯಂತು, ಮಾಧ್ಯಮಿಕಾಸ್ತೃಪ್ಯಂತು, ವಾಮದೇವಸ್ತೃಪ್ಯತು, ವಸಿಷ್ಠಸ್ತೃಪ್ಯತು, ವಿಶ್ವಾಮಿತ್ರಸ್ತೃಪ್ಯತು, ಕಡಿಕೆ ಕ್ಷುದ್ರ ಸೂತ್ರಾಸ್ತೃಪ್ಯಂತು, ಮಹಾಸೂಕ್ತಾಸ್ತೃಪ್ಯಂತು ಅಂತೀವಿ. ಮೊನ್ಮೊನ್ನೆ ಉಪಾಕರಣ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು. ಎಲ್ಲ ಋಷಿಗಳ ಹೆಸರು ಕೊಡ್ತಾರೆ. ಕಡಿಗೆ ಕಡಿವೆರಡನ್ನು ತೆಗೆದು ನೋಡ್ರಿ ಋಷಿತರ್ಪಣದೊಳಗೆ. ಕ್ಷುದ್ರ ಸೂಕ್ತಾಹ ತೃಪ್ತಂತು, ಮಹಾಸೂಕ್ತಾಹ ತೃಪ್ತಂತು. ಸೂಕ್ತಗಳು ತೃಪ್ತವಾಗಲಿ ಅಂತ ಅರ್ಥ. ಸಾಲದ ಋಷಿಗಳ ಹೆಸರು ಹೇಳ್ಕೋತ ಬಂದು ಇದೇನು ಕಡಿಗೆ ಸೂಕ್ತಗಳು ತೃಪ್ತವಾಗಲಿ ಅಂತಾರ? ಮಂದಿ ವಿಚಾರ ಮಾಡುವುದಿಲ್ಲ. ಆಫ್ಟರ್ ಆಲ್ ಏನು ಕೊಡ್ಲಿಕ್ಕತ್ತೀವ್ರಿ ನಾವು? ಕಿರುಬೇರಲ್ಲಿ ಒಂದು ಹನಿ ನೀರು ಕೊಡ್ಲಿಕ್ಕತ್ತೀವಿ ಅಷ್ಟೇ. ಮಾಲಾಕಾರವಾಗಿ ಯಜ್ಞೋಪಯುತ ಮಾಡಿಕೊಂಡು ಕಿರುಬೇರಲ್ಲಿ ಒಂದೊಂದು ಹನಿ ನೀರು ಕೊಡ್ಲಿಕ್ಕತ್ತೀವಿ. ಕ್ಷುದ್ರ ಸೂಕ್ತ ಇರಲಿ, ಮಹಾಸೂಕ್ತ ಇರಲಿ, ಇನ್ನೊಂದರೆ ಈ ಏನರೇ ಅರ್ಥ ಇಲ್ಲದ ಶಬ್ದ ಹೇಳ್ರಿ, ಇನ್ನೊಂದು ಹನಿ ನೀರು ಹಾಕ್ತೀನಿ. ಯಾಕಪ್ಪ ಏನು ಬೆಳ್ಳಿ ಬೆಳೆದು ಕೇಳ್ತಾರ, ಬಂಗಾರ ಕೇಳ್ತಾರ, ಇವು ಆಚಾರ್ಯರು ಯಾಕೆ ತಂಗಿ ಕರೆಸ್ಕೋತಾರೆ ಇಷ್ಟು ಅಲ್ಲ. ಯಾಕೆ ಹಂಗೆ ವಿಧಿ ಇಟ್ಟಾರ ಒಂದು ಕ್ಷಣ ವಿಚಾರ ಮಾಡಿ. ಆ ಋಷಿಗಳಿಗೆ ಅವರ ಋಣ, ಜ್ಞಾನದ ಋಣ ನಮ್ಮ್ಯಾಲ ಎಷ್ಟು ದೊಡ್ಡದು ಅಂದ್ರೆ, ನಿಮಗೆ ಯಾವ ಎಕ್ಸ್ಕ್ಯೂಸ್ ಸಿಗಬಾರ್ದು
ಅವರಿಗೆ ತರ್ಪಣ ಕೊಡದೇ ಇರಲಿಕ್ಕೆ ಯಾವ ನೆಪ ಸಿಗಬಾರ್ದು ನಿಮಗೆ. ನೀವು ದರ್ಭ ತಗೊಂಡು ಬರ್ರಿ, ಹೂ ತಗೊಂಡು ಬರ್ರಿ, ತುಳಸಿ ತಗೊಂಡು ಬರ್ರಿ, ಬಂಗಾರ ತಗೊಂಡು ಬರ್ರಿ, ಬೆಳ್ಳಿ ತಗೊಂಡು ಬರ್ರಿ ಅಂದ್ರೆ ಅವಿಲ್ಲ ಅದಕ್ಕೆ ತರ್ಪಣ ಕೊಟ್ಟಿನ. ಒಂದು ಹನಿ ನೀರು ಇಲ್ಲೇನ್ರಪ್ಪ ಇಲ್ಲ ಅಂತ ಹೇಳಲಿಕ್ಕೆ ಶಕ್ಯ ಆಗಬಾರ್ದು ನಿಮಗೆ. ಅದಕ್ಕೆ ಅಷ್ಟು ಸರಳ ನೀವು ಏನು ಕೊಡ್ತೀರಿ ಅದು ಮುಖ್ಯ ಅಲ್ಲ, ಯಾವ ಭಾವನಾದಿಂದ ಕೊಡ್ತೀರಿ ಅದು ಮುಖ್ಯ. ಒಂದು ಹನಿ ನೀರು ಅಂತ ಕೊಟ್ರೆ ಇಟ್ ಡಿಫೀಟ್ಸ್ ದ ಪರ್ಪಸ್. ಮನಸ್ಸಿನೊಳಗೆ ನಮಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು, ನಮ್ಮನ್ನು ಮನುಷ್ಯರನ್ನಾಗಿ ಉಳಿಲಿಕ್ಕೆ ಸಾಧ್ಯವಾಗಿಸಿದ ಮಹಾನುಭಾವರು, ಜ್ಞಾನ ಪ್ರಪಂಚವನ್ನು ಜೀವಂತವಾಗಿರಿಸಿದ ಮಹಾನುಭಾವರು, ಅವರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ, ಅವರನ್ನು ಸ್ಮರಿಸ್ತಾ ಇದ್ದೇನೆ. ಈ ಭಾವ ಇದೆಯಲ್ಲ ಇದು ಬಹಳ ದೊಡ್ಡದು. ಈ ಭಾವ ಮನಸ್ಸಿನಾಗಿಟ್ಟುಕೊಂಡು ಹೊರಗೆ ನಡೆಯುವ ಒಂದು ಸಣ್ಣ ಕ್ರಿಯಾ, ಇಟ್ ಜಸ್ಟ್ ಇಂಡಿಕೇಟ್ಸ್, ಇಟ್ ಇಸ್ ಜಸ್ಟ್ ಎ ಸಿಂಬಲ್, ಇಟ್ ಸಿಂಬಲೈಸಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ ಹಿಮ್ ಅಷ್ಟೆ. ಅದೆಲ್ಲ ಮುಖ್ಯ, ಒಳಗಿರೋ ಭಾವ ಮುಖ್ಯ. ಆ ಋಷಿಗಳ ಹೆಸರನ್ನು ತಗೊಂಡಾಗ ನಮಗೆ ಏನು ನೆನಪಾಗಬೇಕು, ಆ ಋಷಿಗಳು ಎಷ್ಟು ದೊಡ್ಡವರು ಅನ್ನೋದು ನೆನಪಾಗಬೇಕು. ಅದಕ್ಕೆ ಸ್ವಲ್ಪ ಆದರೂ ಅಂಥ ಮಹಾನುಭಾವರ ಚರಿತ್ರೆಯನ್ನು ನಾವು ಕೇಳಿರಬೇಕು ಅಂತ ಇವತ್ತಿನ ಉಪನ್ಯಾಸದ ವಿಷಯ. ಭಾರತದ ಬ್ರಹ್ಮಋಷಿಗಳು ಕೆಲವು ಆಯ್ದ ಋಷಿಗಳ ಚರಿತ್ರೆಯನ್ನು ಅಂದರೆ ಅವ್ರ ಹೆಸರು ಅಂದಾಗ ಆ ಅವರ ಮಹಿಮೆ, ಅವರು ಎಂಥವ್ರು ಅನ್ನೋದು ನಮಗೆ ಜ್ಞಾಪಕಕ್ಕೆ ಬಂದರೆ ಅದು ಇನ್ನೂ ಹೆಚ್ಚು ಅರ್ಥಪೂರ್ಣ, ಅದು ಹೆಚ್ಚು ಫಲವತ್ತಾಗುವಂಥ ಫಲವತ್ತಾದ ಕ್ರಿಯೆ ಆಗಬಲ್ಲದು. ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನಾನು. ಕ್ಷುದ್ರ ಸುತ್ತಾಹ ಮಹಾಸುತ್ತಾಹ ಏನು ಅಂದರೆ ಋಷಿಗಳಲ್ಲಿ ನಾಲ್ಕು ವಿಧ, ಶತರ್ಚಿನರು, ಮಧ್ಯಮರು, ಕ್ಷುದ್ರ ಸುತ್ತರು, ಮಹಾಸುತ್ತರು ಅಂತ. ಏನರ್ಥ ಶತರ್ಚಿನರು ಅಂತಂದರೆ ಒಂದು ನೂರು ಅಥವಾ ನೂರಕ್ಕಿಂತ ಹೆಚ್ಚು ಮಂತ್ರಗಳನ್ನು ಕಂಡುಹಿಡಿದವರು ಶತರ್ಚಿನರು ಅಂತ ಹೆಸರು. ಯಾರ ದೃಷ್ಟಾಂತ ಮಧುಚ್ಛಂದರು, ಶತರ್ಚಿನರು. ಪ್ರಥಮ ಮಂಡಲದಲ್ಲಿ ಅನೇಕ ಶತರ್ಚಿನ ಋಷಿಗಳ ಉಲ್ಲೇಖ ಬರ್ತಾ ಇದೆ ಋಗ್ವೇದದಲ್ಲಿ. ಆಮೇಲೆ ಮಾಧ್ಯಮರು ನೂರಕ್ಕಿಂತ ಕಡಿಮೆ ಋಗ್ಗಳನ್ನು ಕಂಡುಹಿಡಿದವರು, ಆದರೆ ಅರ್ಥದ ದೃಷ್ಟಿಯಿಂದ ಒಳ್ಳೆ ಬೃಹತ್ತಾದ ಮಂತ್ರಗಳನ್ನು ಕಂಡುಹಿಡಿದಿರ್ತಕ್ಕಂಥ ಮಾಧ್ಯಮ ಋಷಿಗಳು ಯಾರ್ಯಾರವರು ನಮಗೆ ಗೊತ್ತಿರೋರೆಲ್ಲ, ವಸಿಷ್ಠ, ವಿಶ್ವಾಮಿತ್ರ, ವಾಮದೇವ, ಗೌತಮ, ಅತ್ರಿ, ಭರದ್ವಾಜ, ಇವರೆಲ್ಲ ಮಾಧ್ಯಮರು. ಋಗ್ವೇದದ ಎರಡನೇ ಮಂಡಲದಿಂದ ಏಳನೇ ಮಂಡಲದ ತನಕ ಇವರು ಕಂಡುಹಿಡಿದಿರ್ತಕ್ಕಂಥ ಮಂತ್ರಗಳಿವೆ ಇವರು ಋಷಿಗಳು ಆ ಮಂತ್ರಗಳಿವೆ. ಆಮೇಲೆ ಕ್ಷುದ್ರ ಸೂತ್ರರು ಅನ್ನೋದು ಮತ್ತು ಮಹಾಸೂತ್ರರು ಇವೆರಡೂ ಹತ್ತನೇ ಮಂಡಲದ ಸಣ್ಣ ಸಣ್ಣ ಮಂತ್ರಗಳನ್ನು ಕಂಡುಹಿಡಿದಿರ್ತಕ್ಕಂಥ ಋಷಿಗಳು. ಎಲ್ಲರನ್ನೂ ಅಂಥ ಆ ಮಂತ್ರಗಳನ್ನು ಒಟ್ಟುಗೂಡಿಸಿ ಆ ಮಂತ್ರಗಳನ್ನು ಕಂಡುಹಿಡಿದಿರ್ತಕ್ಕಂಥ ಋಷಿಗಳನ್ನು ಎರಡು ಭಾಗ ಮಾಡಿದ್ರು, ಕ್ಷುದ್ರ ಸೂಕ್ತರು, ಮಹಾಸೂಕ್ತರು. ಋಷಿಗಳನ್ನು ಕಂಡುಹಿಡಿದಿರ್ತಕ್ಕಂಥ ಆ ಮಂತ್ರಗಳನ್ನು ಕಂಡುಹಿಡಿದಿರ್ತಕ್ಕಂಥ ಋಷಿಗಳ ಗುಂಪಿಗೆ ಹೆಸರು. ಆದ್ದರಿಂದ ಕ್ಷುದ್ರ ಸೂಕ್ತಾಹ ಕೃತ್ಯಂತು ಮಹಾಸೂಕ್ತಾಹ ಕೃತ್ಯಂತು ಅನ್ನೋದು ಅರ್ಥವತ್ತಾದ ಮಾತು. ಇಲ್ಲಿ ಅಂತೂ ಹೀಗೆ ಈ ಋಷಿಮಂಡಲದ ಪರಂಪರೆ ಇದೆ. ಆರಂಭದಲ್ಲಿ 40-50 ಋಷಿಗಳಿದ್ದಾರೆ. ಒಂದು 3-4 ಹೇಳೋದ್ರೊಳಗಾಗಿ ಸಮಯ ಮುಗಿದೀತು ಇವತ್ತಿಂದು. ಇದನ್ನೇ ನಾನು ಮುಂದುವರಿಸಬೇಕು. ಹಾಗೆ ಭಾಗವತ ಸಪ್ತಾಹ ಹಾಗೆ ಕನಿಷ್ಠ ಒಂದು 7 ಉಪನ್ಯಾಸಗಳಾದರೂ ಹೇಳಿದರೆ ಕೆಲವಾದರೂ ಋಷಿಗಳ ಪರಿಚಯ ನಮಗಾದೀತು. ಅವರನ್ನು ನೆನೆಸಿದಾಗ ನಾವು ಯಾವ ಗೋತ್ರದವರು ಅಂದಾಗ ಬರೀ ಒಂದು ಹೆಸರು ಹೇಳ್ತೀವಿ. ಆ ಋಷಿಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಆ ಋಷಿಯ ಮನೆತನದೊಳಗೆ ನಾವು ಹುಟ್ಟಿದ್ದಕ್ಕೊಂದು ಸಾರ್ಥಕ್ಯ. ಆದ್ದರಿಂದ ಪ್ರಸಿದ್ಧ ಗೋತ್ರದ ಹೆಸರುಗಳೇನಿದೆ ಆ ಋಷಿಗಳ ಚರಿತ್ರೆ ಅದನ್ನು ಅಷ್ಟಾದರೂ ಹೇಳೋಣ ಒಂದು 7-8 ಉಪನ್ಯಾಸಗಳಲ್ಲಿ ಅಂತ ಇಟ್ಕೊಂಡಿದ್ದೇನೆ. ಅದರ ಆರಂಭ ಮುಂದಿನ ಸಲ ದೈವೇಚ್ಛೆ ಇದ್ದರೆ ಮತ್ತೆ ಬಂದಾಗ ಇನ್ನು ಕೆಲವು ಋಷಿಗಳ ಚರಿತ್ರೆಯನ್ನು ಹೇಳಬೇಕು ಅಂತ ತಿಳಿಸ್ಕೊಂಡಿದ್ದೇನೆ. ಇವತ್ತು ಈ ಋಷಿ ಮಂಡಲದ ಪರಿಚಯ ಆರಂಭದಲ್ಲಿ ಭರದ್ವಾಜ ಋಷಿಗಳಿಂದ ಮಾಡ್ತಾ ಇದ್ದೇನೆ. ಭರದ್ವಾಜ ಋಷಿಗಳು ದೇವಗುರು ಬೃಹಸ್ಪತ್ಯಾಚಾರ್ಯರ ಮಗ. ಭರದ್ವಾಜ ಗೋತ್ರದವರು ಇದ್ದೀರೇನೆ ಯಾರೇ ಇಲ್ಲಿ? ಹಾ ಕೇಳ್ರಿ, ನಮಗೆ ಒಪ್ಲಿಕ್ಕೆ ಆಗುದಿಲ್ಲ ನಮ್ದು ಗೋತ್ರ ಭರದ್ವಾಜ. ಇದು ಡೆಮೋಕ್ರಾಟಿಕ್
ಡೆಮೊಕ್ರಾಟಿಕ್ ಸೊಸೈಟಿ ಇದು, ಯಾರನ್ನು ಬಹುಮತದಿಂದ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ವಿಚಾರ ಮಾಡಬೇಕಾಗ್ತದೆ. ಭರದ್ವಾಜ ಋಷಿಗಳು ಮಹಾನುಭಾವರು, ನನಗೋತ್ರ ಭರದ್ವಾಜ ಅಲ್ಲ, ಆದರೆ ಭರದ್ವಾಜ ಋಷಿಗಳ ಮೇಲೆ ನನಗೆ ಬಹಳ ಅಭಿಮಾನ. ಅವರು ನೋಡ್ರಿ, ರಾಜು ಬೃಹಸ್ಪತ್ಯಾಚಾರ್ಯರ ಮಗ, ಮಮತಾ ಅಂತ ತಾಯಿ ಹೆಸರು. ದುಷ್ಯಂತ ಶಕುಂತಲೆಯರಿಗೆ ಭರತ ಅಂತ ಮಗ ಇರ್ತಾನೆ. ಆ ಭರತ ಚಕ್ರವರ್ತಿ, ಅವನಿಗೆ ಮಕ್ಕಳಿರೋದಿಲ್ಲ ಅಂತ ಹೇಳಿ ಭರದ್ವಾಜರನ್ನ ದತ್ತುಪುತ್ರರನ್ನಾಗಿ ಸ್ವೀಕರಿಸ್ತಾರೆ. ಭರದ್ವಾಜರು ದೇವಗುರು ಬೃಹಸ್ಪತ್ಯಾಚಾರ್ಯರು ಮತ್ತು ಮಮತಾ ಇವರ ಮಗ. ದುಷ್ಯಂತ ಶಕುಂತಲೆ ಇವರಿಗೆ ಒಬ್ಬ ಮಗ ಇರ್ತಾನೆ ಭರತ ಅಂತ, ಅವನ ಹೆಸರಿನಿಂದ ಭಾರತ ಅಂತ ನಮ್ಮ ದೇಶಕ್ಕೆ ಹೆಸರು ಬಂದಿದೆ. ಆ ಭರತ ಚಕ್ರವರ್ತಿ, ಅವನಿಗೆ ಮಕ್ಕಳಿರೋದಿಲ್ಲ, ಆದ್ದರಿಂದ ಈ ಭರದ್ವಾಜರನ್ನ ದತ್ತು ಸ್ವೀಕಾರ ಮಾಡ್ತಾನೆ. ಇಡೀ ಭಾರತ ದೇಶಕ್ಕೆ ವಾರಸುದಾರರಾಗತಕ್ಕಂಥ ಒಂದು ಯೋಗ ಭರದ್ವಾಜರಿಗೆ ಬಂತು. ಸಿಂಹಾಸನ ರೆಡಿ ಇತ್ತು. ಆ ಭರತ ಚಕ್ರವರ್ತಿ ಹೋದ ಮೇಲೆ ದತ್ತು ಮಗ ಭರದ್ವಾಜ ಅವರಿಗೇನೆ ಸಿಂಹಾಸನ. ಅವ್ರೇನು ಮಾಡಿದರು, ಅವ್ರ ಯೋಗ್ಯತೆ ಅಂಥದ್ದು ಅಂತ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಅವರು ದೊಡ್ಡವರಾದ ಮೇಲೆ ಜ್ಞಾನಿ ಋಷಿಗಳು ಭರತ ಚಕ್ರವರ್ತಿಯಿಂದ ಒಂದು ದೊಡ್ಡ ಯಜ್ಞ ಮಾಡಿಸಿ ಅವನಿಗೊಂದು ಗಂಡು ಮಗು ಹುಟ್ಟು ಹಾಗೆ ಮಾಡ್ತಾರೆ. ಸಿಂಹಾಸನ ಹೋಯ್ತು. ಯಾರು ಮಾಡಿದರು, ತಾವೇ ಮಾಡಿಕೊಂಡ್ರು, ಇನ್ನೊಬ್ಬರು ತಪ್ಪಿಸಲಿಲ್ಲ ಸಿಂಹಾಸನ. ಒಂದು ದೊಡ್ಡ ಯಜ್ಞ ಮಾಡಿಸಿ ಆ ಭರತ ಚಕ್ರವರ್ತಿಗೆ ಒಬ್ಬ ಆಸೆ ಪಡ್ತಿದ್ದ ಮಹಾರಾಜ, ಗಂಡು ಮಗ ಇಲ್ಲ ಗಂಡು ಮಗ ಇಲ್ಲ ಅಂತ. ಇವರನ್ನೇ ಗಂಡು ಮಗ ಅಂತ ಪ್ರೀತಿಯಿಂದ ಸಾಕ್ತಾ ಇದ್ದ. ಅವ್ರಿಗೆ ಅನಿಸ್ತು, ಇವನು ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟು ಬಿಡಲಿ. ಯಜ್ಞ ಮಾಡಿಸಿ ಅವನಿಗೊಂದು ಮಗನನ್ನು ಜನಿಸುವಂತೆ ಮಾಡಿದರು. ಭ್ರೂಮನ್ಯು ಅಂತ ಅವನ ಹೆಸರು. ಅವನು ಭ್ರೂಮನ್ಯು ಪ್ರಬುದ್ಧನಾಗುವವರೆಗೆ ಮಾತ್ರ, ಅಂದರೆ ಭರತ ಚಕ್ರವರ್ತಿ ಹೊರಟೋದ ಆಯುಷ್ಯ ತೀರಿ, ಆ ಭ್ರೂಮನ್ಯು ಪ್ರಬುದ್ಧನಾಗುವವರೆಗೆ ಮಾತ್ರ ಆ ರಾಜ್ಯ ಪಾಲನೆ ಮಾಡಿ, ಅವನು ಯೌವನಕ್ಕೆ ಬಂದ ತಕ್ಷಣ ಅವನಿಗೆ ಸಿಂಹಾಸನ ಒಪ್ಪಿಸಿ ಅರಣ್ಯಕ್ಕೆ ಹೋಗಿ ಆಶ್ರಮ ಕಟ್ಟಿಕೊಂಡು ವಾಸ ಮಾಡಲಿಕ್ಕೆ ಕೊಟ್ಟರು ಭರದ್ವಾಜ ಋಷಿ. ಅವರು ಸಂಸಾರ ಬಿಟ್ಟರು, ಸಂಸಾರ ಅವ್ರನ್ನ ಬಿಡಲಿಲ್ಲ. ನಮ್ಮಲ್ಲಿ ಕೆಲವ್ರದ್ದು ಹಂಗೆ ಇರ್ತದೆ, ಸಂಸಾರ ಬಿಡಬೇಕು ಸಾಕಿನ ಅಂತೀವಿ, ಬಿಡುವುದಿಲ್ಲ ಸಂಸಾರ. ಅವೆರಡು ಬೇರೆ 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 ಅವು. ನಾವು ಸಂಸಾರ ಬಿಡೋದು, ಸಂಸಾರ ನಮ್ಮನ್ನು ಬಿಡೋದು, ಎರಡು ಲೆಕ್ಕ ಬೇರೆ ಅವು. ನೋಡ್ಲಿಕ್ಕೆ ಒಂದೇ ಅನಿಸ್ತಾರೆ. ಭರದ್ವಾಜರಿಗೆ ಏನಾಯ್ತು, ಅರಣ್ಯಕ್ಕೆ ಬಂದು ಆಶ್ರಮ ಕಟ್ಟಿಕೊಂಡು ತನ್ಪಾಡಿಗೆ ತಾನು ವೇದಾಧ್ಯಯನದಲ್ಲಿ, ಸಂಶೋಧನೆಯಲ್ಲಿ, ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಯುವುದರಲ್ಲಿ ನಿರತರಾಗಬೇಕು ಅಂತ ಲೆಕ್ಕ ಹಾಕ್ಕೊಂಡು ಬಂದು ಕೂತರು. ಅಲ್ಲಿ ಕಾಶಿ ರಾಜ ದಿವೋದಾಸ, ದಿವೋದಾಸ ಅಂತ ಶಂಬರಾಸುರ ಅಂತ ಒಬ್ಬ ರಾಕ್ಷಸ ಆಗಾಗಿ ಬಂದು ಉಪಟಳ ಕೊಡ್ತಾ ಇದ್ದ. ಅವನು ಉಪಟಳದಿಂದ ಕಂಗಾಲಾಗಿದ್ದರು, ಪ್ರಜೆಗಳಿಗೆಲ್ಲ ಬಹಳ ಉಪದ್ರವವನ್ನು ಮಾಡ್ತಾ ಇದ್ದ. ಬಂದು ಭರದ್ವಾಜರ ಹತ್ರ ಸಹಾಯವನ್ನು ಯಾಚನೆ ಮಾಡಿದ, ಈ ಶಂಬರಾಸುರನ ಉಪದ್ರವ ಬಹಳ ಆಗಿದೆ, ನೀವೇನಾದರೂ ಮಾಡಿ. ಅವರಂದರು, ನಾನು ಪರ್ಣ ಕುಟೀರ, ಎಲೆಯಿಂದ ಕಟ್ಟಿದ ಒಂದು ಮನೆಯೊಳಗೆ ನಾಯಿದ್ದೆ, ಶಸ್ತ್ರ ಇಲ್ಲ, ಏನೇನೇನೇನೂ ಇಲ್ಲ ನನ್ನ ಹತ್ರ, ಒಂದು ಲಂಗೋಟಿ, ಒಂದು ದಂಡ, ಕಮಂಡ್ ಕೃಷ್ಣನ ಆಸ್ತಿ, ಯುದ್ಧ ಬಂದು ನನಗೆ ಸಹಾಯ ಮಾಡುವಂತ, ನಾನೇನು ಮಾಡಲಿ ಅಂತ. ಅವ ಹೇಳ್ದ, ಮತ್ತಾರದಾದ್ರೂ ಮುಂದೆ ಹೇಳಿದರೆ ನೀವು ಈ ಈ ಮಾತು ಒಪ್ಪಬಹುದು, ನಿಮ್ಮ ಯೋಗ್ಯತೆ ಎಂಥದ್ದು ಅಂತ ನನಗೆ ಗೊತ್ತು. ಅದಕ್ಕೆ ರಾಕ್ಷಸನ ಉಪಟಳದಿಂದ ಜನ ಓಡಾಡ್ತಿದ್ದಾರೆ, ನನಗೊಬ್ಬನಿಗಲ್ಲ, ಇಡೀ ಪ್ರಜಾ ಸಮುದಾಯಕ್ಕೆ ಮಾಡತಕ್ಕಂಥ ಉಪಕಾರ ನೀವು. ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಆದರೆ ಇದಕ್ಕೆ ನೀವು ಸಹಾಯ ಮಾಡಬೇಕು. ಮಹಾನುಭಾವರು ಇಂದ್ರನನ್ನು ಕುರಿತು ಪ್ರಾರ್ಥನೆ ಮಾಡಿ ಇಂದ್ರನ ಕರೆಸಿ ಕಳಿಸಿದರು, ಹೋಗಿ ಯುದ್ಧದಲ್ಲಿ ಸಹಾಯ. ಆ ದೇವೇಂದ್ರನ ಸಹಾಯದಿಂದ ಶಂಬರಾಸುರ ಸೋತು ಓಡಿ ಹೋದ. ವಿಜಯಿಯಾದ ದಿವೋದಾಸನಿಗೆ ಅಪಾರ ಐಶ್ವರ್ಯ ತಂದು ಭರದ್ವಾಜರಿಗೆ ಒಂದಷ್ಟು ಸಂಪತ್ತು ಕೊಟ್ಟ, ಸ್ವೀಕಾರ ಮಾಡಿದರು. ಯಾಕೆ ಸ್ವೀಕಾರ ಮಾಡಿದರು, ಏನು ಸಿಂಹಾಸನ ಬಿಟ್ಟು ಬಂದಿದ್ರು, ಹಿಮ ಕೊಟ್ಟಿರೋ ಅಲ್ಪ ಐಶ್ವರ್ಯ ಯಾಕೆ ಸ್ವೀಕಾರ ಮಾಡಿದ್ರು ಅಂದ್ರೆ, ಕೊಡೋದ್ರೊಳಗೆ ಒಂದು ಸಂತೋಷ ಇರ್ತದೆ ಮನುಷ್ಯ, ಅದನ್ನ ರಿಜೆಕ್ಟ್ ಮಾಡೋದು ಒಂದು ರೀತಿ ಕೃತಜ್ಞತೆ. ಒಬ್ಬರು ನನಗೆ ಗೊತ್ತಿರೋ ಡಾಕ್ಟರ್ ಹೆಸರು ಹೇಳೋದಿಲ್ಲ ನಾನು, ಈ ದೇಶದೊಳಗಿದ್ದ ಹಳ್ಳಿಗೆ ಹೋಗಿದ್ರಂತ. ಹಳ್ಳಿಯೊಳಗೆ
ಇವರು ಸಣ್ಣವರಿದ್ದಾಗ ಒಬ್ಬ ಮುದುಕಿ ಕರೆದು ಮಜ್ಜಿಗೆ ಕುಡಿಸ್ತಿದ್ರು. ಬಡತನದಿಂದ ಬಂದವರು ಮಜ್ಜಿಗೆ ಕುಡಿಸ್ತಾ ಇದ್ರು ಮನೆಗೆ ಕರ್ಕೊಂಡು ಹೋಗಿ. ಈಗ ದೊಡ್ಡ ಡಾಕ್ಟರ್ ಆಗಿ ಮಿಲಿಯನ್ ಗಟ್ಟಲೆ ಸಂಪಾದನೆ ಮಾಡಿ ಹಳ್ಳಿಗೆ ಹೋದಾಗ ಆಕೆ ಮನೆಗೆ ಹೋದ್ರೆ ಭಾರಿ ಸಂಭ್ರಮ. ಮುದುಕಿ ಇನ್ನೂ ಇತ್ತು, ಕಂಬಳಿ ಹಾಸಿ ಕೂಡಿಸಿ ಒಂದು ಆಲಿಮನಿ ಪಾತ್ರೆಯಲ್ಲಿ ಅದರೊಳಗೆ ಮಜ್ಜಿಗೆ ತಂದು, ಮಗ ಮಜ್ಜಿಗೆ ಕೊಡ್ತಾ ಇದ್ದೆ, ನಿಂಗೆ ಜ್ಞಾಪಕ ಇದೆಯಾ, ಕೊಡ್ತೀನಿ ಕುಡಿತೀಯಾ, ಅಂದರೆ ಕೊಡವ. ಅದ್ರ ಮ್ಯಾಲ ನೀಲಿ ಗಟ್ಟಿ ಹೋಗಿದೆ, ಅದು ಪಾತ್ರೆ ಕೆಲವು ಗಟ್ಟಿ ಹೋಗಿದೆ ಒಳಗೆ ಮಜ್ಜಿಗೆ. ಅವ್ರು ಹೆಂಡತಿ ಬಂದಿದ್ಲು ಇಲ್ಲಿಂದ ಅಮೆರಿಕದಿಂದ, ಇಬ್ಬರು ಹೋಗ್ಯಾರ ಗಂಡ ಹೆಂಡತಿ, ಅವ್ರು ಹೆಂಡತಿ ಹೇಳಿದ್ಲಂತ ಕಿವಿ ಒಳಗೆ ಹೇಳಿದ್ಲಂತ, ನಾನಂತೂ ಇದನ್ನು ಕುಡಿಯಲ್ಲ. ಅವಳು ಸುಮ್ಮನಿದ್ದು ಎತ್ತಿ ಕಟ 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 ಅಷ್ಟು ಕೊಡೋದು ಅವ, ಏನು ರುಚಿ ಅವ ಮಜ್ಜಿಗೆ, ಸಣ್ಣವಿದ್ದಾಗ ಕೊಡ್ತಿದ್ದೆಲ್ಲ ಅದೇ ರುಚಿ ನೋಡಿದಕ್ಕೆ. ನಾನೇನು ಡಾಕ್ಟ್ರಲ್ಲ, ಆ ಕಿಲುಬ್ ಮಜ್ಜಿಗೆ ಕುಡಿದು ಏನಾದರೂ ಹಾಕಿದ್ರೆ ನಾನು ರೋಗ ಬಂದು ಸತ್ತೇನು, ಆ ತಾಯಿಯ ಪ್ರೀತಿಗೆ ಇಲ್ಲ ಅಂತ ಹೇಳ್ತಾರೆ ಅವರೇ, ಅವ್ರು ಹೇಳಿದ ಮಾತು ಹಿಂಗಿರ್ತದೆ. ಆ ಯುದ್ಧದೊಳಗೆ ಗೆದ್ದು ಇವ್ರಿಗೇನು ಕೊಡಬೇಕಾಗಿಲ್ಲ, ವೃತ್ತರು ಅರಣ್ಯದೊಳಗಿದ್ದಾರೆ ಏನೂ ಬೇಕಾಗಿಲ್ಲ, ಆದ್ರೆ ಪ್ರೀತಿ ಪಾಪ ಕೃತಜ್ಞತೆ ಏನೋ ತಂದು ಕೊಡಬೇಕು ಅಂತ ತಿಳ್ಕೊಂಡು ಕೊಡ್ತಾ ಇದ್ದಾನೆ ನಕ್ರಂತ. ಆಯ್ತಪ್ಪ ಕೊಡು. ಅವನು ಹೋದ ಮೇಲೆ ಆಶ್ರಮದ ಸುತ್ತಮುತ್ತಲಿರೋ ಬಡಬಕರಿಗೆ ಅದನ್ನು ಹಂಚಿದ್ರು, ತಮ್ಮ ಧ್ಯಾನದಲ್ಲಿ ತಾವು ನಿಲ್ತಾರೆ. ಹೀಗೆ ಅನೇಕ ಸಂದರ್ಭಗಳು, ನನಗೆ ಬಹಳ ಸಂತೋಷ ಆಯಿತು ಮುದುಕ ಗುರುತಿಸಿದ ನನ್ನನ್ನು, ಯಾಕಂದ್ರೆ ಆ ವಯಸ್ಸಿನೊಳಗೆ ಬಡಕನ್ನ ಗುರುತಿಸಿಗೋಲ್ರಿ. ಹತ್ತಿರ ಬಂದು ಕಿವಿ ಒಳಗೆ ಕೊನೆ ಅಪೇಕ್ಷೆ ಏನು ಅಂತ ಕೇಳ್ತಾನೆ ದೇವೇಂದ್ರ. ಇಲ್ಲಿರೋ ನೋಡ್ರಿ ಮಜ, ಮನುಷ್ಯಗ ಸಾಯ್ತಿರ್ತಾನೆ, ಕೊನೆಯ ಅಪೇಕ್ಷ ಏನು ಅಂತ ಕೇಳಿದ್ರೆ ಆಸ್ತಿ ನೆನಪಿಸ್ಕೊತಾನೆ. ಈ ಮಗನಿಗೆ ಇಷ್ಟು ಕೊಟ್ಟಿದ್ದೀನಿ, ಇವ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ಅವರು ಎತ್ಕೊಂಡು ಹೋಗ್ಬಿಡ್ತಾರೆ ಹುಷಾರು, ಇಂಥ ಕ್ಷುದ್ರ ವಿಷಯಗಳು. ಆ ಋಷಿ ದೇವೇಂದ್ರನಿಗೆ ಕೇಳ್ತಾರಂತೆ ಕಿವಿಯಲ್ಲಿ, ದೇವೇಂದ್ರ ಒಂದು 300 ವರ್ಷದ ಆಯುಷ್ಯ ಕೊಟ್ಟುಬಿಟ್ಟು ಸಾಕು ಅಂತ. ದೇವೇಂದ್ರ ಮುಗುಳ್ನಕ್ಕೂ ತಥಾಸ್ತು ಅಂತ ನವತರುಣನಾಗಿ ಎದ್ದುಕೊಳ್ತು ಋಷಿಗಳು. ಹೊಸ 300 ವರ್ಷದ ಆಯುಷ್ಯದೊಳಗೆ ಒಂದು ದಿನಾನೂ ವ್ಯರ್ಥ ಹೋಗದಂಗ ನಿರಂತರವಾದ ವೇದದ ಸಂಶಯ ಸಂಶೋಧನೆ ಅಧ್ಯಯನ ಮನನ ನಿಧಿಧ್ಯಾಸನ ಮುಣುಗಿದ್ರು. ಇದನ್ನ ಆಯುಷ್ಯ ಮುಗಿತಾ ಬಂತು, ಮತ್ತೆ ಮರಣದ ಪ್ರತೀಕ್ಷೆ ಮಾಡ್ತಾ ಮುದುಕ ಮಲ್ಕೊಂಡಿದ್ದಾನೆ. ಹಾ, ನಿರೀಕ್ಷೆ ಮಾಡಿದಂಗ ದೇವೇಂದ್ರ ಮತ್ತೆ ಬಂದ. ಮುದುಕರಿಗೆ ಆನಂದ ಆಯ್ತು, ಮತ್ತೆ ಬಂದು ಏನದಕ್ಕೆ ಅಂತ ಕೇಳ್ತಾನೆ. ಬಂದೇ ಬಂದ ದೇವೇಂದ್ರ, ಕೊನೆ ಅಪೇಕ್ಷೆ ಏನು? 3 ಬಟ್ಟು ಮಾಡಿದ್ರಂತ 300 ವರ್ಷ ಸಾಕು, ಇನ್ನು 300 ವರ್ಷ ತಥಾ ಹಗಲಿರುಳು ಅಧ್ಯಯನ ಓದಿದಂಗೆ ಓದಿದಂಗೆ ಏನಾಯ್ತು, ವೇದದ ವ್ಯಾಪ್ತಿ ಎಷ್ಟು ವಿಸ್ತಾರ ಅನ್ನೋದು ಅರ್ಥ ಆಗ್ತಾ ಹೋಗ್ತದೆ. ಈ ಜ್ಞಾನ ಎಷ್ಟು ಅಗಾಧ ಇದೆ, ಎಷ್ಟು ಓದಿದ್ರೂ ಇನ್ನೂ ಅಗಾಧ ಇದೆ. ಇದನ್ನು ಪೂರ ಓದಿ ಮುಗಿಸ್ಬಿಡ್ಬೇಕು, ಚತುರ್ವೇದಗಳನ್ನು ನಾನು ಅಧ್ಯಯನ ಮಾಡಬೇಕು, ಚತುರ್ವೇದದ ವಿವಿಧ ಶಾಖೆಗಳನ್ನು ಸಂಶೋಧಿಸಿ ತಿಳಿದುಕೊಳ್ಳಬೇಕು. ಅದಮ್ಯ ಜ್ಞಾನದ ಸಂಬಳ ಆಯುಷ್ಯ ಕಳೆದು ಹೆಚ್ಚು. ಹಿಸ್ಟ್ರಿ ರಿಪೀಟ್ಸ್. ಪುನಃ ದೇವೇಂದ್ರ ಬಂದ 3ನೇ ಸಲ. ಅವರಂದ್ರು, ದೇವೇಂದ್ರ 2 ಸಲ 300 ಹಂಗೆ ಕೇಳಿ, ನೀ 3ನೇ ಸಲ ಕೇಳಿದ್ರೆ ಅದು ಮುಗಿದು ಹೋಗ್ತದ. ನಾನು ಎಷ್ಟು ಓದೀನಿ ನಿನಗೆ ಗೊತ್ತದ, ಎಷ್ಟು ಓದುದದ ಅನ್ನೋದು ನಿನಗೆ ಗೊತ್ತದ, ಅದಷ್ಟು ಓದ್ಲಿಕ್ಕೆ ಎಷ್ಟು ಆಯುಷ್ಯ ಬೇಕಾಗ್ತದೆ ಅಷ್ಟು ಭಲೆ ಅಂತ ದೇವೇಂದ್ರ. ಬ್ರಾಹ್ಮಣರ ಬುದ್ಧಿ ಇದಕ್ಕೆ ಅನ್ನಬೇಕು. ದೇವೇಂದ್ರ ಆ ಋಷಿಗಳನ್ನು ಕರೆದುಕೊಂಡು ದೊಡ್ಡ ದೊಡ್ಡ 3 ಗುಡ್ಡಗಳ ಎದುರಿಗೆ ಒಯ್ದು ನಿಲ್ಲಿಸಿದ. ನಿಲ್ಲಿಸಿ ಹೇಳ್ತಾನ, ಕೈಯೊಳಗ ಒಂದು ಮುಷ್ಟಿ ಒಳಗೆ ಉಸುಗುತ್ತುಕೊಂಡು, ಹೇ ರಾಜನ್, ರಾಜನ್ ಅನ್ನೋ ವಿಶೇಷಣ
ಯಾರಿಗಿರಿ ಇಲ್ಲಿ? ಭರದ್ವಾಜರು ರಾಜರು, ಇಂದ್ರ ರಾಜರ ರಾಜ. ಆ ಸಮಯದೊಳಗ ಭರದ್ವಾಜರಿಗೆ ಇಂದ್ರ ಹೇಳ್ತಾ ಇದ್ದಾನೆ ರಾಜನು ಅಂತ. ಇಲ್ಲಿ ನೋಡ್ರಿ, ನಿಮ್ಮ ಕೈಯೊಳಗ ಇದನ್ನ ಹಾಕ್ತೀನಿ ನಾನು, ಹಿಡ್ಕೋರಿ, ಉಸುಗು ಹಾಕಿ ಸುರುಗು. ಈ ಕೈಯೊಳಗೆ ಎಷ್ಟು ಉಸುಗದಲ್ಲ, ಇಷ್ಟು ವೇದದ ಜ್ಞಾನ ನಿಮ್ಮದಾಗ್ಯದ, ವೇದ ವಾಂಗ್ಮಯದ ಜ್ಞಾನ ನಿಮ್ಮದಾಗ್ಯದ. ಇಲ್ಲಿ ಮೂರು ಗುಡ್ಡವಲ್ಲ, ಇನ್ನು ಅಷ್ಟು ಬಾಕಿ ಅದ ಓದು. ಎಷ್ಟು ಆಯುಷ್ ಬೇಕು ಹೇಳಿಬಿಡ್ರಿ. ನಿರಾಶಾತವರಿಗೆ ದೀನ ಧನಿಯಿಂದ ಮುಖ ಕೆಳಗೆ ಹಾಕಿ ಅನಂತ ವೇದ ರಾಶಿ ಇದನ್ನೆಲ್ಲ ಅಧ್ಯಯನ ಮಾಡ್ತೀನಿ ಅಂತ ಅನ್ನೋದು ಅಶಕ್ಯ ಅಪ್ಪ, ಅದನ್ನು ಮನಗಾಣಿಸಿದ್ದೆ ನನಗೆ. ಹಂಗಾರೆ ಏನು ಮಾಡಲಿ ನಾನು? ಅದಕ್ಕೆ ಸಾವಿತ್ರ ಅಗ್ನಿಚಯ, ಸಾವಿತ್ರ ಅಗ್ನಿಚಯ ಅಂತಕ್ಕಂಥ ವಿದ್ಯೆಯನ್ನು ದೇವೇಂದ್ರ ಅವರಿಗೆ ಉಪದೇಶಿಸಿ ಈ ಸಮಗ್ರ ವೇದದ ಅಧ್ಯಯನದ ಫಲ ಈ ಸಾವಿತ್ರ ವಿದ್ಯೆಯಿಂದ ನನಗೆ ದೊರಕುತ್ತಾ ಇದೆ ಅಂತ ಅದನ್ನು ಉಪದೇಶ ಮಾಡಿದ್ದಾರೆ. ಅದನ್ನು ಉಪಾಸಿಸಿ ಆ ಭರದ್ವಾಜರು ಮೋಕ್ಷ ಮಂದಿರವನ್ನು ಪಡಿತಾ ಇದ್ದಾರೆ ಅನ್ನುವಲ್ಲಿಗೆ ಅವರ ಕಥೆ ಮುಕ್ತಾಯವಾಗ್ತಾ ಇದೆ. ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯ ಏನು ಅಂದರೆ, ಜೀವನದೊಳಗ ದುಡ್ಡು, ಅಂತಸ್ತು, ಸಾಮಾಜಿಕ ಮರ್ಯಾದೆ ಯಾವುದು ಇದ್ರೂ ಅದು ಜ್ಞಾನಕ್ಕೆ ಸಮ ಅಲ್ಲ. ಜ್ಞಾನೇನ ಹೀನಾ ಪಶುಭಿಃ ಸಮಾನಾಃ, ಜ್ಞಾನಂ ಹಿ ತೇಷಾಂ ಅಧಿಕೋ ವಿಶೇಷಃ. ಜ್ಞಾನೇನ ಹೀನಾ ಪಶುಭಿಃ ಸಮಾನ. ಮನುಷ್ಯರಿಗೆ ಇದು ಒಂದು ಮಾತು ನಾವು ಎಂದೆಂದೂ ಬರೀಬಾರದು. ಈ ಮನುಷ್ಯ ಜೀವನ, ಈ ಅದ್ಭುತವಾದ ಇಂದ್ರಿಯಗಳ ಸೌಕರ್ಯ ಇದು ಯಾವಾಗಲೂ ಇರುವುದಿಲ್ಲ. ಸುತ್ತಮುತ್ತ ಸ್ವಲ್ಪ ಕಣ್ಣಾಡಿಸಿ ನೋಡ್ರಿ, ನಾವೆಷ್ಟು ಅದೃಷ್ಟವಂತರೂ ಗೊತ್ತಾಗ್ತದೆ. ಗಜೇಂದ್ರ ಮೋಕ್ಷದ ಕಥಿತ ಕಥಾದೊಳಗ ಚಕ್ರೇಣ ನಕ್ರವದನ ವಿರಿವಾಕ್ಯ ತಸ್ಮಾತ್ ಹಸ್ತೇ ಪ್ರವೃಕ್ಷ ಭಗವಾನ್ ಕೃಪಯೋಜ್ಯಹಾರ. ಅದು ಗಜೇಂದ್ರ ಮೊಸಳೆ ಬಂದು ಹಿಡಿದ್ರೆ ಘೇ ಅನ್ನಬೇಕೆ ಹೊರತು ನಾರಾಯಣ ಗೋವಿಂದ ಅನ್ನು ಹಂಗಿಲ್ಲ. ನಾನಿಗೆ ಕೋಟೆ ಚಿಗರಿ ಜನ್ಮ, ಆಕಳಿನ ಜನ್ಮ, ಸ್ವರ ಮಾಡಬೇಕೇ ಹೊರತು, ಧ್ವನಿ ಹೊರಡಿಸಬೇಕೇ ಹೊರತು ರಾಮ ಕೃಷ್ಣ ಗೋವಿಂದ ಅನ್ನಲಾರವು. ಮನುಷ್ಯ ಜನ್ಮದ ವೈಶಿಷ್ಟ್ಯ ಇದು. ಭಗವಂತನ ಮಹಿಮೆಯನ್ನು ಚಿಂತಿಸಬಲ್ಲ, ಅವನ ನಾಮವನ್ನು ಕೊಂಡಾಡಬಲ್ಲ ಇಂಥ ಈ ಅದ್ಭುತವಾದ ಟೂಲ್, ಈ ಸೌಕರ್ಯ ಮನುಷ್ಯ ಜನ್ಮದಲ್ಲಿ ದೊರಕಿದೆ. ಅದನ್ನು ನಾವು ಸಾರ್ಥಕವಾಗಿ ಉಪಯೋಗಿಸಿಕೊಂಡು ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ನನ್ನ ಉಪನ್ಯಾಸಕ್ಕೆ ಅಲ್ಪ ವಿರಾಮವನ್ನು ನೀಡ್ತಾ ಇದ್ದೇನೆ. ಒಂದು 5 ನಿಮಿಷಗಳ ವಿರಾಮದ ನಂತರ ಪುನಃ ಮುಂದುವರೆಸ್ತೇನೆ. ಇನ್ನೊಂದು ಅರ್ಧ ತಾಸ ಏನಪ್ಪ ಶ್ರೀಕೃಷ್ಣ ರಾಜರ್ಷಿಯ ಕಥೆ ಹೇಳೋದಕ್ಕೆ ಮುನ್ನ ವಸಿಷ್ಠರ ಜೀವನದ ಒಂದು ಸ್ವಾರಸ್ಯಕರ ಪ್ರಸಂಗ ನೆನಪಾಗಿದೆ, ಅದನ್ನು ಹೇಳಿ ಆಮೇಲೆ ಮಾಂಧಾತನ ಕಥೆಯನ್ನು ಹೇಳ್ತೇನೆ. ಯಾಕೆಂದರೆ ವಸಿಷ್ಠರ ಚರಿತ್ರೆಯನ್ನು ಹಿಂದೆ ಹೇಳಿದ್ದೇನೆ ಭಾಗವತ ಸಪ್ತಾಹದ ಸಂದರ್ಭದಲ್ಲಿ, ಕೆಲವರು ಇಲ್ಲಿದ್ದೀರಿ. ಕೋಸಲ ದೇಶದ ಋತುಪರ್ಣ ಅಂತಕ್ಕಂಥ ಒಬ್ಬ ಮಹಾರಾಜ, ಅವನಿಗೆ ಮಿತ್ರ ಸಹ ಅನ್ನೋ ರಾಜಕುಮಾರ. ಆ ಮಿತ್ರ ಸಹನಿಗೆ ಮದಯಂತಿ ಅಂತ ಹೇಳಿದ್ರು. ಓ, ದಮಯಂತಿ ಇರಬೇಕು, ಏನೋ ಸ್ಲಿಪ್ ಆಫ್ ಟಂಗ್ ಆಗ್ಬಿಟ್ಟಿದೆ ಆಚಾರ್ಯರು. ಅಲ್ಲ, ಹೆಸರೇ ಮದಯಂತಿ, ದಮಯಂತಿ ಅಲ್ಲ, ನಳನ ಹೆಂಡತಿ ದಮಯಂತಿ. ಈ ಮಿತ್ರ ಸಹ ಅನ್ನೋ ರಾಜನ ಹೆಂಡತಿ ಮದಯಂತಿ, ಪ್ರಾಯ ಯಾರು ಕೇಳಿಲ್ಲ ಈ ಕಥೆ ಅಂತ ಅನ್ಕೋತೇನೆ. ಅವಳ ವರ್ಣನೆ ಬರ್ತಾ ಇದೆ. ಅವಳವಳು ದಕ್ಷ ಪ್ರಜಾಪತಿ ಸಾಧ್ವಿ ಪ್ರಿಯ ವಾಕ್ಯ ವಶಂ ವದ ಗುಣೈರವೀಧಿ ಸಂಯುಕ್ತ ಸಾಶ್ರೀ ಸ್ತ್ರೀರೂಪಧಾರಿಣಿ. ಎಲ್ಲ ಗಂಡಸರು ಓಹೋ ನಮಗ್ ಬೇಕ್ರಿ ಅಂಥ ಹೆಂಡತಿ ಅಂತ ಬಯಸಬೇಕು. ಅಂಥ ಗುಣಗಳ ವರ್ಣನೆ ಇದೆ. ಏನು ಪ್ರಿಯ ವಾಕ್ಯ ವಶಂ ವದ, ಗಂಡನಿಗೆ
ಏನು ಮಾಡೋದ್ರಿಂದ ಪ್ರೀತಿ ಆಗ್ತದೆ ಅದನ್ನು ತಿಳಿದು ಮಾಡಿ ಅವನು ಪ್ರೀತಿಯನ್ನು ಸಂಪಾದನೆ ಮಾಡುವವಳಂತೆ. ಇವರು ಎಷ್ಟು ಆಸೆ ರೀ ಗಂಡಸರಿಗೆ ಏನು ಕೊಟ್ಟಿದ್ದಾರೆ ಅವರು. ಗುಣ ಏನಿ ಅದಕ್ಕೆ ಸಂಸ್ಕೃತ ಶ್ಲೋಕಗಳಿಗೆ ಅರ್ಥ ಇಲ್ಲದೆ ಸುಮ್ಮನೆ ಗುರು ಗುರು ಹುಡುಗ ಗುಯ್ 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 ಅಂತಿರ್ತೀವಿ, ಅದೇ ಸುರಕ್ಷಿತ. ಅರ್ಥ ಹೇಳಿದ್ರೆ ಉಯ್ಯಾರ ಪ್ರಬಲ. ಅದಕ್ಕೆ ನೋಡಿ ಕೆಲವರು ಮಂತ್ರ ಹೇಳೋರು ಓಂ 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 ಓಂ, ಅವ್ರ ನಡುವೆ ಏನಂತಿರ್ತಾರಲ್ಲ ಅದನ್ನ ಏನು ಅಂತ ಕೇಳ್ಬೇಕು ಅವ್ರಿಗೆ. ಸಂಸ್ಕೃತ ಅರಿಯೋದು ಏನು ಅಂದ್ರೆ ಏನು. ಹಂಗೆ ಗುಣೈ ರಮೀಭಿ ಸಂಯುಕ್ತ ಸಾಶ್ರಿ ಸ್ತ್ರೀ ರೂಪಧಾರಿಣಿ, ಸಾಕ್ಷಾತ್ ಲಕ್ಷ್ಮೀದೇವಿ ಸ್ತ್ರೀರೂಪವನ್ನು ಧರಿಸಿದಾಳು ಏನು ಅನ್ನುವಂತೆ ಸುಂದರಳಾದ ಅನುರೂಪಳಾದ ಸತಿ ಆ ಮಿತ್ರ ಸಹ ಮಹಾರಾಜನಿಗೆ ಸುಖಮಯ ದಾಂಪತ್ಯ ಸಂಪತ್ತು ಸಂತಾನ ಅಭಿಮಾನಿ ಬಂಧುವರ್ಗ ಸ್ವರ್ಗ ನಾಚಿಸುವಂತಹ ಸುಖ ಈ ಭೂಮಿಯಲ್ಲಿ. ಸಾಮಾನ್ಯವಾಗಿ ನಮ್ಮ ಕಥೆಗಳೊಳಗೆ ಸಂಪತ್ತು ಇರ್ತದೆ ಸಂತಾನ ಇರಲ್ಲ, ಸಂತಾನ ಇರ್ತದೆ ಸಂಪತ್ತು ಇರುವುದಿಲ್ಲ, ಎಲ್ಲದರಲ್ಲಿ ಕಥೆ ಮುಂದೆ ಹೋಗೋದು ಹೆಂಗೆ ಮತ್ತೆ. ಆ ಹರೆಯದ ರಾಜಕುಮಾರನಿಗೆ ಬೇಟೆ ಹುಚ್ಚು, ರಾಜರಿಗೆ ಒಳ್ಳೆ ಹರೆಯದ ವಯಸ್ಸು. ಅವನು ನಿಬಿಡ ಅರಣ್ಯಗಳಲ್ಲಿ ಸಂಚಾರ ಮಾಡಿ ಹುಲಿ ಸಿಂಹ ಚಿರತೆಗಳನ್ನು ಬೇಟೆಯಾಡ್ತಾ ಇದ್ದ. ನರ್ಮದಾ ತೀರದ ಗೊಂಡಾರಣ್ಯದಲ್ಲಿ ಬೇಟೆಯಾಡ್ತಾ ಇರುವ ಸಂದರ್ಭದಲ್ಲಿ ಆ ರಾಜಕುಮಾರ ಮಿತ್ರ ಸಹ ಒಂದು ವಿಚಿತ್ರ ದೃಶ್ಯವನ್ನು ಕಂಡ. ನರ್ಮದಾ ನದಿ ತೀರದ ಒಂದು ದಟ್ಟ ಅರಣ್ಯ. ಆ ಅರಣ್ಯದೊಳಗೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಹುಲಿಯ ಕಣ್ಣು ಮಿಟುಕಿಸ್ತಾ ಇದೆ. ಇವನು ನೋಡಿದ್ರೆ ಕೈಯೊಳಗೆ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡಿದ್ದಾನೆ. ಹತ್ತಿರ ಹೋಗಿ ನಿರೀಕ್ಷಿಸಿ ನೋಡಿದರೆ ಒಂದು ಹುಲಿಯಲ್ಲ ಎರಡು ಹುಲಿ ಇದೆ. ಇನ್ನೂ ಸ್ವಲ್ಪ ಸಮೀಪದಿಂದ ನಿರೂಪಿಸಿ ನೋಡಿದರೆ ಆ ಎರಡು ಹುಲಿಗಳು ಎರಡು ಅಲ್ಲಿ ಅಸಾಧಾರಣವಾದ ದೃಶ್ಯ. ಮೊದಲನೇದ್ದು ಅಷ್ಟು ದೊಡ್ಡ ಹುಲಿಯನ್ನೇ ನೋಡಿರಲಿಲ್ಲ ಮಹಾರಾಜ. ಅರಣ್ಯದೊಳಗೆ ಎಂಥೆಂಥ ದೊಡ್ಡ ದೊಡ್ಡ ಹುಲಿಗಳಿದ್ವು, ಅಸಾಧಾರಣ ಹುಲಿಯ ನಾಲ್ಕರಷ್ಟು ಗಾತ್ರ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಹುಲಿ ಹೆಣ್ಣು ಹುಲಿ ಎರಡು ಒಂದನ್ನೊಂದು ಆಲಿಂಗಿಸಿಕೊಂಡು ಸುರತದಲ್ಲಿ ತೊಡಗಿರತಕ್ಕಂಥ ಒಂದು ಘಳಿಗೆ. ಮಹಾರಾಷ್ಟ್ರದಲ್ಲಿ ದೂರದಿಂದ ನೋಡಿದಾಗ ಆ ಹೆಣ್ಣು ಹುಲಿ ಮೇಲಕ್ಕೆ ಮುಖ ಪತ್ತಿ ಎತ್ತಿದೆ. ಮಹಾರಾಜನ ಕಣ್ಣು ಆ ಹೆಣ್ಣು ಹುಲಿಯ ಕಣ್ಣು ಎರಡು ಒಂದನ್ನೊಂದು ಸೇರಿದ ಒಂದು ಘಳಿಗೆ. ಆ ಹೆಣ್ಣು ಹುಲಿ ಇನ್ನೇನು ಮಹಾರಾಜನ ಕಣ್ಣ ಕಣ್ಣಿಟ್ಟು ನೋಡ್ತದೆ, ಇನ್ನೊಂದು ಘಳಿಗೆ ಆಗಿದ್ರೆ ಅಲ್ಲಿಂದ ಓಡಿ ಬಂದು ಮಹಾರಾಜನ ಅಟ್ಯಾಕ್ ಮಾಡಬೇಕು. ಅದನ್ನು ಊಹಿಸಿದ ಮಹಾರಾಜ ಸಟ್ ಅಂತ ಹಿಂದಿನ ಬಾಣ ತೆಗೆದು ಗುರಿ ಇಟ್ಟುಬಿಟ್ಟ. ಕ್ಷಣಾರ್ಧದೊಳಗೆ ಆ ಬಾಣ ಹೋಗಿ ಹೆಣ್ಣು ಹುಲಿಯ ಕತ್ತಿಗೆ ತಾಕಿದೆ. ಆ ಹೆಣ್ಣು ಹುಲಿ ಗಂಡು ಹುಲಿಯನ್ನು ಆಲಿಂಗಿಸಿಕೊಂಡು ಇವನು ಮಹಾರಾಜನ ಮನಸ್ಸಿನೊಳಗೆ ಏನು ಎರಡೂ ಕುತ್ತಿಗೆ ಸೇರ್ಯಾವ, ಬರೋಬ್ಬರಿ ಬಾಣ ಬಿಟ್ಟರೆ ಎರಡೂ ಕುತ್ತಿಗೆ ಹಾರಿ ಬಿಡ್ತಾವ. ತಾನೊಂದು ಯೋಚಿಸಿದರೆ ವಿಧಿ ಇನ್ನೊಂದು ಅಂತ ಅದಕ್ಕೆ ಹೇಳೋದು. ಆ ಹೆಣ್ಣು ಹುಲಿ ಬಾಣದ ಗಾಯಕ್ಕೆ ಅಲ್ಲೇ ಮೃತವಾಯಿತು. ಗಂಡು ಹಿಂತಿರುಗಿ ನೋಡಿ ಅದಕ್ಕೂ ಗಾಯ ಆಗಿದೆ. ಆ ಮಹಾರಾಜನ ಕಡೆಗೆ ದಿಟ್ಟಿಸಿ ನೋಡಿ ಗುಡುಗು ಹಾಕಿ ಅಲ್ಲಿಂದ ಪ್ರಾಣಭಯದಿಂದ ಓಡಿ ಹೋಯಿತು. ಮಹಾರಾಜ ಹತ್ತಿರ ಬಂದು ನೋಡ್ತಾನೆ, ಸುಮ್ಮನೆ ನೋಡಲಿಕ್ಕೆ ದೇಹ ಹುಲಿ ದೇಹ, ಕಣ್ಣಿನೊಳಗೆ ರಾಕ್ಷಸಿ ಕ್ರೌರಿ ಆ ಹುಲಿಯೊಳಗೆ ಸತ್ತಿತ್ತು. ಆದರೂ ಅದನ್ನು ನೋಡಿ ಭಯ ಆಯಿತು ಮಹಾರಾಜನಿಗೆ. ಅಂಥ ಒಂದು ಘೋರವಾದ ಕ್ರೂರ ದೃಷ್ಟಿಯುಳ್ಳುವಂಥ ಹುಲಿಯನ್ನೇ ಅವನೆಂದು ಕಂಡಿರಲಿಲ್ಲ. ಸುಮ್ಮನೆ ನೋಡಲಿಕ್ಕೆ ಅದು ಹುಲಿ ಪ್ರಾಣಿ, ಕಣ್ಣೊಳಗೆ ರಾಕ್ಷಸಿ ಕ್ರೌರಿ. ಮಹಾರಾಜನಿಗೆ ಗಾಬರಿ ಆಯಿತು, ಹೆಚ್ಚು ಹೊತ್ತಿನ ನಿಂದಿರಬಾರ್ದಲ್ಲಿ ಅಂಥೇಳಿ ಅಲ್ಲಿಂದ ತಿರುಗಿಬಿಟ್ಟ. ಕೂಡಲೇ ರಥವನ್ನು ಓಡಿಸಿಕೊಂಡು ಅರಮನೆಗೆ ಬಂದ. ಅರಮನೆಗೆ ಬಂದು ಹೆಂಡತಿಗೆ ಹೇಳ್ತಾನೆ, ನೋಡು ನಿನಗೆ ನಂಬಿಕೆ ಆಗಲಿಕ್ಕಿಲ್ಲ, ಎಂದೂ ನಾನು ಬೇಟೆಗೆ ಹೆದರಿದವನಲ್ಲ, ಇವತ್ತು ಒಂದು ಸತ್ತ ಹುಲಿ ನನ್ನನ್ನು ಹೆದರಿಸ್ತಾ ಇದೆ. ಏನು ಬೇಕಾದಷ್ಟು ಹುಲಿ ಹೊಡೆದಿರಿ ನೀವು, ಯಾಕೆ ಗಾಬರಿಯಾಗಿದ್ದೀರಿ ಅಂತ ಹೆಂಡತಿ ಸಂತೈಸಿದಾಗ, ಇಲ್ಲ ಅಂಥಿಂಥ ಹುಲಿ ಅಲ್ಲ ಇದು,
ಇದು ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ಮುಳ್ಳಾಗ್ತದೆ. ಏನು ಏನಾಯಿತು? ಏನಿಲ್ಲ, ಒಂದು ಎರಡು ರತಿಲೋಲವಾಗಿರ್ತಕ್ಕಂಥ ಹುಲಿ, ಒಂದು ಗಂಡು ಒಂದು ಹೆಣ್ಣು, ಅವನ್ನ ನಾನು ಬಾಣ ಬಿಟ್ಟೆ. ಹೆಣ್ಣು ಅಲ್ಲೇ ಸತ್ತೋಯ್ತು, ಗಂಡು ನನ್ನ ಮೇಲೆ ಗುಡುಗು ಹಾಕಿ ಕಣ್ಣಾಗ ದಿಟ್ಟಿಸಿ ನೋಡಿ ಓಡಿ ಹೋಯ್ತು. ನನಗೆ ಪದೇ ಪದೇ ಅದು ಯಾಕೋ ಮರೆಯೋಕ್ಕಾಗ್ತಾ ಇಲ್ಲ ಮನಸ್ಸಿನಿಂದ ಅಂತ ಹೆಂಡತಿ ಹತ್ರ ಹೇಳಿದಾಗ, ಆ ಮದಯಂತಿ ಅವನ ಹೆಂಡತಿ ಅಂತಾಳೆ, ಎಂಥ ಅನರ್ಥ ಮಾಡಿಬಿಟ್ರಿ, ಇನ್ನೊಮ್ಮೆ ಎಂದೆಂದು ರತಿಯಲ್ಲಿ ತೊಡಗಿರತಕ್ಕಂಥ ಪ್ರಾಣಿಗಳನ್ನು, ಯಾವುದೇ ಪ್ರಾಣಿಯನ್ನು ನಾನು ಸಂಹಾರ ಮಾಡೋದಿಲ್ಲ ಅಂತ ನನಗೆ ವಚನ ಕೊಟ್ರಿ. ಬಹಳ ಅನ್ಯಾಯ, ಬಹಳ ತಪ್ಪು ಇದು. ಅದಕ್ಕೆ ಮಹಾರಾಜ ಅವಳ ಸಮಾಧಾನಕ್ಕೆ ಹೇಳ್ತಾರೆ, ಆಯಿತು ಇನ್ನು ಮೇಲೆ ನಿನ್ನ ಮಾತನ್ನು ನಡೆಸ್ಕೊಡ್ತೇನೆ, ನಾನು ಸತ್ಯ ರತಿಲೋಲವಾಗಿರ್ತಕ್ಕಂಥ ಸತಿಪತಿಗಳನ್ನು ಇನ್ನೊಂದು ಹೊಡೆಯೋದಿಲ್ಲ. ಅಷ್ಟಕ್ಕೆ ಸಮಾಧಾನ ಇಲ್ಲ ಪಾಪ ಆ ಹೆಣ್ಣು ಜೀವಕ್ಕೆ. ಅವಳಂತಾಳೆ, ಏನಾದರೂ ದೇವತಾ ಕಾರ್ಯ ನಡೀಲಿ, ಶಾಂತಿಯಾಗಲಿ, ನಡೆದ ಪಾಪಕ್ಕೆ ಏನಾದರೂ ಪ್ರಾಯಶ್ಚಿತ್ತ ನಡೀಲಿ. ದೊಡ್ಡ ರಾಜ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದ. ಬ್ರಹ್ಮರ್ಷಿ ವಸಿಷ್ಠರನ್ನು ಬರಮಾಡಿಕೊಂಡು ಸಾಂಗವಾಗಿ ದೊಡ್ಡ ಯಾಗ, ಅಶ್ವಮೇಧ ಯಾಗವನ್ನೇ ನಡೆಸಿಬಿಟ್ಟ. ಈ ಹಿಂದೆಯೂ ವಸಿಷ್ಠರಿಂದ ಅನೇಕ ಯಾಗಗಳನ್ನು ನಡೆಸಿದ್ದ, ಅದರಂತೆ ಇದನ್ನು ಯಶಸ್ವಿಯಾಗಿ ಮಾಡಿದ. ಯಜ್ಞ ಪೂರ್ತಿಯಾದಾಗ ರಾಜನಿಗೆ ಬಹಳ ಹೆಮ್ಮೆ ಅನಿಸ್ತು. ಅಶ್ವಮೇಧ ಬಹಳ ದೊಡ್ಡ ಯಜ್ಞ, ಅದನ್ನು ಸಾಂಗವಾಗಿ ಮಾಡಿದ್ದು, ಯಶಸ್ವಿಯಾಗಿ ನಡೆಸಿದ್ದು ನಮ್ಮ ಅದೃಷ್ಟ ಅಂತ ಹೆಂಡತಿ ಹತ್ರ, ಗಂಡ ಹೆಂಡತಿ ಮಾತಾಡ್ಕೋತಾ ಇದ್ದಾರೆ ಯಜ್ಞ ಆದಮೇಲೆ. ಅದಕ್ಕೆ ಅವಳು ಮದಯಂತಿ ಹೇಳ್ತಾಳೆ, ಯಜ್ಞಕ್ಕೆ ಮೈತುಂಬ ಕಣ್ಣು ಮಾಡಿಕೊಂಡು ವಸಿಷ್ಠರು 7 ದಿವಸ ದುಡಿದಿದ್ದಾರೆ. ಅವ್ರ ಹೆಂಡತಿ ಅರುಂಧತಿ, ಅವಳೂ ಆ ಯಜ್ಞದ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಇದು ನಮ್ಮ ಅದೃಷ್ಟ ಅಲ್ಲ, ಆ ವಸಿಷ್ಠ ಮತ್ತು ಅರುಂಧತಿ ಅವರ ಶ್ರಮದ ಫಲ ಇದು. ನಮಗೆ ಇಷ್ಟು ಯಶೋಮೇಧ ಯಾಗವನ್ನು ಸಾಂಗವಾಗಿ ಮಾಡುವಷ್ಟು ಪುಣ್ಯವಂತರಲ್ಲ ನಾವು, ನಮ್ಮ ಪುಣ್ಯ ಅಷ್ಟು ದೊಡ್ಡದಲ್ಲ. ಈ ಮಹಾನುಭಾವರು ಸತಿಪತಿಗಳು ಬಂದು ನಿಂತು ಏನು ಕೆಲಸ ಮಾಡಿದ್ರಲ್ಲ, ಅದರಿಂದಾಗಿ ಸಾಧ್ಯ ಆಯಿತು. ನಾವಿಬ್ಬರು ಅವರಿಗೆ ತುಂಬ ಋಣಿಯಾಗಿರಬೇಕು ಅಂತ ಅವಳು ಮದಯಂತಿ ಹೇಳ್ತಾ ಇದ್ದಾರೆ. ಗಂಡಸಿನ ಅಸೂಯ ತಲೆ ಎತ್ತಿತ್ತು ನೋಡ್ರಿ. ಮಹಾರಾಜ ಆದ್ರೂ ಮನುಷ್ಯ ಅಲ್ವೇನು, ವಸಿಷ್ಠರನ್ನು ಹೊಗಳಿದ್ನಲ್ಲ ಹೆಂಡತಿ. ಕೆಲವರು ಗಂಡಸರಿಗೆ ಹೆಂಡತಿ ಬೇರೆ, ಯಾವ ಗಂಡಸರನ್ನು ಹೊಗಳಬಹುದು, ತಮ್ಮನ್ನ ಹೊಗಳಬಹುದು. ಯಾರನ್ನ ಗಂಡಸರನ್ನ ಒಂದು ಸ್ವಲ್ಪ ಹೊಗಳಿಬಿಟ್ರೆ ಸಾಕು, ಯಾಕೋ ಕಸಿಸಿ ಆಗ್ತದೆ. ಇಟ್ಸ್ ಓಕೆ, ಇಟ್ಸ್ ಓಕೆ, ಹಿಮೆ ಬಿಸು, ಬೇರೆ ಏನಾರು ಮಾತಾಡೋಣ, ನೀನು ಒಳಗೆ ಬೆಂಕಿ ಹಾಕಿಬಿಟ್ರೆ ಇಲ್ಲಿ ಇನ್ನೊಬ್ಬ ಗಂಡಸಿನ ಹೆಂಗಸು ಹೊಗಳಬಾರ್ದು. ಋಷಿಗಳು ಮಹಾರಾಜನಿಗಿಂತ ಎಷ್ಟೋ ದೊಡ್ಡ ಯೋಗ್ಯತ, ಪಾಪ ಮದೆಯಂತೆ ಆ ಋಷಿಗಳನ್ನು ಹೊಗಳ್ತಾ ಇದ್ದಾಳೆ. ಸತಿಪತಿಗಳು ಒಟ್ಟಿಗೆ ಕೆಲಸ ಮಾಡಿದ್ದಾರೆ, ಆ ಅರುಂಧತಿಯನ್ನು ಹೊಗಳ್ತಾ ಇದ್ದಾಳೆ. ಇವನಿಗೆ ಮಹಾರಾಜನಿಗೆ ಸ್ವಲ್ಪ ಈಗೋ ಹೊರಟಾಯ್ತು. ಹೇಳ್ತಾನೆ, ನಾನು ಹಗಲು ರಾತ್ರಿ ಎಚ್ಚರದಿಂದ ಎಲ್ಲವನ್ನೂ ನಿರೀಕ್ಷಿಸ್ತಾ ಇದ್ದೇನೆ. ಒಬ್ಬ ರಾಜ ಜಾಗರೂಕನಾಗಿ ಎಲ್ಲ ಕಡೆಗೆ ನೋಡ್ತಾ ಇದ್ದಾನೆ ಅಂದರೆ ಸೇವಕರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವರು ರಾಜನ ಲಕ್ಷ ಇಲ್ಲದ ನೋಡ್ತಾ ಇರ್ತಾರೆ. ನಾನು ಎಲ್ಲ ಕಡೆ ಲಕ್ಷ ಇಟ್ಟಿದ್ದೀನಿ ಅಂತ ಅವ್ರಿಗೆ ಗೊತ್ತಾದಾಗ ಎಲ್ಲರೂ ದುಡಿತಾರೆ. ಹೀಗಾಗಿ ನನ್ನ ಶ್ರಮ ಏನು ಕಡಿಮೆ ಇದ್ದಲ್ಲ, ನೀನು ನನ್ನ ಕಡೆಗೆ ಕೊಡಬೇಕಾದಷ್ಟು ಗಮನ ಕೊಟ್ಟಿಲ್ಲ ಅನ್ನಿಸ್ತದೆ, ಬರೀ ವಸಿಟ್ರನ್ನು ನೋಡ್ತಾ ಕೂತಿದ್ದೀವೇನೋ ಅಂತ ಮಹಾರಾಜ ತಾನು ಆತ್ಮಪ್ರಶಂಸೆ ಸ್ವಲ್ಪ ಮಾಡ್ಕೋತಾನೆ. ಮದಯಂತಿ ಅಂತಾಳೆ, ಎಷ್ಟೇ ಆದರೂ ನಾವು ಸಾಧಾರಣ ಮನುಷ್ಯರು, ಮನುಷ್ಯರು ಎಷ್ಟು ನಾವು ಎಚ್ಚರ ವಹಿಸಿದರೂ ಕೂಡ ಟು ಎರರ್ ಇಸ್ ಹ್ಯೂಮನ್ ಅಂತ ಅಂತೀವಲ್ಲ, ಹಾಗೆ ಮನುಷ್ಯರು ಅಂದರೆ ಏನಾದರೂ ತಪ್ಪುಗಳು ನಡೀತವೆ, ನಮಗೆ ಗೊತ್ತಿಲ್ಲದೆ ನಡೀತವೆ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ದಿವ್ಯ ದೃಷ್ಟಿಯ ರಕ್ಷಾ ಕವಚ, ಋಷಿಗಳ ಅನುಗ್ರಹ, ಬ್ರಾಹ್ಮಣರ ಅನುಗ್ರಹ ಅದಿದ್ದರೆ ಇಂಥ ದೊಡ್ಡ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿಕ್ಕೆ ಸಾಧ್ಯ. ನೋಡಿ, ದೀಪ ಉರಿತಿರ್ತದೆ, ಎಷ್ಟು ಪ್ರಜ್ವಲವಾಗಿ ಅದು ಉರಿತದೋ ಅಷ್ಟು ಬೇಗ ಅದಕ್ಕೆ ಮಕ್ಕು, ಕಪ್ಪು ಮಕ್ಕು ಒಳಗಿನಿಂದ ಬರ್ಕೋತದೆ. ಹಾಗೆ ಮನುಷ್ಯ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ಎಷ್ಟೆಷ್ಟು ಅವನು ಇನ್ವಾಲ್ವ್ ಆಗ್ತಾನೋ ಅಷ್ಟು ಉಳಿ ಯಾವುದರಲ್ಲಿ ಇನ್ವಾಲ್ವ್ ಆಗಿರ್ತಾನೋ ಅದನ್ನು ಬಿಟ್ಟು ಉಳಿದ ಕೆಲಸಗಳನ್ನು ಮರೆಯೋ ಸಾಧ್ಯತೆ ಹೆಚ್ಚು. ಡೀಪರ್ ಹಿ ಗೋಸ್ ಮೋರ್ ಚಾನ್ಸಸ್ ಆರ್ ದೇ ಹಿ ಫಾರ್ಗೆಟ್ಸ್ ದ ಥಿಂಗ್ಸ್ ದಟ್ ಆರ್ ಫಾರ್ ಅವೇ. ಹೀಗಾಗಿ ಎಷ್ಟೋ ಅವಾಗ ಈಗೆಲ್ಲ ನಾವು ಕಂಪ್ಯೂಟರ್ನೊಳಗೆ ನೋಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ,
ಓಕೆ ಆಫ್ಟರ್ ದಿಸ್ ಲೆಟ್ ಅಸ್ ಓಪನ್ ದ ಕ್ಯಾಲೆಂಡರ್ ಆ್ಯಂಡ್ ಸಿ ವಾಟ್ ಈಸ್ ನೆಕ್ಸ್ಟ್. ಅವತ್ತಿನ ಕಾಲ ಬೇರೆ ಎಲ್ಲ ಬುದ್ಧಿಯಲ್ಲಿ ಇಟ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅವಳು ಅಂತಾಳೆ ದೀಪದ ದೃಷ್ಟಾಂತ ಕೊಟ್ಟು ಹೇಳ್ತಾಳೆ, ದೊಡ್ಡ ರಾಜ ಇವನು ಯಾವ್ದಾದ್ರು ಕಡಿಮೆ ದೃಷ್ಟಾಂತ ಕೊಟ್ಟರೆ ಮತ್ತೆ ಅಲ್ಲಿ ಈಗೋ ಕರೆಕ್ಟಾಗಿತ್ತು. ಪ್ರಜ್ವಲಿಸೋ ದೀಪ ಇದ್ದಂಗೆ ನೀನು, ಆದರೂ ದೀಪದೊಳಗೂ ಒಂದು ಕರಿ ಮಕ್ಕಿರುತ್ತಲ್ಲ, ಹಾಗೆ ಮನುಷ್ಯ ಸ್ವಭಾವಕ್ಕೇನೋ ಇರುತ್ತೆ ಕುಂದುಕೊರತೆಗಳು, ದೊಡ್ಡವರ ಆಶೀರ್ವಾದ ಬೇಕು. ಅವನಂತಾನೆ ನಾನೊಂದು ನಿತ್ಯ ನಂದಾದೀಪ, ಎಂದೆಂದೂ ಪ್ರಜ್ವಲಿಸ್ತಕ್ಕಂಥ, ಎಂದೂ ಮಕ್ಕು ಬರದೇ ಇರುವಂಥ ಒಂದು ನಂದಾದೀಪ ಅಂತ ನಿಂತಿರ್ತಾನೆ. ಅವಳೇನು ತಮಾಷೆ ಮಾಡ್ತಿದ್ದಾನೋ ಅಥವಾ ನಿಜವಾಗ್ಲೂ ಮಾತಾಡ್ ಕೆಲಸ ಮಾತಾಡೋದು ಉಂಟು ನೋಡಿ, ತಮಾಷೆ ಗಂಡ ಹೆಂಡತಿ ಪರಸ್ಪರರಲ್ಲಿ ಹಾಸ್ಯ ಇಲ್ಲದೆ ಇದ್ದರೆ ಇನ್ನೇನು. ಸೊ ಅವಳು ನೋಡ್ತಾಳೆ ಗಂಡನ ಮುಖ ನೋಡ್ತಾಳೆ, ಹಾಸ್ಯ ಮಾಡ್ತಿದ್ದಾನೆ ಅಂತ. ಹ್ಞೂ, ಮುಖದ ಮೇಲೆ ಗಂಭೀರವಾಗಿದ್ದಾನೆ, ತನ್ನನ್ನು ತಾನು ಹೊಗಳ್ಕೊಳ್ತಾ ಇದ್ದಾನೆ. ಅಪಾಯ ಕೊಡ್ಸು ಮಹಾರಾಜ, ಈಗ ಬಂದ್ಬಿಟ್ಟಿದೆ ಮಹಾರಾಜನಿಗೆ, ಅದನ್ನೇನಾದರೂ ತಿದ್ದಿದರೆ ಮಹಾ ಅನರ್ಥ ನಡೆದುಬಿಡುತ್ತೆ. ನಿನ್ನೆ ನಮ್ಮ ಹರಿಶಚಾರ್ ಹೇಳಿದ್ರಲ್ಲ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥ. ಯೌವನ ಧನ ಸಂಪತ್ತಿ ಅಧಿಕಾರ ಅವಿವೇಕ ಒಂದೊಂದೇ ಸಾಕು ಮನುಷ್ಯನ ಅಡ್ಡ ಅದು ಇಡಲಿಕ್ಕೆ. ರಾಜರಲ್ಲಿ ನಾಲ್ಕು ಸೇರಿಬಿಟ್ಟಿರ್ತಾರೆ, ಕಿಮು ಎತ್ತರ ಚತುಷ್ಟ ಎಂ, ನಾಲ್ಕು ಸೇರಿದಲ್ಲಿ ಗತಿ ಏನು ಅಂತ ಒಂದು ಸುಭಾಷಿತ ನಿನ್ನೆ ರಿಪೋರ್ಟ್ ಮಾಡಿದರು. ಹಂಗೆ ಮಹಾರಾಜ ಇನ್ನೂ ಯೌವನ ಬೇಕಾದಷ್ಟು ಸಂಪತ್ತು ಅಧಿಕಾರ, ಹೆಂಗಸರು ಹೆಂಗೆ ನಡ್ಕೊಳ್ಬೇಕು ಈಗೋಯಿಸ್ಟಿಕ್ ಗಂಡಸರ ಜೊತೆಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಬರೀ ಪುರಾಣದ ಕಥೆ ಹೇಳ್ತಾ ಇಲ್ಲ ನಾನು. ಏನು ಮಾಡಿದ್ಲು ಮದಯಂತಿ ಅವಳು? ಅವಳು ಕೇಳಿದ್ಲು ಮಹಾರಾಜರಿಗೆ ಇಷ್ಟೊಂದು ಶ್ರಮ ಪಟ್ಟು, ಇಷ್ಟು ದಿವಸ ಯಜ್ಞದಲ್ಲಿ ಕಷ್ಟಪಟ್ಟು, ಹಗಲು ರಾತ್ರಿ ನಿದ್ದೆ ಊಟ ಎಲ್ಲ ಬಿಟ್ಟು ಶ್ರಮ ಪಟ್ಟಿದ್ದೀರಲ್ಲ, ಒಳ್ಳೆ ಭೋಜನ ಬಡಿಸ್ಬೇಕು ಅಂತ ನನಗೆ ಆಸೆ ಆಗಿದೆ, ಅಡಿಗೆ ಏನು ಮಾಡಿಸ್ಬೇಕು ತಿಳಿಸಿ, ವಿಷಯಾಂತರ ಮಾಡಿದ್ರು. ಆವಾಗ್ಲೇ ನೋಡಿ ಇಷ್ಟು ಈಗೋ ಒಳ್ಳೇದಲ್ಲ ಅಂದು ಬಿಟ್ಟಿದ್ರೆ ಹಿಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತಾ ಇದ್ದಾನೆ. ಗಂಡಸು ಎಷ್ಟು ಕೆಟ್ಟವನಿರ್ತಾನೋ ಅದಕ್ಕಿಂತ ಕೆಟ್ಟದ್ದನ್ನಾಗಿ ಹೆಂಗಸರು ಮಾಡ್ತಾರೆ ಕೆಲವು ಸಲ. ಏನ್ರಿ ಹೇಳಿದ್ರೆ ಏನು ತಪ್ಪು? ತಪ್ಪಲ್ವಾ ಇದು? ತಪ್ಪು ಹೌದು, ಆದ್ರೆ ತಪ್ಪು ಹೇಳಲಿಕ್ಕೆ ತಪ್ಪು ತಿದ್ದಲಿಕ್ಕೆ ಆರಿಸಿಕೊಂಡ ಸಮಯ ಇನ್ನೂ ದೊಡ್ಡ ತಪ್ಪು. ಪ್ರೀತಿಯಿಂದ ನಿಮ್ಮ ಮೇಲೆ ಪ್ರಸನ್ನ ಇದ್ದಾಗ ನೋಡ್ರಿ ಅವಾಗ ಹಿಂಗೆ ಮಾತಾಡ್ತಿದ್ರಲ್ಲ ಸತ್ತಪ್ಪ ಅನಿಸೋದಿಲ್ಲೇನು. ಅವ್ರು ಬಾಯಿದವರು ಹೌದು ನೋಡ ನಾನು ಹಿಂಗೆ ಮಾತಾಡಿದೆ ತಪ್ಪಾಗಿತ್ತು ಮಾತಾಡಬಾರ್ದಾಗಿತ್ತು. ನಿಧಾನವಾಗಿ ಪ್ರಸನ್ನರಾಗಿದ್ದಾಗ ಅವ್ರದ್ದು ಅವ್ರಿಗೆ ತಪ್ಪು ಅನಿಸೋ ಹಂಗೆ ಈಗೋ ಹರ್ಟ್ ಆಗಲಾರ್ದಂಗೆ ಹೇಳೋದೊಂದು ರೀತಿ ಇರ್ತದೆ. ಯಾರಿಗೆ ಆಯ್ತು, ಬರೀ ಗಂಡಸರಿಗೆಲ್ಲರಿ ಹೆಂಗಸರಿಗೂ ಇರ್ತದೆ. ಈಗೋ ಒಂದು ಕಪಾಟಿನ ತುಂಬ ಸೀರೆ ಇಟ್ಟಿದ್ದಿ ಮತ್ತೆ ಸೀರೆ ಬೇಕಂತೀರ, ಏನು ಮಾಡೋಕ್ಕೆ ಇದಕ್ಕೆ ಕೊಡಿಸ್ಬೇಕು, ಎಷ್ಟಾದರೂ ನಿಮ್ಗೆ ಕೊಡಿಸ್ಲೇಬೇಕು ನಾವು, ಆದರೆ ಈಗ ಸಮಯ ಸರಿ ಇಲ್ಲ, ಮತ್ತೊಂದು ನೋಡೋಣ ಅಂತ. ಇನ್ನೊಂದು ಕೊಡಿಸಿದ್ರೆ ಹೆಂಗೆ, ಮುಂದಿನ ವರ್ಷ ಕೊಡಿಸಿದ್ರೆ ಹೆಂಗೆ, ಇನ್ನೊಂದು ಮತ್ತೆ ಮುಂದಿನ ವರ್ಷ ಹೊತ್ಕೊಳ್ಳಿ ಇನ್ನೊಂದು ವರ್ಷ ಅದನ್ನೇ ಅದ. ಯಾರಿಗೆ ಆಗಲಿ ಏನಾದರೂ ಒಂದು ಬೇಕೇ ಬೇಕು ಅಥವಾ ಹಿಂಗೆ ಆಗಬೇಕು ಅಂತ ಒಂದು ಮನಸ್ಸಿನಾಗ ಹಠ ಹುಟ್ಟಿದಾಗ ಅದಕ್ಕೆ ನೇರವಾಗಿ ತಡೆ ಒಡ್ಡೋದು ಮೂರ್ಖರ ಲಕ್ಷಣ. ಸಮಯ ಸಂದರ್ಭ ಅರಿತು ವ್ಯಕ್ತಿಯನ್ನು ತಿದ್ದು ಕೆಲಸ ಮಾಡಿದೆ. ಅವಳು ನೋಡಿ ಎಷ್ಟು ತಿಳುವಳಿಕೆ ಅವಳಿಗೆ, ಮಹಾರಾಜನಿಗೆ ಈಗೋ ಬಂದಿದೆ ಅಂತ ಗೊತ್ತು, ಈಗೋ ತಪ್ಪು ಅಂತ ಗೊತ್ತು. ಏನಂತಾಳೆ, ವಿಷಯ ಬದಲು ಮಾಡಿಬಿಡ್ತಾಳೆ, ಭೋಜನ ಶಾಲೆಗೆ ಹೋಗೋಣ, ಮಹಾರಾಜನಿಗೆ ಒಳ್ಳೆ ಏನಾದರೂ ಸ್ವಾದಿಷ್ಟವಾದ ಅಡಿಗೆಗೆ ತಯಾರಿ ಮಾಡಿಸೋಣ, ವ್ರತಸ್ಥರಾಗಿದ್ರಿ ಏನಾದರೂ ಅಡಿಗೆಗೆ ಏನು ಮಾಡಿಸೋಣ ಇವತ್ತು ಅಂತಂದು ಕೂಡಲೇ ಲಕ್ಷ ಲಕ್ಷ ಹೋಗ್ತದೆ. ಹೌದು ನೋಡು ನಡಿ ಭೋಜನ ಶಾಲೆಗೆ ಹೋಗಿ ಏನೇನು ಅಡುಗೆ ಮಾಡಿಸ್ಬೇಕು ನೋಡೋಣ ಅಂತ ಇಬ್ಬರು ಕೂಡ ಬರ್ತಾರೆ. ಬಂದು ಅಲ್ಲೊಂದು ತಮಾಷೆ ನಡೀತದೆ ಭೋಜನ ಶಾಲೆಯಲ್ಲಿ. ನೋಡ್ತಾನೆ ಎಲ್ಲ ಕಡೆಗೆ ಮಹಾರಾಜ ಅಂತಾನೆ, ಒಳ್ಳೆ ಆಮಿಷ ಭೋಜನ ಆಗಿಬಿಡಲಿ ಇವತ್ತು, ಯಾಕೆಂದರೆ ಆಮಿಷ ಅಂದರೆ ಮಾಂಸ, ಎಲ್ಲ ವ್ರತ ಯಜ್ಞ ಮಾಡಿ ಇಷ್ಟು ದಿವಸ ಶಾಖಾಹಾರ ಉಂಡು ವ್ರತದ ಊಟ ಮಾಡಿ ಮಾಡಿ ಸಾಕಾಗಿದೆ, ಅದಕ್ಕಿವತ್ತು ದಮಯಂತಿ ಮದಯಂತಿ ಅಂತಾಳೆ. ಏನು ಅಂತ ಅವಳು ಮುಖ ನೋಡಿದಾಗ, ವಸಿಷ್ಠರಿಗೆ ಇವತ್ತು ಇಲ್ಲಿ ಊಟಕ್ಕೆ ಬರೋಕೆ ಹೇಳಿದ್ದೀನಿ ನಾನು, ಸ್ನಾನಕ್ಕೆ ಹೋಗಿದ್ದಾರೆ, ಈಗ ತಾನೇ ಹೋಗಿದ್ದಾರೆ, ಹಂಗೆಲ್ಲ ಮಾತಾಡಬೇಡಿ ಅಂತ ಅವಳು ಮಾತು ಮುಗಿಸೋದಕ್ಕೂ ವಸಿಷ್ಠರು ಭೋಜನ ಶಾಲೆಯಲ್ಲಿ ಕಾಲಿಡೋದಕ್ಕೂ ಸರಿ ಹೊಂತು. ಏನಂತಾರೆ ವಸಿಷ್ಠರು,
ಯಜ್ಞ ಎಲ್ಲ ಮುಗಿದು ಹೋಗಿದೆ, ಆಮಿಷ ಭೋಜನಕ್ಕೆ ಏನು ತೊಂದರೆ, ಆಮಿಷವಿಲ್ಲದೆ ಊಟಕ್ಕೇನು ರುಚಿ ಇಲ್ಲ, ಬಗೆ ಬಗೆಯ ಆಮಿಷ ಖಾದ್ಯಗಳು ತಯಾರಾಗಲಿ, ಇವತ್ತು ಶಾಖಾಹಾರ ನನಗೂ ಸಾಕನಿಸಿದೆ. ಆವಾಗ ಮದಯಂತಿ ಆಶ್ಚರ್ಯದಿಂದ ಅವ್ರ ಮುಖ ನೋಡ್ತಾಳೆ, ವಸಿಷ್ಠರು ಎಂದೂ ಮಾಂಸಾಹಾರವನ್ನು ಮಾಡಿದವರಲ್ಲ, ಶಾಖಾಹಾರ ವಸಿಷ್ಠರು ಎಂದೂ ಇವ್ರ ಮನೆಗೆ ಬೇಕಾದಷ್ಟು ಯಜ್ಞ ಯಾಗಗಳನ್ನು ಮಾಡಿಸಿದ್ದಾರೆ, ಬೇಕಾದಷ್ಟು ಸಲ ಊಟ ಮಾಡಿದ್ದಾರೆ. ಅವಳು ಮಾತಾಡೋಕೆ ಹೋಗ್ತಾಳೆ, ವಸಿಷ್ಠರು ಆಮಿಷ ಭೋಜನ ಕೇಳ್ತಾ ಇದ್ದೀರಾ ಮಹಾರಾಜ್, ದೊಡ್ಡವ್ರ ಮಾತಿಗೆ ಎದುರಾಗಬಾರ್ದು, ಇವನಿಗೆ ಬೇಕಾಗಿದೆ ಊಟ, ಸುಮ್ಮನೆ ಅಂತ ಸಂತೆ ಮಾಡ್ತಾರೆ, ಸುಮ್ಮನೆ ಆಗ್ತಾರೆ. ಸರಿ, ಮುಂದೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಆ ಯಜ್ಞಶಾಲೆಯಿಂದ ಜಪ ಮುಗಿಸಿ ವಸಿಷ್ಠರು ಭೋಜನ ಶಾಲೆಗೆ ಬಂದು ಎಲೆ ಮೇಲೆ ಕೂತ್ಕೋತಾರೆ, ಅವರಿಗಾಗಿ ಸಿದ್ಧಪಡಿಸಿಟ್ಟಿರ್ತಕ್ಕಂಥ ಭೋಜನ ಎಲೆ ಮೇಲೆ ಕೂತ್ಕೋತಾರೆ. ಮಹಾರಾಜ ಅವರ ಕೈಗೆ ಆಪೋಷಣ ಹಾಕಿ ಕೃಷ್ಣಾರ್ಪಣ ಮಸ್ತು ಶ್ರೀಮದ್ರಮಾರ್ಪಣ ಗೋವಿಂದ ಗೋವಿಂದ ಅಂತ ಹೇಳಿ ಅವ್ರಿಗೆ ಊಟಕ್ಕೆ ಕೊಡ್ಲಿಕ್ಕೆ ನಿವೇದನೆ ಮಾಡ್ತಾನೆ. ಪ್ರಾಣಾಯಸ್ವಾಹ ಅಂತ ಪಂಚಪ್ರಾಣಾಹುತಿಗಳನ್ನು ಮುಗಿಸುವಷ್ಟರಲ್ಲಿ ಒಬ್ಬ ತಟ್ಟೆ ತುಂಬ ಮಾಂಸ ಹಿಡ್ಕೊಂಡು ವಸಿಷ್ಠರ ಎಲೆಗೆ ತಂದು ಬರೆಸ್ತಾನೆ. ಮಾಂಸದ ದುರ್ವಾಸನೆ ಬಡದ ಕೂಡಲೇ ಚಂಡಮಂಡಲ ಆಗ್ತಾರೆ ವಸಿಷ್ಠರು. ಮಹಾರಾಜ ಏನಿದು, ಅಶ್ವಮೇಧ ಯಾಗದಂಥ ದೊಡ್ಡ ಯಜ್ಞ ನಿರ್ವಿಘ್ನವಾಗಿ ನಡೆಸಿಕೊಟ್ಟಿದ್ದಕ್ಕೆ ಇದೇನು ನಿನ್ನನ್ನು ಕೊಡೋ ದಕ್ಷಿಣೆ, ಮಾಂಸ ತಿನ್ನಿಸಿ ನನ್ನ ಬ್ರಾಹ್ಮಣ್ಯವನ್ನೇ ಹಾಳು ಮಾಡಬೇಕು ಅಂತ ಹೊಂಚು ಹಾಕಿದ್ದೀಯಾ? ಯಾವ ಮಾಂಸದ ಅಡಿಗೆಯನ್ನು ತಿನ್ನಿಸಿ ನನ್ನ ಬ್ರಾಹ್ಮಣ್ಯವನ್ನು ಹಾಳು ಮಾಡಬೇಕು ಅಂತ ನೀನು ಹೊಂಚು ಹಾಕಿದೆಯೋ ಅದೇ ಮಾಂಸವನ್ನು ಸದಾ ಭಕ್ಷಿಸ್ತಕ್ಕಂಥ ರಾಕ್ಷಸನಾಗುವಂತ ಶಾಪ ಕೊಟ್ಟಿದ್ದಾರೆ. ಮಹಾರಾಜ ಗಾಬರಿಯಾಗಿ ನಿಂತ್ಕೊತಾನೆ. ಮುಂದೆ ಬಂದು ವಸಿಷ್ಠರಿಗೆ ಹೇಳ್ತಾನೆ, ಈಗ ಸ್ವಲ್ಪ ಹೊತ್ತಿನ ಕೆಳಗೆ ತಾವೇ ಬಂದು ವ್ರತ ಮುಗಿದೋಗಿದೆ, ಯಜ್ಞ ಮುಗಿದೋಗಿದೆ, ಆಮಿಷದ ಭೋಜನ ಸಿದ್ಧವಾಗಲಿ ಅಂತ ಅಪ್ಪಣೆ ಕೊಡಿಸಲಿಲ್ವೇ ಅಂತ ನಡುಗುತ್ತಾ ಮಾತಾಡಿದರೆ ಸುಳ್ಳು ಹೇಳಿದ್ದಕ್ಕೆ ಮತ್ತೊಂದು ಶಾಪ ಕೊಟ್ಟೇನು ಜೋಕೆ ಅಂತ ಗುಡುಗುತ್ತಾರೆ ವಸಿಷ್ಠರು. ಆ ಮಹಾರಾಜನ ಪಕ್ಕದಲ್ಲಿ ನಿಂತಿರತಕ್ಕಂಥ ಮದಯಂತಿ ಬಂದು ವಸಿಷ್ಠರ ಪಾದಕ್ಕೆ ಹಣೆ ಹೆಚ್ಚಿ ವಿನಯದಿಂದ ವಿನಂತಿಸಿಕೊಳ್ತಾಳೆ, ಗುರುಗಳೇ ನಮ್ಮನೆಯವರು ಸುಳ್ಳು ಹೇಳ್ತಾ ಇಲ್ಲ, ತಾವೇ ಇವತ್ತು ಆಮಿಷದ ಅಡಿಗೆ ಆಗಲಿ ಅಂತ ಸ್ವಲ್ಪ ಹೊತ್ತಿರಿ ಕೆಳಗೆ ಆಜ್ಞೆ ಮಾಡಿದ್ದ ವಿಷಯ ಅಂದುಕೊಳ್ಳೇ. ಆಶ್ಚರ್ಯ, ವಸಿಷ್ಠರಿಗೆ ಎಂದೆಂದೂ ಮದಯಂತಿ ಸುಳ್ಳಾಡುವವಳಲ್ಲ ಅಂತ ಗೊತ್ತು. ನೋಡಿ, ಇವೆಂಚುಲಿ ಇಟ್ ಈಸ್ ದ ಟ್ರಸ್ಟ್ ದ್ಯಾಟ್ ವಿ ಬಿಲ್ಡ್ ಇನ್ ರಿಲೇಷನ್ಶಿಪ್ಸ್ ದ್ಯಾಟ್ ಮ್ಯಾಟರ್ಸ್. ಅವಳು ಆ ಮಾತು ಹೇಳಿದ ಕ್ಷಣ ಒಂದು ಕ್ಷಣ ಕಣ್ಮುಚ್ಚಿ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಓಹೋ ಹೋ ಹೋ ಮಹಾರಾಜ, ಅವತ್ತು ಅರಣ್ಯಕ್ಕೆ ಹೋದಾಗ ಒಂದು ವ್ಯಾಘ್ರ ದಂಪತಿಗಳನ್ನು ರತಿಯಲ್ಲಿ ತೊಡಗಿರತಕ್ಕಂಥ ಸತಿಪತಿಗಳನ್ನು ನೀನು ಬಾಣ ಬಿಟ್ಟು ಹೊಡೆದು, ಅದರಲ್ಲಿ ಹೆಣ್ಣು ಹುಲಿ ಪ್ರಾಣ ಬಿಡ್ತು, ಗಂಡು ಹುಲಿ ಸೇಡಿನ ಭಾವದಿಂದ ಗುಡುಗು ಹಾಕಿ ಅಲ್ಲಿಂದ ಓಡಿಹೋಯಿತು. ಆ ಹುಲಿ ವೇಷದಲ್ಲಿರತಕ್ಕಂಥ ಇಬ್ಬರು ರಾಕ್ಷಸರು, ಬರೀ ಹುಲಿಯಲ್ಲ, ಹೆಣ್ಣು ರಾಕ್ಷಸಿ ಪ್ರಾಣ ಬಿಟ್ಟು ಕೂಡಲೇ ಆ ಹುಲಿ ವೇಷದೊಳಗಿರತಕ್ಕಂಥ ರಾಕ್ಷಸ, ನಾನು ಸ್ನಾನಕ್ಕೆ ಹೋದ ಸಮಯದಲ್ಲಿ ಹೊಂಚು ಕಾಯ್ದು ಬಂದು ದೊಡ್ಡ ಪ್ರಮಾದ ಮಾಡಿದ್ದಾನೆ, ನನ್ನ ವೇಷದಲ್ಲಿ ಬಂದು ಆಮಿಷ ಭೋಜನ ಸಿದ್ಧವಾಗಲಿ ಅಂತ ಅಪ್ಪಣೆ ಕೊಟ್ಟು ಹೊರಟು ಹೋಗಿದ್ದಾನೆ. ನಾನು ಭೋಜನ ಶಾಲೆಯಲ್ಲಿ ಜಪ ಮಾಡ್ತಾ ಮಗ್ನನಾಗಿದ್ದೆ ಜಪದಲ್ಲಿ, ಜಪ ಮುಗಿಸಿ ನಾನು ಬಂದು ಎಲೆ ಮೇಲೆ ಕೂತ್ಕೊಂಡಾಗ ಮಹಾರಾಜ ಒಂದು ಕ್ಷಣ ವಿಚಾರ ಮಾಡಬೇಕು, ಬೇಕು ವಸಿಷ್ಠರು ಎಷ್ಟು ಯಜ್ಞ ಮಾಡಿಸಿದ್ದಾರೆ, ನಿನ್ನ ಕೈಯಲ್ಲಿ ನೂರಾರು ಯಜ್ಞಗಳನ್ನು ಮಾಡಿಸಿದ್ದರು, ಎಷ್ಟು ಸಲ ನಿಮ್ಮನೆಯಲ್ಲಿ ಭೋಜನ ಮಾಡಿದ್ದಾರೆ, ಅನೇಕ ಸಲ ಭೋಜನ ಮಾಡಿದ್ದಾರೆ, ನಿಮ್ಮನೆಯಲ್ಲಾಗಲಿ ಯಾರದಾದರೂ ಮನೆಯಲ್ಲಾಗಲಿ ಎಂದಾದರೂ ಆಮಿಷ ಭೋಜನ ವಸಿಷ್ಠರು ಸ್ವೀಕರಿಸುತ್ತಿರುತ್ತೆ, ಯಾಕೆ ಹೀಗೆ ಕೇಳ್ತಾ ಇದ್ದೀರಿ ವಸಿಷ್ಠರೇ ಅಂತ ಒಂದು ಮಾತಂದಿದ್ರೆ ಮುಗಿದು ಹೋಗ್ತಿತ್ತಲ್ಲ, ನಿನ್ನ ಹೆಂಡತಿ
ದಿವ್ಯ ದೃಷ್ಟಿಗೆಲ್ಲ ತಿಳಿದೋಗಿದೆ. ನಿನ್ನ ಹೆಂಡತಿ ಕೇಳೋಕೆ ಹೊರಟಿದ್ದು ನೀನು ತಡದೆ. ನಿನಗೆ ಅಹಂಕಾರ, ಎಲ್ಲ ನಾನು ಮಾಡ್ತೀನಿ ಅನ್ನೋ ಅಹಂಕಾರ ನಿನಗೆ, ಜೊತೆ ಜೊತೆಗೆ ಆಮಿಷ ಭೋಜನ ಮಾಡೋ ಆತುರ ಇರಲಿ. ವಿಷಯ ತಿಳಿದ್ರಿಂದ ಶಾಪದ ಅವಧಿಯನ್ನು ಕಡಿಮೆ ಮಾಡ್ತೇನೆ. 12 ವರ್ಷಗಳ ಕಾಲ ನೀನು ರಾಕ್ಷಸನಾಗಿದ್ದು ಅನಂತರ ಪುನಃ ಮಹಾರಾಜನ ಶರೀರ ನಿನಗೆ ಬರುತ್ತೆ, ಎಂದಿನಂತೆ ನಿನ್ನ ಜೀವನ ನಡೀತದೆ. ಮಹಾರಾಜನ ಮನಸ್ಸಿನಲ್ಲಿ ಸಿಟ್ಟು, ನಂದೇನು ತಪ್ಪಿಲ್ಲ, 12 ವರ್ಷ ಅಂದ್ರೆ ಸುಮ್ಮನೆ ರಾಕ್ಷಸನಾಗಿರೋದು, ನಾನು ಇವ್ ಋಷಿಗಳು ಬಾಯಿಗೆ ಬಂದ ನಿಮಗೆ ಶಾಪ ಕೊಡೋದು, ನಮ್ಮಂಥ ಸಾಮಾನುಗಳು ತಗೊಳ್ತಾ ಇರೋದ, ಇದಕ್ಕೇನಾದರೂ ಒಂದು ಐ ಹ್ಯಾವ್ ಟು ಪಾಸ್ ಇಯರ್ ಟೀಚ್ ದ ಮೇಲೆ ಸರ್ ಎಲ್ಲ ಇದು ನಡೀತಾನೆ ಇದೆ. ಇಂಥದ್ದು ಋಷಿಗಳು ಶಾಪ ಕೊಡೋದು ಹಾವಳಿ ಕೇಳ್ತಾನೆ ಇದೆ ನಾ ಪುರಾಣಗಳು ತುಂಬ. ವಸಿಷ್ಠರಿಗೆ ಒಂದು ಪಾಠ ಕಲಿಸ್ತೇನೆ ಅಂತ ನಿಂತ ಮಹಾರಾಜ. ಏನು ಮಾಡಿದ, ನೇರವಾಗಿ ಯಜ್ಞಶಾಲೆಗೆ ಹೋಗಿ ಅಭಿಮಂತ್ರಿಸಿದ ಯಜ್ಞದ ಅಭಿಮಂತ್ರಿಸಿದ ನೀರು ಅದನ್ನು ಕಲಶದಿಂದ ತೆಗೆದುಕೊಂಡು ಬಂದು ಅಲ್ಲಿ ತಾನೇನು 100 ಯಜ್ಞಗಳನ್ನು ಮಾಡಿದ್ದ ಅದು ಎಲ್ಲದರ ಫಲವನ್ನು ಅದರಲ್ಲಿ ಆವಾಹಿಸಿ ಅದನ್ನು ಬಲಗೊಳಿಸಿ ಹಾಕಿದ. ಈ ಜನ್ಮದಲ್ಲಿ ನಾನು ಏನೇನೇನೇನು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀನೋ ಅದೆಲ್ಲದರ ಪ್ರಭಾವ ಈ ಯಜ್ಞದ ಉದಕದಲ್ಲಿ ಸಂಚಿತವಾಗಿದೆ. ಏನು ಮಾಡೋನು, ಅದನ್ನು ತಗೊಂಡು ಅದನ್ನು ವಸಿಷ್ಠರ ಮೇಲೆ ಉಗ್ಗಿ ಅವರನ್ನು ಕೊಂದುಬಿಡುವುದು ಉದ್ದೇಶ ಆಗಿತ್ತು. ನೋಡಿ, ವಸಿಷ್ಠರೇ ನಿಂತು ಮಾಡಿಸಿದ ಯಜ್ಞರು ಮಹಾರಾಜನ ಪದರಿಗೆ ಅಷ್ಟು ಪುಣ್ಯ ಕಟ್ಟಿಸಿದ್ದಾರೆ. ಅಲ್ಪಲ್ಲ ಸ್ವಲ್ಪ ಅಲ್ಲ, ಯಾವ ಆಸೆ ಇಲ್ಲದೆ ನಿಷ್ಕಾಮ ಬುದ್ಧಿಯಿಂದ ಅವನಿಗೆ ಅಷ್ಟು ಪುಣ್ಯವನ್ನು ಕೊಡಿಸಿದ್ದಾರೆ ಮಹಾರಾಜ. ಮಹಾರಾಜನ ಬುದ್ಧಿ ತಿರುಗಿತು. ಅದೇ ವಸಿಷ್ಠರನ್ನ ಈ ಜಲ ಗೊಜ್ಜಿ ಸುಟ್ಟುಬಿಡಬೇಕು ಅಂತ ನಿಂತ. ಮದಯಂತಿ ಬಂದು ಬೇಡ್ಕೊಂಡ್ರು, ನೋಡಿ ವಸಿಷ್ಠರು ಸುಡ್ತಾರೋ ಬಿಡ್ತಾರೋ, ವಸಿಷ್ಠರು ನಾಶವಾಗುತ್ತಾರೋ ಬಿಡ್ತಾರೋ, ನಾವು ನಾಶ ಆಗೋದಂತೂ ಖಚಿತ. ಇದರಿಂದ ನಮ್ಮ ಜನ್ಮ ಜನ್ಮಾಂತರ ಹರಕದಲ್ಲಿ ನಾವು ತೊಡಲಾಡ್ತೀವಿ. ಇಡೀ ವಂಶ ಇದಕ್ಕಾಗಿ ಗೋಳಾಡುವ ಪ್ರಸಂಗ ಬರ್ತದೆ. ದಯವಿಟ್ಟು ಈ ಕಾರ್ಯವನ್ನು ಮಾಡಬೇಕು. ಹೆಂಡತಿ ಮಾತನ್ನು ಕೇಳೋ ಸ್ಥಿತಿಯಲ್ಲೇ ಇಲ್ಲ, ಆಗಲೇ ರಾಕ್ಷಸಿ ಭಾವ ಅವನಲ್ಲಿ ಬಂದುಬಿಟ್ಟಿದೆ. ವಸಿಷ್ಠರ ಶಾಪದ ಪ್ರಭಾವವೋ ಏನೋ. ಏನು ಮಾಡ್ತಿದ್ದಾರೆ, ಯಾರ ಮಾತನ್ನು ತಲೆಗೆ ಹಾಕಿಕೊಳ್ಳದ ಹಾಗೆ ಒಂದೊಂದಾಗಿ 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 ಪುಣ್ಯಕರ್ಮದ ಫಲಗಳನ್ನು ಅದರಲ್ಲಿ ತುಂಬುತ್ತಾ ತುಂಬುತ್ತಾ ಅದನ್ನು ಬಲಗೊಳಿಸ್ತಾ ಇದ್ದಾರೆ. ನೀರನ್ನು ಎಲ್ಲ ಮುಗಿದಾದ ಮೇಲೆ ಇನ್ನೇನು ನೀರು ಮೇಲೆ ಎತ್ತಿ ವಸಿಷ್ಠರ ಮೇಲೆ ಗೊಜ್ಜಬೇಕು. ಅವಳ ಮದಯಂತಿ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಏನು ಯೋಚನೆ ಬಂತು ಅಂದರೆ, ನಾನು ಹೋಗಿ ಆ ಕೈಗೆ ಜೋತು ಬಿದ್ದು ನನ್ನ ಮೇಲೆ ಹಾಕ್ಕೊಂಡ್ಬಿಡ್ಬೇಕು ನೀರು, ಅದನ್ನು ಭಾಳ ಅದನ್ನು ನಾನು ಸುಟ್ಟು ಹೋಗ್ತೀನಿ. ಆದರೆ ನನ್ನ ಗಂಡ ಬ್ರಹ್ಮರ್ಷಿ ವಸಿಷ್ಠರನ್ನು ಕೊಂದ ಅನ್ನೋ ಅಪವಾದದಿಂದ ಶಾಪದಿಂದ ಉಳಿತಾನೆ. ಮತ್ತು ಇದು ಈ ಜಲ ಒಮ್ಮೆ ನನ್ನ ಮೇಲೆ ಬಿತ್ತು ಅಂದರೆ ಇನ್ನೊಮ್ಮೆ ಶಾಪ ಕೊಡಲಿಕ್ಕೆ ಇವನ ಹತ್ರ ಯಾವ ಪುಣ್ಯ ಇಲ್ಲ. ಇವನು ಎಲ್ಲ ಪುಣ್ಯ ಇಟ್ಟುಬಿಟ್ಟಿದ್ದಾನೆ, ಇನ್ನು ಇವನ ಹತ್ರ ಉಳಿದಿರೋದು ಬರಿ ಪುಣ್ಯದ ಕೊಡ ಬರಿ. ಆದ್ದರಿಂದ ಹೀಗೆ ಮಾಡಿಬಿಡ್ಬೇಕು ಅಂಥೇಳಿ ಧಾವಿಸಿ ಬಂದು ಅವನ ಕೈ ಜೋತಿತ್ತು. ಗಾಬರಿ ಕೈ ಹುಟ್ಟಿ ಮದೆಯಂತೆ ಸರಿ ಏನು ಮಾಡ್ತಾ ಇದ್ದೀರಿ, ಅದನ್ನು ನನ್ನ ಮೇಲೆ ಹಾಕಿಬಿಟ್ರಿ, ಇಲ್ಲ ನೀನು ಸಾಕಬಾರ್ದು ಹೆಂಡತಿ ಮೇಲೆ ಪ್ರೀತಿ ಬೇರೆ ಅಂತಾನೆ. ಏನಾದರೂ ನೀನು ಸಾಯಬಾರ್ದು, ಹಾಗಾದರೆ ನೀನು ಕೈ ಬಿಡು, ನೀನು ಕೈ ಬಿಡು, ನಾನು ವಸಿಷ್ಠರ ಮೇಲೆ ಹುಟ್ಟೋದಿಲ್ಲ, ಕೈ ಬಿಡು. ಹಂಗಾರೆ ಏನು ಮಾಡ್ತೀನಿ, ಏನಿಲ್ಲ ಕೆಳಗೆ ಚೆಲ್ಲಿ ಬಿಡ್ತೀನಿ ನನ್ನ ನಾಣೆ, ನಾನು ಕೆಳಗು ಕೆಳಗೆ ಹಾಕ್ತೀನಿ, ನಾನು ವಸಿಷ್ಠರ ಮೇಲೆ ಹಾಕೋದಿಲ್ಲ, ಕೈ ಬಿಡು. ಅವಳು ಭಾರಕ್ಕೆ ತಡಿತಾ ಇಲ್ಲ ಅವನಿಗೆ, ಅವಳು ಅಂತಿದ್ದಾಳೆ ಕೆಳಗೆ ಹಾಕಿದರೆ ಕ್ರಿಮಿಕೀಟಗಳು ಪಶು ಪಕ್ಷಿಗಳು ದಾರಿನಲ್ಲಿ ಯಾರು ಸಿಗ್ತಾರೋ ಎಲ್ಲ ಮಾರಣ ಹೋಮ, ಜೀವಗಳ ಮಾರಣ ಹೋಮ ನಡೆದು ಹೋಗ್ತದೆ, ಇದನ್ನು ಕೆಳಗೆ ಚೆಲ್ಲಾರೆ. ಹಂಗಾದ್ರೆ ಮೇಲೆ ಉಗ್ಗಿಬಿಡ್ತೀನಿ, ಮೇಲಿನ ಪಶು ಪಕ್ಷಿಗಳು ಆಕಾಶದಲ್ಲಿರೋ ಪಶು ಪಕ್ಷಿಗಳೆಲ್ಲ ಸಾಯ್ತವೆ, ಮೇಲನ್ನು ಉಗ್ಗೋ ಹಂಗಿಲ್ಲ. ಹಂಗಾದ್ರೆ ಏನು ಮಾಡಲಿ ಅಂತ ಅಸಹಾಯಕನಾಗಿ ಮದಯಂತಿಗೆ ಕೇಳ್ತಾನೆ. ಆ ಶಾಪದ ಜಲವನ್ನು ನನ್ನ ಮೇಲೆ ಹಾಕ್ರಿ,
ಯಾಕೆಂದ್ರೆ ಮೇಲೆ ಹಾಕಲಾರ್ರಿ ಕೆಳಗೆ ಹಾಕಲಾರ್ರಿ ನನ್ನ ಮೇಲೆ ಹಾಕಿ, ಏನಾದರೂ ನಾನು ಅದನ್ನು ಸಹಿಸ್ತೆ. ಅವನು ಒಪ್ತಾ ಇಲ್ಲ. ಮದಯಂತಿ ಕೈಯನ್ನ ಕೈ ಸೋಲ್ತಾ ಇದೆ ಅವನಿಗೆ, ಕೈ ಜಗ್ಗಿ ಆ ನೀರನ್ನು ತನ್ನ ಮೇಲೆ ಸುರಿಕೊಂಡ್ತು. ಮಹಾರಾಜ ಹಾ 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 ಘಾತವಾಯಿತು ಘಾತವಾಯಿತು ಅಂತ ಕಣ್ಣು ಮುಚ್ಚಿ ಆ ನೀರನ್ನು ಕೈಯಿಂದ ಬಿಟ್ಟಿದ್ದಾನೆ. ಆ ವಸಿಷ್ಠರು ದೂರದಲ್ಲಿ ನಿಂತುಕೊಂಡು ಮದಯಂತಿಯ ಈ ದೊಡ್ಡ ಮನಸ್ಸು, ಋಷಿ ಮೇಲೆ ಎರಚಬಹುದಾದಂಥ ಆ ಜಲ ತನ್ನ ಮೇಲೆ ಹಾಕಿಕೊಂಡು ಮಹಾರಾಜನಿಗೆ ಬರಬಹುದಾದಂಥ ಆಪತ್ತನ್ನು ನಿವಾರಿಸೋ ದೊಡ್ಡ ಗುಣ ಅವಳ ತ್ಯಾಗ, ಅವಳ ಪಾತಿವೃತ್ಯ, ಇದನ್ನೆಲ್ಲ ನೆನೆಸಿ ಕಣ್ತುಂಬಿ ಅವಳನ್ನು ನೋಡ್ತಾ ನಿಂತಿದ್ದಾರೆ. ಅವಳ ಪಾತಿವೃತ್ಯದ ಪ್ರಭಾವ, ವಸಿಷ್ಠರ ಅನುಗ್ರಹ, ಇದರಿಂದಾಗಿ ಚಂದನದ ತಂಪೆರದಂತೆ ಆ ನೀರು ಅವಳ ಮೈ ಮೇಲೆಲ್ಲ ಅಭಿಷೇಕದಂತೆ ಆ ನೀರು ಹೋಗಿದೆ. ಮಹಾರಾಜ ಹೆಂಡತಿಯಲ್ಲಿ ಸುಟ್ಟು ಕರಕ ಹಿಡಿತಾಳು ಅಂತ ಗಾಬರಿಗೊಂಡವ ನೋಡ್ತಾನೆ. ನಗನಗತ ಹಾಗೆ ನಿಂತಿದ್ದಾಳೆ, ಕೈ ಹಿಂದಕ್ಕೆತ್ತುಕೊಂಡ, ಎಲ್ಲ ನೀರು ಹೊರಟೋಗಿದೆ, ಕೈ ಹಿಂದಕ್ಕೆತ್ತುಕೊಂಡ. ಆ ಕೈಗೆ ಹತ್ತಿದ ನಾಲ್ಕು ಹನಿ ನೀರು ಪಾದದ ಮೇಲೆ ಬಿತ್ತು, ಪಾದ ಸುಟ್ಟು ಕರಕಾಯಿತು. ಕಲ್ಮಾಷಪಾದ ಕಲ್ಮಾಷಪಾದ ಅಂತ ಅವನಿಗೆ ಹೆಸರಾಯಿತು. ಹೀಗೆ ಆ ವಸಿಷ್ಠ ಋಷಿಯ ಅನುಗ್ರಹದಿಂದ ಮಹಾರಾಜ ಮಿತ್ರ ಸಹ ಮತ್ತು ಮದಯಂತಿ ಅವರು ಉದ್ಧತರಾಗ್ತಾ ಇದ್ದಾರೆ. ಏನು ಈ ಕಥೆಯ ಸಂದೇಶ ಅಂದರೆ, ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛಯ. ಭಗವಂತ ಭಗವತ್ ಭಕ್ತರ ದಯೆ ಇತ್ತು ಅಂತಾದರೆ ಅಮೃತವೂ ವಿಷವೂ ಅಮೃತವಾಗ್ತದೆ. ಅದಿರಲಿಲ್ಲ ಅಂತಾದರೆ ಅಮೃತವೂ ವಿಷವಾಗಲಿಕ್ಕೆ ಸಾಧ್ಯ. ಜೀವನದಲ್ಲಿ ಸಾಧನೆ ಮಾಡೋದು ಕಷ್ಟ, ಬಹಳ ಕಷ್ಟಪಟ್ಟು ಸಾಧನೆ ಮಾಡ್ತೀವಿ. ಆ ಒಂದು ಸ್ಥಿತಿ ಮುಟ್ಟಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಇಲ್ಲಿ ನೋಡಿ ಎಷ್ಟು ಸಾಧನೆ ಮಾಡಿದ್ದಾನೆ, ಎಷ್ಟು ಪುಣ್ಯ ಮಾಡಿದ್ದಾನೆ, ಒಂದು ಕ್ಷಣದ ಆವೇಶಕ್ಕೆ ಎಲ್ಲ ಕಳೆದುಕೊಳ್ಳಿ ಕೊಟ್ಟಿಲ್ಲ. ಕಷ್ಟಪಟ್ಟು ಮನುಷ್ಯ ವಿದ್ಯಾ ಸಂಪಾದನೆ ಮಾಡ್ತಾನೆ, ದೊಡ್ಡ ಪದವಿ, ಬೇಕಾದಷ್ಟು ಸಂಬಳ, ಎರಡು ಹೊತ್ತು ಊಟಕ್ಕೆ ಇಲ್ಲದೆ ಇರುವವನಿಗೆ ಕೋಟಿ ಗಟ್ಟಲೆ ದುಡ್ಡು, ಏನು ಮಾಡಬೇಕು ತಿಳಿಯೋದಿಲ್ಲ. ಆವಾಗ ಬಾರಿ ಹೋಗ್ತಾನೆ. ಯಾಕೆ ಸುಖ ಅನುಭವಿಸಬಾರ್ದ? ಬುದ್ಧಿ ಮಂದ ಮಾಡ್ಕೋಬೇಕ. ನನಗೆ ಆದ ಸುಖ ಇದು ಗೊತ್ತೇ ಆಗದಂಥ ಒಂದು ಮಂದ ಬುದ್ಧಿ ಮಾಡಿಕೊಂಡು ನಾನಿರಬೇಕಾ? ಸುಖ ತಡಿಲಿಕ್ಕಾಗೋದಿಲ್ಲ. ಬುದ್ಧಿ ಮಂದ ಮಾಡ್ಕೊಳ್ಳಿಕ್ಕೆ ಕುಡಿತಾನೆ, ಡ್ರಗ್ಗಿನ ಹಿಂಗೆ ಹೋಗ್ತಾನೆ, ಮಾಡಬಾರದು ಮಾಡ್ತಾನೆ, ವ್ಯಸನಿ ಆಗ್ತಾನೆ. ಆದ್ದರಿಂದ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ, ಒಂದು ಹಠದಲ್ಲಿ ಏನೋ ಒಂದು ಸಾಧನೆ ಮಾಡಿ ಒಂದು ಸ್ಥಿತಿಯನ್ನು ನಾವು ಮುಟ್ತೀವಿ, ಆಮೇಲೆ ಆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ದಟ್ ಈಸ್ ರಿಯಲಿ ಚಾಲೆಂಜ್. ಸಾಧನೆ ಅಲ್ಪ ಸ್ವಲ್ಪ ಪುಣ್ಯ ಸಂಪಾದನೆ ಕಷ್ಟಪಟ್ಟು ಮಾಡ್ತೀವಿ, ಆದರೆ ಅದನ್ನು ಉಳಿಸೋದು ಗಳಿಸೋದು ಅದರ ಕಡೆಗೆ ನಮ್ಮ ಗಮನ ಇರಬೇಕು ಅಂತಕ್ಕಂಥ ಸಂದೇಶದಿಂದ ಈ ಕಥಾನಕವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. 12:49 ಇನ್ನೊಂದು ಕಥೆಗೆ ಅವಕಾಶ ಇದೆ. ಏನು ಮಾಂಧಾತ ಇವರನ್ನು ಬಿಡೋ ಹಂಗಿಲ್ಲ, ಫಸ್ಟ್ ಕ್ಯಾಟಗರಿ ಅವ್ರನ್ನ ನಮಸ್ಕಾರ ಮಾಡಬೇಕು, ಅವರ ಅನುಗ್ರಹ ತಗೊಳ್ಬೇಕು, ಅವ್ರ ಆಶೀರ್ವಾದ ಬೇಕು ನಮಗೆ. ಅವರು ಅಪ್ರಯೋಜಕರಲ್ಲ, ಅವರು ಇಷ್ಟೇನೆ ನಮ್ಮಂತೆ ಅಲ್ಲ, ಅವರು ಬಹಳ ದೊಡ್ಡವರು. ಆದ್ದರಿಂದ ಅವರನ್ನು ಸದಾ ಉಪಾಸನೆ ಮಾಡಬೇಕು, ಅವರಲ್ಲಿ ಗೌರವ ಬುದ್ಧಿ ತಾಳಬೇಕು, ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ಅಂಥ ರಾಜರ್ಷಿಗಳಲ್ಲಿ ಮೊಟ್ಟ ಮೊದಲ ಹೆಸರು ಮಾಂಧಾತ. ಏನು ಮಾಂಧಾತನ ಕಥೆ? ಯುವನಾಶ್ವ ಯುವನಾಶ್ವ ಅಂತ ಒಬ್ಬ ರಾಜ, ಗೌರಿ ಅಂತ ಹೆಂಡತಿ, ಸತಿಪತಿಗಳು ಅನ್ಯೋನ್ಯವಾಗಿ ಇದ್ದರು, ಮಕ್ಕಳಿಲ್ಲ. ನಾನಾಗಲೇ ಹೇಳಿದ್ನಲ್ಲ, ಬಹಳಷ್ಟು ಪುರಾಣದ ಕಥೆಗಳಲ್ಲಿ ಇದೊಂದು ಕಥೆ, ರಾಜರದೊಂದು ಗೋಳಿದೆ. ಅವಳು ಅವನು ಬಂದು ಕೇಳ್ಕೋತಾಳೆ, ವಿದ್ವಾಂಸರನ್ನು ಕಚಿ ಕರೆಸೋದೇ ಬಿಟ್ಬಿಡ್ತಾರೆ ಮಂದಿ. ಅದೊಂದು ಭಾಳ ಮಂದಿ ಹೆಣ್ಣಂದ್ರೆ ಕಥೆಗಳು ಹೇಳಬೇಡ್ರಿ ನಮ್ಮ ಮನೆಯೊಳಗೆ. ಆ ಮೂರನೇ ಹೆಂಡತಿ ವಾಸವಿ, ಅವಳ ಹತ್ರನೂ ಮಕ್ಕಳಾಗಲಿಲ್ಲ. ಆಮೇಲೆ ನಾಲ್ಕನೇ ಹೆಂಡತಿ, ಇಷ್ಟೊತ್ತಿಗಾಗಲೇ ಮಹಾರಾಜಿಗೆ ಹೆಣ್ಣಿನ ರುಚಿ ಹೆಚ್ಚಿತ್ತು, ಆಗಲಿ ಅಂತ ಹೇಳ್ಬಿಟ್ಟ, ಏನು ಹೆಚ್ಚು ಪ್ರತಿರೋಧ ಮಾಡಲಿಲ್ಲ. ಎಷ್ಟು ಹೆಣ್ಣು ಮದುವೆ ಆದ್ರಿ? ಒಂದು 100 ಹೆಣ್ಣು ಮದುವೆ ಮಕ್ಕಳಿಗೆ. ಆಮೇಲೆ ಇಬ್ಬರು ಆಶೆ ಬಿಟ್ಟು, ಮಕ್ಕಳ ಆಶೆ ಬಿಟ್ಟುಬಿಟ್ರು. ಎಲ್ಲ ಇತ್ತು, ಅದು ಒಂದಿದ್ದಿಲ್ಲ. ಮನುಷ್ಯರಿಗೆ ಏನಿರುವುದಿಲ್ಲ ಅದೇ ದೊಡ್ಡದಾಗ್ತದೆ.
ಯಾವಾಗಲೂ 24 ತಾಸು ಮಕ್ಕಳಿಲ್ಲ 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 ಮಕ್ಕಳಿಲ್ಲ. ಬ್ಯಾಸತ್ತು ಎಲ್ಲಾದರೂ ದೂರ ಹೋಗೋಣ, ಕ್ರೂಸಿಗೆ ಹೋಗೋಣ, ಎಲ್ಲರೇ ಪಿಕ್ನಿಕ್ಕಿಗೆ ಹೋಗೋಣ. ಇಲ್ಲ, ಆಗಿನ ಕಾಲಕ್ಕೆ ಏನು ಹೋಗ್ತಿದ್ರು, ಊರು ಹೊರಗೆ ಋಷಿಗಳಿರ್ತಿದ್ರಲ್ಲ ಗುಡಿಸಲು ಕಟ್ಕೊಂಡು ಅಂತಂದು ಹೋಗ್ತಿದ್ರು. ಅಲ್ಲಿ ಎರಡೆರಡು ಅಡ್ವಾಂಟೇಜಸ್ ಆಯ್ತು, 2-in-1 ಪ್ರಶಾಂತ ಪರಿಸರ, ಎಲ್ಲೆಡೆಗೆ ಹಸಿರು, ಅದರ ಜೊತೆ ಜೊತೆಗೆ ಮಹಾನುಭಾವ ಜ್ಞಾನಿಗಳು ಅಂಥವರನ್ನು ದರ್ಶನ ಮಾಡತಕ್ಕಂಥ ಸೌಭಾಗ್ಯ. ಇಬ್ಬರು ವನ ಪ್ರದೇಶಕ್ಕೆ ಬಂದಿದ್ದಾರೆ, ಅವರ ಅದೃಷ್ಟದಿಂದ ಭೃಗು ಋಷಿಗಳ ದರ್ಶನವಾಗಿದೆ. ವೆಂಕಟೇಶ ಕಲ್ಯಾಣದ ಆರಂಭದಲ್ಲಿ ಭೃಗು ಋಷಿ ಬಹಳ ದೊಡ್ಡ ಯೋಗ್ಯತೆ, ಭೃಗು ಋಷಿಗಳದ್ದು, ಭೃಗು ಋಷಿಗಳ ದರ್ಶನವಾಗಿದೆ. ಋಷಿಗಳು ಮಹಾರಾಜನನ್ನು ಕೇಳ್ತಾರೆ, ಯೋಗಕ್ಷೇಮ ವಿಚಾರಿಸ್ತಾರೆ, ಏನಪ್ಪ ಹೇಗಿದೆಯಾ ಅಂದ ಕೂಡಲೇ ಮಹಾರಾಜನಿಗೆ ದುಃಖ ಉಕ್ಕಿ ಬರ್ತದೆ. ತಾವು ಇಟ್ಟಾಗಿ ಇದ್ದೀನಿ ಸ್ವಾಮಿ, ಇಲ್ಲ ಏನೋ ದುಃಖ ಇದ್ದಂಗಿದೆ, ಏನು ಹೇಳು, ಸಂತಾನ ಇಲ್ಲ, ಎಲ್ಲ ಇದೆ ಅಷ್ಟೇ ತಾನೇ, ನಾವೊಂದು ಯಜ್ಞ ಮಾಡಿಸ್ತೀವಿ ನಿನಗೆ ಒಳ್ಳೆ ಸಂತಾನ ಕೊಡಿಸೋಣ. ಆನಂದ ಆಗ್ಬೋದು, ಇಬ್ಬರಿಗೂ ಗಂಡ ಹೆಂಡತಿಗೆ ಬಹಳ ಆನಂದ ಆಗಿ ಒಂದು 7 ದಿನಗಳ ದೊಡ್ಡ ಯಜ್ಞ, ಪುಂಸವನ ಯಜ್ಞವನ್ನು ಮಾಡಿಸ್ಲಿಕ್ಕೆ ಆ ಭೃಗು ಋಷಿಗಳು 100 ಋಷಿಗಳನ್ನು ಕರೆದುಕೊಂಡು ಯಜ್ಞದ ಎಲ್ಲ ಸಿದ್ಧತೆಯನ್ನು ಮಾಡಿ 7 ದಿನಗಳವರೆಗೆ ಯಜ್ಞವನ್ನು ಮಾಡಿಸಿದ್ದಾರೆ. 7 ದಿನ ಮುಗಿದ ಮೇಲೆ ಅವಭೃತ ಸ್ನಾನ ಅಂತ ಕೊನೆಗೊಂದು ಯಜ್ಞದ ಕೊನೆಗೊಂದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಎಲ್ಲ ರಾತ್ರಿ ಮಲಗಿದ್ದಾರೆ. ರಾಜನಿಗೆ ನೀರಡಿಕೆ, ಯಾಕೆಂದರೆ ಇಡೀ ದಿವಸ ಅಗ್ನಿ ಮುಂದೆ ಕೂತ್ಕೊಂಡಿದ್ದಾರೆ, ಸ್ವಾಹಾಕಾರ ಮಾಡ್ತಾ ಒಳಗಡೆ ದಾಹ. ಯಜ್ಞ ವೇದಿಕೆಯ ಹತ್ತಿರ ಬಂದು ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಅಭಿಮಂತ್ರಿಸಿ ಇಟ್ಟಿದ್ರು. ರಾಜ ಕತ್ಲಿ ಒಳಗೆ ಬಂದ, ಮಡಿಕೆ ಒಳಗೆ ನೀರಿತ್ತು, ತಂಪಾಗಿತ್ತು, ಅಷ್ಟು ಕುಡಿದು ಬಂದ, ಅಲ್ಲಿಟ್ಟ ಮಡಿಕೆ, ಹೋಗಿ ಮಲಗಿದ, ತಂಪಾಗಿ ಹಾಯಾಗಿತ್ತು. ಮರುದಿವಸ ಮುಂಜಾನೆ ಎದ್ದು ಋಷಿಗಳು ಎಲ್ಲರೂ ಹುಡುಕಾಡ್ಲಿಕ್ಕೆ, ಏನು ಹುಡುಕ್ತಿರು ಅಂದ್ರೆ ಪುಂಸವನ ಜಲ ಅಭಿಮಂತ್ರಣ ಮಾಡಿ ಆ ಮಡಿಕೆಯೊಳಗೆ ಇಟ್ಟಿದ್ವಿ, ಹೆಣ್ಮಕ್ಳಿಗೆ ಕೊಟ್ಟರು, ಅವ್ರನ್ನ ಗರ್ಭಿಣಿ ಮಾಡಬೇಕು, ರಾಜನಿಗೆ ಗಂಡಸು ಅಂತೇಳಿ ಯಾರು ನೀರೇ ಕುಡಿದ್ಬಿಟ್ಟಾರೆ ರಾತ್ರಿ, ಯಾರು ಕುಡಿದಾರೆ ಯಾರು ಕುಡಿದಾರೆ, ಇಷ್ಟು ದಿನದ ಯಜ್ಞ ಎಲ್ಲ ವ್ಯರ್ಥ ಆಗಿ ಹೋಯ್ತು, ಅವ್ರನ್ನ ಹುಡುಕ್ರಿ ಇವ್ರನ್ನ ಹುಡುಕ್ರಿ ಅಂದ ಕೂಡಲೇ ಮಹಾರಾಜ ನೋಡಿದ, ಗದ್ಲ ನೋಡ್ರೆ ಏನು ಏನು ನಡೆದ ಅಂದ. ಅಂದ್ರೆ ರಾತ್ರಿ ಮಡಿಕೆಯೊಳಗೆ ನೀರಿಟ್ಟಿದ್ರಂತ ಯಾರೋ ಕುಡ್ದ ಬಿಟ್ಟಾರಂತ ಅಂದ. ಅಯ್ಯೋ ಅಂತ ಬಂದು ನೇರವಾಗಿ ಬಂದು ಋಷಿಗಳಿಗೆ ಹೇಳ್ದ, ಪ್ರಮಾದ ಆಗಿ ಹೋಗಿದೆ, ಅದನ್ನು ಕುಡ್ದವ್ರು ಬೇರೆ ಯಾರು ಅಲ್ಲ ನಾನೇ, ಮತ್ತಾರು ಆಗಿದ್ರೆ ಏನು ಶಿಕ್ಷಣ ಅಂತ ವಿಚಾರ, ಮಹಾರಾಜನೇ ಕುಡ್ದಾಗ ಏನು ಮಾಡ್ಲಿಕ್ಕಾಗ್ತದೆ, ಎಲ್ಲ ಕಡೆ ಗೊತ್ತಾಗ್ತದೆ, ಹುಡುಕೋದು ನಿಲ್ಲಿಸಿದ್ರು, ಮಹಾರಾಜರು ಕುಡ್ದು ಬಿಟ್ಟಾರಂತ. ಋಷಿಗಳಂದ್ರು ಏನು ಮಾಡ್ಬೋದು, ಬಂದ ಮಹಾರಾಜ ಕುಡ್ದಾನ, ಹೌದ್ರಿ ಮಹಾರಾಜ ಕುಡ್ದಾನ, ಮುಂದೇನು ಗತಿ ಅಂದ್ರು, ಗಂಡಸು ಕುಡ್ದಾನ. ಅಷ್ಟು ಜನ ಋಷಿಗಳ ತಪಸ್ಸಿನ ಪ್ರಭಾವ ಅದರೊಳಗದ, ಅದನ್ನು ಕುಡ್ದವ್ರು ಗರ್ಭಿಣಿ ಆಗಲೇಬೇಕು, ಯಾರಿಗೂ ಏನು ಮಾಡಬೇಕು ತಿಳಿ, ಹಿಂದೆಂದು ನಡೆದೇ ಇರುವಂತಹ ಒಂದು ಪ್ರಸಂಗ ಇದು, ಏನು ಮಾಡಬೇಕು ಯಾರಿಗೂ ಗೊತ್ತಿಲ್ಲ. ಆವಾಗ ಋಷಿಗಳು ಭಗವಂತನ ಚಿತ್ತಕ್ಕೆ ಬಂದದ್ದಾಗಲಿ ಅಂದ, ಮತ್ತೇನು ಬೇರೆ ಉಪಾಯನೇ ಇಲ್ಲ, ಎಲ್ಲರೂ ಹೋದರು. ಮಹಾರಾಜಿಗ ಕೆಲವು ದಿವಸ ಆದ ಕೂಡಲೇ ಸ್ವಲ್ಪ ದೇಹದೊಳಗೆ ಆಲಸ್ಯ, ಸ್ವಲ್ಪ ಕೂತಲ್ಲೇ ನಿಂತಲ್ಲೇ ಮೈ ವಜ್ಜನಿಸೋದು, ಸ್ವಲ್ಪ ಹೊಟ್ಟು ಮುಂದೆ ಬರೋದು, ಸ್ವಲ್ಪ ಬಯಕೆ, ವಾಂತಿ, ತಲೆ ಸುತ್ತು, ಆಲಸ್ಯ, ಸ್ವಲ್ಪ ಕೈ ಮೈಗಳಲ್ಲಿ ಯಾಕ್ಯಾಕೋ ಸ್ವಲ್ಪ ಅನ್ಯೂಸುವಲ್ ಅನಿಸೋದು ಮಹಾರಾಜನಿಗೆ. ಇದಕ್ಕೆ ಬರ್ತಿದ್ದ ಆಸ್ಥಾನಕ್ಕೆ, ಯಾಕೋ ಮಹಾರಾಜರು ಹೊಟ್ಟು ಸ್ವಲ್ಪ ಮುಂದೆ ಕಾಣೋದಿಲ್ಲ ಮಾತಾಡ್ಕೊಳ್ಳೋದು, ಹೊಟ್ಟೆ ಬೆಳ್ಕೊತ ಹೋಗ್ತದೆ. ಆಮೇಲೆ ಮಹಾರಾಜ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ, ಬೈಕಿ ಶುರು ಆಗೋದು ನೋಡ್ರಿ, ಹೆಂಗಸರು ಕೂತ್ಕೊಂಡಲ್ವ, ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬರ್ರಿ, ಉಪ್ಪು ಮಾವಿನಕಾಯಿ ಹೆಚ್ಚು, ನೆಲ್ಲಿಕಾಯಿ ತಿನ್ನಬೇಕು, ಮಾವಿನಕಾಯಿ ತಿನ್ನಬೇಕು, ಬೈಕಿಗಳನ್ನು ಇವನು ಗಂಡಸರು ಹೋಗಿ ತೊಗೊಳ್ಳಾರು ಹೆಂಗಸರು ಹೋಗಿ ತೊಗೊಳ್ಳಾರು, ಬೈಕ್ ಆಗ್ಲಿಕ್ಕತ್ತಾವ ಹೆಂಗಸರು ಹಂಗೆ ಬಂದು ಬಂದು ಅಂಗ್ಲಾಸ್ಲಿಕ್ಕತ್ತಾರ, ಯಾ ಗಂಡಸರಲ್ಲಿ ಕೇಳಿದ್ರೆ ಗಂಡಸರು ನಗ್ತಾರೆ, ಹೆಂಗಸರಲ್ಲಿ ಕೇಳಿದ್ರೆ ಹೆಂಗಸರು ನಗ್ತಾರ, ಆ ಗುಂಪಿಗೆ ಹೋಗುವಂಗಿಲ್ಲ, ಈ ಗುಂಪಿಗೆ ಹೋಗುವಂಗಿಲ್ಲ. ಮಹಾರಾಜ ಆದರೂ ಏಕಾಂಗಿ ಆದ, ಬಹಳ ಕೆಟ್ಟ ಅನಿಷ್ಟು, ರಾಜ್ಯವನ್ನು ತೊರೆದು ಅರಣ್ಯಕ್ಕೆ ಬಂದ. ಅರಣ್ಯದೊಳಗೆ ಬಂದು ಭೃಗು ಋಷಿಗಳ ಹತ್ರ ಕಣ್ಣೀರಿಟ್ಟ, ಸುತ್ತಮುತ್ತಲಿದ್ದವ್ರು ಕೇಳಿ ನಕ್ಕರು,
ಅನುಭವಿಸೋನಿಗೆ ಗೊತ್ತು ಅದ್ರ ಸಂಕಟ. ಭೃಗು ಋಷಿಗಳು ಅವನನ್ನು ಸಮಾಧಾನ ಮಾಡಿದರು, ಮಹಾರಾಜ ಸರಿಯಾದ ಕಡೆ ಬಂದು ಏನು ಯೋಚನೆ ಮಾಡಬೇಡ, 9 ತಿಂಗಳು ತುಂಬ್ಯಾವ, ದಿನ ತುಂಬ್ಯಾವ, ಸಮಯ ಪ್ರಾಪ್ತ ಆಗ್ಯದ. ಮಹಾರಾಜಂದ ಏನು ಮಾತಾಡ್ಲಿಕ್ಕತ್ತಾರೆ, ನಿಧಿ ಓಡಿಸ್ತಾರ ಇವರು, ಎಷ್ಟು ದಿವಸ ಹೆಂಗೋ ನಡೆದು ಹೋಗ್ತು. ಅವರು ಮಹಾರಾಜನಿಗೆ ಸಂತೈಸಿ ಸಮಾಧಾನ ಹೇಳಿ ಸುಶ್ರುತ ಮುನಿಗಳನ್ನು ಕರೆಸಿದರು. ಕರೆಸಿ ಶಲ್ಯ ತಂತ್ರವನ್ನು ಉಪಯೋಗಿಸಿ ಮಹಾರಾಜವನ್ನು ಉದರವನ್ನು ವಿದಾರಣ ಮಾಡಿ ಜೋಪಾನವಾಗಿ ಮಗುವನ್ನು ಹೊರಗೆ ತರು ಸುಶ್ರುತ ಮಹರ್ಷಿ. ಇದರ ಉಲ್ಲೇಖ ಪುರಾಣದಲ್ಲಿ ಒಳ್ಳೆ ಸುಂದರ ಸ್ಫುರದ್ರೂಪಿ ಶಿಶು ಎತ್ಕೊಂಡ್ರು ಗೌರಿ ಅಂತ ಆ ಯವನಾಶ್ವನ ಹೆಂಡತಿ ಇದ್ಲಲ್ಲ, ಆಕೆ ಕೈಗೊಪ್ಪು. ಆಕೆಗೆ ಮಗು ನೋಡಿ ಆಶ್ಚರ್ಯ ಆಯಿತು, ಎಂಥ ತೇಜಸ್ಸು, ಎಂಥ ತೇಜಸ್ಸು. ಆ ಮಗು ಭೃಗು ಋಷಿಗಳ ಕೈಯೊಳಗೆ ಸುಮ್ಮಿತ್ತು, ಈ ಗೌರಿ ಕೈಯೊಳಗೆ ಬಂದ ಕೂಡಲೇ ಅಳ್ಳಿಕ್ ಶುರು ಮಾಡ್ತು. ಒಂದು ಕಡೆ ಘರ್ಷಣೆ, ಹುಟ್ಟಿದ ಮಗು ಅಳಬೇಕ್ರಿ ಅಂದ್ರೆ ಉಳಿದವ್ರು ನಗ್ತಾರೆ. ಆ ಮಗುವಿನ ಅಳುವನ್ನು ನೋಡಿ ಅದರ ಹೃದಯಕ್ಕೆ ಆನಂದ ಹಿಡಿಸಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಅದರ ಜೊತೆ ಜೊತೆಗೆ ಒಂದು ಸಮಸ್ಯೆ, ಹೊಸ ಸಮಸ್ಯೆ ಏನು, ಅಳುವ ಕೂಸಿಗೆ ಹಾಲು ಕೊಡಬೇಕಲ್ಲ, ಮಹಾರಾಜ ಹಾಲು ಕೊಡೋಂಗಿಲ್ಲ, ಏನ್ ಮಾಡ್ಬೇಕು. ಮತ್ತೆ ಭೃಗು ಋಷಿಗಳ ಹತ್ತಿರ ಬಂದರು, ಕೂಸು ಅಳ್ಳಿಕತ್ತದ ಹಸಿವಿ ಹಸಿವಿ ಅಂತ ಭೃಗು ಋಷಿಗಳ. ಮತ್ತೇನು ಮಾಡಬೇಕು, ಹಾಲು ಬೇಕು. ಭೃಗು ಋಷಿಗಳಿಗೆ ಸಮಸ್ಯೆ ಅರ್ಥ ಆಯ್ತು, ತೊಂಬರಿ ಕೃಷಿನ ಅಂದರು. ಆ ಕೂಸನ್ನು ಹಿಡಿದುಕೊಂಡು ನಿಬಿಡ ಅರಣ್ಯದೊಳಗೆ ಹೋಗಿ ನಿಶ್ಚಲ ಮನಸ್ಸಿನಿಂದ ದೇವೇಂದ್ರನ ಪ್ರಾರ್ಥನೆ ಮಾಡಿ ಕರೆದರು. ದೊಡ್ಡ ಒಂದು ಜ್ಯೋತಿರ್ಮಯ ಆಕೃತಿ ಕಾಣಿಸ್ಕೊಳ್ತು. ಆಕೃತಿಗೆ ಈ ಕುಸನ್ನ ಒಯ್ದು ಮುಂದಿಡಿದು, ದೇವೇಂದ್ರ ಐಂದ್ರ ಯಜ್ಞವನ್ನು ಮಾಡಿ ಅಂದರೆ ಇಂದ್ರ ಸಂಬಂಧಿಯಾದ ಯಜ್ಞವನ್ನು ಮಾಡಿ ಈ ಮಗುವನ್ನು ಪಡೆದಿದ್ದಾರೆ. ಪ್ರಮಾದದಿಂದ ಈ ಮಗು ಗಂಡಸಿಗೆ ಹುಟ್ಟಿದೆ, ಮಗು ಹಸಿವು ಅಂತ ಅಳ್ತಾ ಇದೆ, ಇದಕ್ಕೇನು ಮಾಡಬೇಕು, ನಿನ್ನ ಜವಾಬ್ದಾರಿ. ದೇವೇಂದ್ರ ಆ ಮಗುವನ್ನು ಎತ್ತಿಕೊಂಡ, ಪ್ರೀತಿಯಿಂದ ಮಗುವಿನ ತಲೆಯನ್ನು ಸವರಿದ, ತನ್ನ ತೋರು ಬೆರಳನ್ನು ಮಗುವಿನ ಬಾಯಲ್ಲಿಟ್ಟು ಚೀಪಿಸಿದ. ದೇವೇಂದ್ರನ ಬೆರಳಿನಿಂದ ಅಮೃತವನ್ನು ಚೀಪಿ ಮಗು ಆನಂದಪಟ್ಟು ಕಣ್ತುಂಬ ದೇವೇಂದ್ರನ ನೋಡ್ತು, ತೃಪ್ತಿಯಾಯಿತು. ದೇವೇಂದ್ರ ಗೌರಿಯನ್ನು ಕರೆದು, ತಾಯ್ತನಕ್ಕಾಗಿ ಹಂಬಲಿಸಿದ್ದೆಲ್ಲ, ಯಾರದೋ ಒಡಲಿ ಮಗು ಬೇಕು, ನಾನು ಸಾಕ್ತೀನಿ, ಕುಸಿನ ಮಗುವಿನ ತೊಡೆ ಮೇಲೆ ಮಲಗಿಸ್ಕೋತೀನಿ, ಅದಕ್ಕೆ ಚುಕ್ಕು ತಟ್ತೀನಿ, ಹಾಡು ಹಾಡ್ತೀನಿ. ಏನು ತಾಯಂದ್ರೆ ಹಾಡ್ತಿರ್ತಾರೆ, ತೂಗ್ತಾ ಇರೋದು ತೊಟ್ಲಲ್ಲ, ಅವ್ರ ಹೃದಯವೇ ತೂಗ್ತಾ ಇದೆ ಹಾಗೆ, ಅಷ್ಟು ವಾತ್ಸಲ್ಯ. ಆ ನಿನ್ನ ಮಾತೃತ್ವಕ್ಕೆ, ನಿನ್ನ ವಾತ್ಸಲ್ಯಕ್ಕೆ ಇದೊಂದು ಉಡುಗೊರೆ ಅಂತ ಆ ಮಗುವನ್ನು ಗೌರಿಯ ಉಡುಗೆ ದೇವೇಂದ್ರ ಹಾಕಿದ್ದಾನೆ. ಹಿಡಿಸಲಾಗ್ತ ಹೆಕ್ಕು, ಇನ್ನೆಂದೂ ಈ ಮಗು ಹಸಿವೆ ಅನ್ನೋದಿಲ್ಲ, ಅಮೃತ ಪ್ರಾಶನ ಮಾಡಿದೆ, ತಗೊಂಡು ಹೋಗು. ಆ ಮಗುವನ್ನು ಕರೆದುಕೊಂಡು ಹೊರಟಾಗ ದೇವೇಂದ್ರ ಹೇಳಿದನಂತ, ಈ ಮಗುವಿಗೆ ಮಾಂಧಾತ ಮಾಂಧಾತ ಅಂತ ಹೆಸರು. ಮಾಂ ಧಾಸ್ಯತಿ ಇತಿ ಮಾಂಧಾತ, ಮಾಂ ಅಂದ್ರೆ ನನ್ನನ್ನು, ದೇವೇಂದ್ರನನ್ನ ಧಾಸ್ಯತಿ, ಕುಡಿದು ಬದುಕ್ತದೆ, ನನ್ನ ತೋರು ಬೆರಳಿನ ಅಮೃತ ಪ್ರಾಶನ ಮಾಡಿ ಬದುಕಿದ ಕೂಸಿತು. ಆದ್ದರಿಂದ ಮಾಂ ಧಾಸ್ಯತಿ ಇತಿ ಮಾಂಧಾತ ಅಂತ ಜಗತ್ತಿನಲ್ಲಿ ಅವನು ಪ್ರಸಿದ್ಧನಾಗ್ತಾ ಇದ್ದಾನೆ ಅಂತಂದಾಗ ಅವಳ ಹಿಗ್ಗಿಗೆ ಪಾರಬೇಕು. ಸ್ವತಃ ದೇವೇಂದ್ರ ಒಂದು ನಾಮಕರಣ ಮಾಡಿದ ನನ್ನ ಕೂಸಿಗೆ, ಎಂಥ ಧನ್ಯ. ಒಳ್ಳೆ ದೈದೀಪ್ಯಮಾನವಾದ ಶಿಶು, ಅದನ್ನು ಅರಮನೆಗೆ ತಂದು ಬೆಳೆಸಿದ್ದಾರೆ. ಅಷ್ಟು ಜನ ಋಷಿಗಳ ಮಂತ್ರದ ಪ್ರಭಾವ, ದೇವೇಂದ್ರನ ಆಶೀರ್ವಾದದ ಪ್ರಭಾವ, ಅದ್ಭುತವಾದ ವರ್ಚಸ್ಸಿನಿಂದ ಆ ಮಗು ಬೆಳೆದು ಶಾಪಾದಪಿ ಶರಾದಪಿ ಎನ್ನುವಂತೆ ಶಾಸ್ತ್ರದಲ್ಲಿ ಅದ್ಭುತ ವಿದ್ಯೆಯನ್ನು ಸಂಪಾದಿಸಿ ಲೋಕೋತ್ತರ ಮಹರ್ಷಿ ಮಾಂಧಾತ ಮಹರ್ಷಿಯಾಗಿ ಖ್ಯಾತನಾಗಿದ್ದಾನೆ. ಅವನ ಚರಿತ್ರೆ ಇನ್ನೂ ಬೇಕಾದಷ್ಟಿದೆ, ಸಮಯಾಭಾವದಿಂದ ಈ ಉಪನ್ಯಾಸವನ್ನು ಈ ಹಂತದಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಸಲ ಯಾವಾಗ ನಾವು ನೀವು ಭೇಟಿಯಾಗ್ತೀವೋ ಆಗ ಈ ಋಷಿ ಚರಿತ್ರೆಯನ್ನೇ ಮುಂದುವರಿಸಿ ಇನ್ನೂ ಅನೇಕ ಋಷಿಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಮಂಗಲಾಷ್ಟಕ ಹೇಳುವಾಗ, ನಮ್ಮ ಗೋತ್ರವನ್ನು ದೇವಸ್ಥಾನದಲ್ಲಿ ಹೇಳುವಾಗ, ಋಷಿಗಳಿಗೆ ತರ್ಪಣ ಕೊಡುವಾಗ,
ಈ ಋಷಿಗಳು ಯಾರು, ಅವರು ಮಾಡಿದ ಕೆಲಸ ಏನು, ಅವರ ಮಹತ್ವ ಎಂಥದ್ದು, ಇದನ್ನು ತಿಳಿದುಕೊಂಡು ಅವರ ಹೆಸರನ್ನು ಉಚ್ಚಾರ ಮಾಡಬೇಕು, ಅವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಜ್ಞಾನಸೂತ್ರವನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ. ಭಗವಂತ ಇದನ್ನು ಪೂರ್ಣ ಮಾಡಿಸಿದೆ ಎಂಬುದಾಗಿ ಪ್ರಾರ್ಥಿಸಿ ಅಲ್ಪ ಸೇವೆಯನ್ನು ಮಧ್ವಾಂತರದ ಶ್ರೀಕೃಷ್ಣನ ಚರಣಾರ್ಥಗಳಲ್ಲಿ ಸಮರ್ಪಿಸಿ ಶ್ರೀಕೃಷ್ಣಾರ್ಪಣಾಗಿ ಸಮರ್ಪಿಸ್ತಾ ಇದ್ದೇನೆ. ಅಕ್ಷರೋ ಯೋಜರ ಸರ್ವದೈವಮೃತ ಕುಕ್ಷಿತಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಅಷ್ಟೇ ಬಂದಿರ್ತದೆ ಅವರ ಅಂತರ್ಯಾಮಿ ನನಗೆ ಜ್ಞಾನವನ್ನು ಕರುಣಿಸಲಿ, ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿ ಮಾತನಾಡುತ್ತಾರೆ. ಮಧ್ಯೆ ಮಹಾ